ಸುಬ್ಬಣ್ಣನವರ ಸಂಸ್ಮರಣೆಯ ಕಾರ್ಯಕ್ರಮಕ್ಕೆ ಆಗಮಿಸಿದ ನಿಮ್ಮೆಲ್ಲರನ್ನೂ ನೀ ಸಂಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ಈ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷವೂ ಸುಬ್ಬಣ್ಣನವರು ಸಂಸ್ಮರಣೆಯಲ್ಲಿ ಹಮ್ಮಿಕೊಂಡು ಇದನ್ನು ನೆರವೇರಿಸ್ತಾ ಬಂದಿದ್ದೇವೆ ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬಂದಿರುವಂತಹ ತುಂಗೆಯ ಮಡಿಲಿನ ನಮ್ಮವರೇ ಆದಂತಹ ಕೆ ಗಂಗಾಧರ್ ಅವರನ್ನು ಮತ್ತು ಗೋದಾವರಿಯ ಮಡಿಲಿನ ಶ್ರೀ ಶ್ರೀರಾಮಿಯವರನ್ನು ವೇದಿಕೆ ಮೇಲೆ ಬರಬೇಕು ಅಂತ ಪ್ರಾರ್ಥಿಸ್ತೇನೆ ಈಗ ಈ ಇಬ್ಬರು ಇವತ್ತಿನ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿಕೊಡ್ಬೇಕು ಅಂತ ಅವರನ್ನು ಕೇಳ್ಕೊಳ್ತೇನೆ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದಂತಹ ಇಬ್ಬರೂ ಮಹನೀಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಕಾರ್ಯಕ್ರಮ ಸುಬ್ಬಣ್ಣನವರ ಅಗಲಿಕೆಯ ನಂತರ ಎರಡು ಸಾವಿರದ ಐದರ ನಂತರ ಪ್ರತಿ ವರ್ಷವೂ ಜುಲೈ ಆರನೇ ಹದಿನಾರನೇ ತಾರೀಕು ನಡೆಸಿಕೊಡ್ತಾ ಬಂದಿದೆ ಈ ಕಾರ್ಯಕ್ರಮದಲ್ಲಿ ಕೆಲವು ವರ್ಷ ಬೆಳಗಿನಿಂದ ಸಂಜೆವರೆಗೆ ಗೋಷ್ಠಿಗಳು ವಿಚಾರ ಮಂಥನಗಳು ಅಥವಾ ಸಂಪನ್ಮೂಲ ವ್ಯಕ್ತಿಗಳಿಂದ ವಿಚಾರಗಳನ್ನು ಮಂಡಿಸೋದು ಕೇಳೋದು ಇಂತಹ ಕಾರ್ಯಕ್ರಮಗಳನ್ನು ನಡೆಸ್ತಾ ಸಂಜೆ ಅವರ ಸ್ಮರಣೆಯಲ್ಲಿ ಅವರಿಗೆ ಪ್ರಿಯವಾದ ಕ್ಷೇತ್ರವಾದಂತಹ ನಾಟಕದಲ್ಲಿ ಒಂದು ನಾಟಕವನ್ನು ನೀನಾಸಮ್ಮನವರು ನಡೆಸಿಕೊಡೋದು ಪದ್ಧತಿ ನಾವು ನಡೆಸಿಕೊಂಡು ಬಂದಂತಹ ಕಾರ್ಯಕ್ರಮ ನಮ್ಮ ಮೂಗಿನ ನೇರಕ್ಕೆ ಸರಿ ಅಂತ ನಾವು ತಿಳ್ಕೊಂಡು ನಡೆಸ್ತಾ ಬಂದಿದ್ದು ಕಳೆದ ವರ್ಷ ನಾವು ಒಂದು ಹೊಸ ನಮ್ಮ ಕಾರ್ಯ ನಾವು ನಡೆದು ಬಂದಂತಹ ದಾರಿ ಎಷ್ಟು ಸರಿ ಅಂತ ನೋಡಿಕೊಳ್ಳೋದಕ್ಕಾಗಿ ಒಂದು ಅವಲೋಕನ ಕಾರ್ಯಕ್ರಮವನ್ನು ಮಾಡಿದ್ದು ನಾಡಿನ ಚಿಂತಕರನ್ನು ಕರೆದು ನಾವು ಮಾಡ್ತಾ ಇರೋ ಕಾರ್ಯಕ್ರಮಗಳಾಗಲಿ ನಮ್ಮ ನಡೆಯಾಗಲಿ ಎಷ್ಟು ಸರಿಯಾಗಿದೆ ಎಲ್ಲಿ ಇದರಲ್ಲಿ ಎಲ್ಲ ಲೋಪದೋಷಗಳಿದ್ದಾವೆ ಅನ್ನೋದನ್ನು ಅವರ ದೃಷ್ಟಿಯಲ್ಲಿ ನಮ್ಮ ಕಾರ್ಯಕ್ರಮಗಳು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡಿಸಿದ್ವು ಅವರ ಅನಿಸಿಕೆಗಳು ಸಲಹೆ ಸೂಚನೆಗಳು ಮುಂದೆ ನಮ್ಮ ಈ ನೀನಾಸಂಬಿನ ಕಾರ್ಯಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಧಾರಿಸಿಕೊಳ್ಳೋದಕ್ಕೆ ಸಹಾಯ ಆಗಲಿ ಅಂಥೇಳಿ ಆ ಕಾರ್ಯಕ್ರಮವನ್ನು ಮಾಡಿದ್ವು ಕಳೆದ ವರ್ಷದ ಸಂಜೆ ಕಾರ್ಯಕ್ರಮವನ್ನು ಪ್ರಸಿದ್ಧ ಪತ್ರ ಪತ್ರಕರ್ತರಾದಂತಹ ಶ್ರೀ ಪ್ರ ಪಡ್ರೆ ಅವರು ಮತ್ತು ಎಚ್ ಟಿ ತಿಮ್ಮಪ್ಪ ಅವರು ನಡೆಸ್ಕೊಟ್ಟಿದ್ದರು ಈ ಸಾರಿ ಬಂದಂತಹ ಈ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ನಾನು ಮೊದಲೇ ಹೇಳಿದಾಗೆ ತುಂಗೆಯ ಮಡಿಲಿನವರಾದಂಥ ಶ್ರೀ ಕೆ ಗಂಗಾಧರ್ ಇವರನ್ನು ನಾನು ನಿಮಗೆ ವಿಶೇಷವಾಗಿ ಪರಿಚಯ ಮಾಡಿಕೊಡ್ಬೇಕಾದಂಥ ಅಗತ್ಯ ಇಲ್ಲ ಯಾಕಂದರೆ ಇವರಿಗೂ ನೀನಾಸಮಿಗೂ ಮೊದಲಿನಿಂದ ನಂಟು ಜೊತೆಗೆ ಅವರು ನೀನಾಸಂಬಿನ ಜೊತೆ ಯಾವಾಗಲೂ ಒಂದು ಸಂಬಂಧವನ್ನು ಇಟ್ಕೊಂಡು ಬಂದಂಥವರು ಆಮೇಲೆ ಸುಬ್ಬಣ್ಣನವರಿಗೆ ತೀರ ಆತ್ಮೀಯರಾದಂಥ ಒಬ್ಬ ಸ್ನೇಹಿತರು ಪ್ರತಿ ವರ್ಷವೂ ನಾವು ಸುಬ್ಬಣ್ಣನ ಆತ್ಮೀಯರೊಬ್ಬರನ್ನು ಕರೆದು ಸುಬ್ಬಣ್ಣನವರ ಕುರಿತಾಗಿ ನಾಲ್ಕು ಮಾತುಗಳನ್ನು ಆಡದು ಆಡಿಸಿದಂಥದ್ದು ಒಂದು ಪದ್ಧತಿ ಅದಕ್ಕೆ ಅನುಗುಣವಾಗಿ ಈ ಸಾರಿ ಸುಬ್ಬಣ್ಣನ ಒಡನಾಟಿ ಸ್ನೇಹಿತರು ಮತ್ತು ಇಬ್ಬರು ತಾತ್ವಿಕವಾಗಿ ಎಡಪಂಥೀಯ ವಿಚಾರಗಳನ್ನು ಒಲಿದಂತಹ ವ್ಯಕ್ತಿಗಳು ಸುಬ್ಬಣ್ಣನವರು ಆ ರೀತಿಯವರು ಗಂಗಾಧರವರು ಅದೇ ರೀತಿಯವರು ತೀರ್ಥಹಳ್ಳಿಯ ಜೀವನದಲ್ಲಿ ಗಂಗಾಧರವರು ಒಂದು ರೀತಿ ಅವಿಭಾಜ್ಯವಾದಂತಹ ಅನಿವಾರ್ಯ ಯಾವುದೇ ಕ್ಷೇತ್ರ ಇರಬಹುದು ಶಿಕ್ಷಣ ಕ್ಷೇತ್ರ ಆಗಿರಬಹುದು ಕಲೆಯ ಕ್ಷೇತ್ರ ಆಗಿರ್ಬೋದು ಸಾಹಿತ್ಯ ಕ್ಷೇತ್ರ ಆಗಿರ್ಬೋದು ಅಥವಾ ಕೃ ಕೃಷಿಯ ಕ್ಷೇತ್ರ ಆಗಿರ್ಬೋದು ಯಾವುದರಲ್ಲಿ ಆದರೂ ಗಂಗಾಧರವರು ಇಲ್ಲದೇ ಅಂಥದ್ದು ಅಪರೂಪ ಅಂತಹ ತಮ್ಮನ್ನು ಎಲ್ಲ ವಿಧದಲ್ಲಿಯೂ ಜನರ ಮಧ್ಯೆ ತೊಡಗಿಸಿಕೊಂಡು ಬಾಳಿದವರವರು ಜೊತೆಗೆ ವ್ಯಕ್ತಿ ವ್ಯಕ್ತಿಗಳ ಸಂಬಂಧಗಳ ಬಗ್ಗೆ ತುಂಬ ದೊಡ್ಡ ಒಲವನ್ನು ಇಟ್ಟುಕೊಂಡು ತಮ್ಮ ಬದುಕನ್ನು ನಡೆಸಿಕೊಂಡು ಬಂದಂತಹ ಹಿರಿಯರು ನಾನು ಅವರು ಪರಿಚಯ ಮಾಡಿಕೊಡೋದಕ್ಕಿಂತ ಅವರು ಸುಬ್ಬಣ್ಣನವರ ಒಡನಾಡಿ ಜೊತೆಗೆ ಒಟ್ಟಿಗೆ ಓದಿದವರು ಅವರ ಸ್ನೇಹಿತರು ಅಂತ ಹೇಳಿದರೆ ಸರಿಯಾಗುತ್ತೆ ಅಷ್ಟು ಸಾಕು ಅಂತ ನಾನು ತಿಳ್ಕೊಂಡಿದ್ದೇನೆ ಹಾಗೆಯೇ ಇವತ್ತಿನ ಕಾರ್ಯಕ್ರಮ ನಡೆಸಿಕೊಡುವಂತಹ ಇನ್ನೊಬ್ಬ ಮಹನೀಯರು ಗೋದಾವರಿಯಿಂದ ಬಂದಂಥವರು ಗೋದಾವರಿ ನದಿಯ ತೀರದವರು ಅಂದರೆ ಆಂಧ್ರದ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಆಂಧ್ರ ಪ್ರದೇಶದ ನಲ್ಲೂರಿನಲ್ಲಿ ಅವರು ಹುಟ್ಟಿದರು ನಂತರ ಅವರ ವಿದ್ಯಾಭ್ಯಾಸ ಎಲ್ಲ ನಮ್ಮಲ್ಲಿ ಕರ್ನಾಟಕದಲ್ಲಿಯೇ ಮಾಡಿದವರು ಉಡುಪಿ ಬೆಂಗಳೂರು ಮೈಸೂರುಗಳಲ್ಲಿ ವಿದ್ಯಾಭ್ಯಾಸ ಮಾಡಿದರು ಅವರ ವಿದ್ಯಾಭ್ಯಾಸವನ್ನು ಮುಗಿಸಿ ಗುಜ ಗುಜರಾತಿನ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡಿದರು ಅವರು ಆನಂದದಲ್ಲಿ ಇದ್ದಾಗ ಆನಂದಿನ ಸಹಕಾರಿ ಸಂಸ್ಥೆಗಳ ಜೊತೆಗೆ ಹತ್ತಿರ ಹತ್ತಿರದ ನಿಕಟವಾದಂತಹ ಪರಿಚಯ ಆಯಿತು ಜೊತೆಗೆ ಈ ಸಹಕಾರಿ ಸಂಘಗಳು ಸಹಕಾರಿ ತತ್ವ ಇವುಗಳೆಲ್ಲದರ ಬಗ್ಗೆ ಒಂದು ರೀತಿಯ ಸಂಶೋಧನಾತ್ಮಕವಾದಂತಹ ದೃಷ್ಟಿಯನ್ನು ಬೆಳೆಸಿಕೊಂಡು ಆ ವಿಚಾರದಲ್ಲಿ ತುಂಬ ಕೆಲಸ ಮಾಡಿದವರು ಅವರು ಹೈದರಾಬಾದಿನ ಸಹಕಾರ ವಿಕಾಸ ಸಂಸ್ಥೆಯಲ್ಲಿ ಎರಡು ವರ್ಷಗಳ ಕಾಲ ಕೆಲಸ ಮಾಡಿದರು ಬೆಂಗಳೂರಿನ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಿನಲ್ಲಿ ಸಹಕಾರಿ ಸಂಘಗಳು ಏಕೆ ಸೋಲ್ತಾ ಇದ್ದಾವೆ ಅನ್ನೋ ವಿಷಯವನ್ನೇ ಕುರಿತು ಒಂದು ಮಹಾ ಪ್ರಬಂಧವನ್ನು ಮಂಡಿಸಿ ಅದರಿಂದ ಡಾಕ್ಟ್ರೇಟ್ ಪದವಿಯನ್ನು ಪಡೆದರು ಒಟ್ಟಿನಲ್ಲಿ ಈ ಸಹಕಾರಿ ತತ್ವ ಆ ಕ್ಷೇತ್ರಗಳ ಏಳು ಬೀಳು ಅವುಗಳ ಸೋಲು ಗೆಲುವು ಇವುಗಳನ್ನೆಲ್ಲ ತುಂಬ ಆಳವಾಗಿ ಅಧ್ಯಯನ ಮಾಡಿದಂತಹ ಒಬ್ಬ ಅಧ್ಯಯನಶೀಲ ವ್ಯಕ್ತಿ ಜೊತೆಗೆ ಆ ಕುರಿತಾಗಿ ಅನೇಕ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದವರು ವಿಶೇಷವಾಗಿ ಕನ್ನಡದಲ್ಲಿ ಕಥೆಗಳನ್ನು ಬರೆದವರು ಆಂಧ್ರದಲ್ಲಿ ಹುಟ್ಟಿದವರಾದರೂ ಕನ್ನಡದಲ್ಲಿ ಕಥೆಗಳನ್ನು ಬರೆದಿರುವಂತಹ ವ್ಯಕ್ತಿ ಇವರು ಅಹಮದಾಬಾದಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದಾರೆ ಕೃಷಿ ಕ್ಷೇತ್ರದ ಸಹಕಾರಿ ತತ್ವದ ಸಂಘಗಳು ನಿರೀಕ್ಷೆ ಮಾಡಿದಷ್ಟು ಮಟ್ಟದಲ್ಲಿ ಕೆಲಸ ಮಾಡ್ತಿಲ್ಲ ಅವರು ತಲುಪಬೇಕಾದಂತಹ ಗುರಿಯನ್ನು ತಲುಪ್ತಾ ಇಲ್ಲ ಅನ್ನೋ ದೃಷ್ಟಿಯನ್ನು ಇಟ್ಟುಕೊಂಡು ಸರ್ಕಾರದವರು ಒಂದು ಆಯೋಗವನ್ನು ವೈದ್ಯನಾಥನ್ ಅವರ ನೇತೃತ್ವದಲ್ಲಿ ರಚನೆ ಮಾಡಿದರು ಇಡೀ ಸಂಪೂರ್ಣವಾದವಾಗಿ ಕ್ಷಿ ಕೃಷಿ ಕ್ಷೇತ್ರದ ವ್ಯವಸ್ಥೆಯನ್ನು ಸರಿದೂಗಿಸುವಂತಹ ಒಂದು ವ್ಯವಸ್ಥೆಯನ್ನು ಸರಿ ಮಾಡಿಕೊಡಿ ಒಂದು ವರದಿಯನ್ನು ನೀಡಿ ಅಂಥೇಳಿ ಸರ್ಕಾರ ವೈದ್ಯನಾಥನವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದಾಗ ಶ್ರೀರಾಮ್ ಅವರು ಆ ಸಮಿತಿಯ ಒಬ್ಬ ಸದಸ್ಯರಾಗಿ ತುಂಬ ಆಳವಾಗಿ ಇಡೀ ದೇಶದಾದ್ಯಂತದ ಸಹಕಾರಿ ಸಂಸ್ಥೆಗಳ ಕೆಲಸದ ವೈಖರಿ ಯಾಕೆ ಅವು ವಿಫಲವಾಗ್ತವೆ ಅನ್ನೋ ವಿಷಯಗಳ ಮೇಲೆ ಆ ಸಮಿತಿಯ ವರದಿಯಲ್ಲಿ ಅವರು ತುಂಬ ಕೆಲಸ ಮಾಡಿ ಸಹಕಾರಿ ಸಂಘಗಳ ಒಟ್ಟು ಸ್ವರೂಪವನ್ನು ಬೇರೆ ರೀತಿಯಾದಂತಹ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಸಹಾಯವಾಗೋ ಒಂದು ವರದಿಯನ್ನು ಸಮರ್ಪಿಸಿದರು ನಾನು ಹೇಳಿದಾಗೆ ಇವರು ಇವತ್ತು ಸಹಕಾರಿತ್ವ ಹಿಂದೆ ಇವತ್ತು ಮತ್ತು ಮುಂದೆ ಅನ್ನೋ ವಿಷಯವನ್ನು ಕುರಿತು ಮಾತಾಡ್ತಾರೆ ಅದಕ್ಕಿಂತ ಮೊದಲು ಗಂಗಾಧರವರು ಸುಬ್ಬಣ್ಣನವರನ್ನು ಕುರಿತು ನಾಲ್ಕು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೋತೇನೆ ಅದಕ್ಕಿಂತ ಮೊದಲು ನೀನಾಸಮ್ನ ಸಂಸ್ಥೆಯ ನೆನಪಿನ ಒಂದು ಇದನ್ನು ಎಚ್ ವಿ ಚಂದ್ರಶೇಖರ್ ಅವರು ಅವರಿಗೆ ಕೊಡಬೇಕು ಅಂತ ಕೇಳ್ಕೋತೇನೆ ಹೆಗ್ಗೋಡು ನನಗೆ ತುಂಬ ಪ್ರಿಯವಾದಂಥ ಸ್ಥಳ ಅದಕ್ಕೆ ಅನೇಕ ಕಾರಣ ಇದೆ ಪ್ರಮುಖವಾಗಿ ಇದು ಸುಬ್ಬಣ್ಣನ ಊರು ಮತ್ತು ಸುಬ್ಬಣ್ಣನವರ ಸ್ನೇಹಿತರ ಅನೇಕರು ನನಗೆ ಅತ್ಯಂತ ಪ್ರಿಯರಾದವರು ಇಲ್ಲಿ ನಡೆಯುವ ಕಾರ್ಯಕ್ರಮಗಳು ನನಗೆ ವಿಶೇಷವಾದ ಸಂತೋಷವನ್ನು ಕೊಡುವಂತಹ ಕಾರ್ಯಕ್ರಮಗಳು ಹೀಗಾಗಿ ಹತ್ತು ಹಲವು ರೀತಿಗಳಲ್ಲಿ ಹೆಗ್ಗೋಡು ನನಗೆ ತುಂಬ ಪ್ರಿಯವಾಗಿರುವಂಥದ್ದು ನಾನು ಈಗಲೂ ಹೆಗ್ಗೋಡಿಗೆ ಬಂದಾಗ ನಾನು ಎಲ್ಲೆಲ್ಲೂ ಕೂಡ ಸುಬ್ಬಣ್ಣನನ್ನು ಕಾಣ್ತೀನಿ ಸುಬ್ಬಣ್ಣ ಎಲ್ಲ ಎಲ್ಲ ವಿಷಯಗಳಲ್ಲಿಯೂ ಕೂಡ ಸುಬ್ಬಣ್ಣನ ಇರುವಿಕೆಯನ್ನು ನಾನು ಇವತ್ತಿಗೂ ಕೂಡ ಕಾಣ್ತೀನಿ ಎಲ್ಲೋ ಬಂದ ಕೂಡಲೇ ಆ ಆಫೀಸಿನ ಎದುರುಗಳು ಒಂದು ಅಡಿಕೆ ಮರದ ದಬ್ಬೆಯ ಬೆಂಚಿನ ಮೇಲೆ ಎರಡಕ್ಕೆ ಚೀಲದೊಳಗೆ ಕೈ ಹಾಕಿ ಅಡಿಕೆಯನ್ನು ಹುಡುಕ್ತಾ ಇರುವಂಥ ಸುಬ್ಬಣ್ಣನೂ ಅಥವಾ ಕಪ್ಪು ಕೋಟ್ ಹಾಕ್ಕೊಂಡು ಜೇಬಲ್ಲಿ ಕೈ ಹಾಕ್ಕೊಂಡು ಬಂದಾಗ ಗಿ ನಕ್ಕು ಸ್ವಾಗತಿಸುವ ಸುಬ್ಬಣ್ಣನೂ ನನಗೆ ಕಾಣಿಸ್ತಾರೆ ಪ್ರತಿ ಸಾರಿಯೂ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ನನಗೆ ಇಲ್ಲಿ ಸುಬ್ಬಣ್ಣ ಕಾಣಿಸ್ಕೊಳ್ತಾರೆ ಸುಬ್ಬಣ್ಣನ ಒಂದು ವ್ಯಕ್ತಿತ್ವ ವಿಶಿಷ್ಟವಾಗಿರುವಂತಹ ವ್ಯಕ್ತಿತ್ವ ಅವರ ಸ್ನೇಹ ಅಂದರೆ ಬೆಳೆದಿಂಗಳಂತಹ ತಂಪು ಕೊಡುವಂಥದ್ದು ನಾನಿವತ್ತು ಸುಬ್ಬಣ್ಣನವರ ಸಾಧನೆಯನ್ನು ಕುರಿತಾಗಿ ಆಗಲಿ ಅಥವಾ ಅವರ ಬೌದ್ಧಿಕ ಒಂದು ಧೀಮಂತಿಕೆಯನ್ನು ಕುರಿತಂತಾಗಲಿ ಅಥವಾ ಅವರ ಕೃತಿಗಳನ್ನು ಕುರಿತಂತಾಗಲಿ ನಾನು ಮಾತನಾಡೋದಿಲ್ಲ ಚಿಕ್ಕಂದಿನಲ್ಲಿ ಅಂದರೆ ಸುಮಾರು ಅರುವತ್ತು ವರ್ಷಗಳ ಹಿಂದೆ ಇಲ್ಲಿ ಅನೇಕರು ಬಹುಶಃ ಹುಟ್ಟಿಯೇ ಇರಲಿಲ್ಲ ಆಗಿನ್ನು ಆ ಕಾಲದಲ್ಲಿ ನಾನು ಅವರು ಒಡನಾಡಿದ ದಿನಗಳು ಅವುಗಳನ್ನು ನಾನು ಜ್ಞಾಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇನೆ ಅದು ನನಗೆ ತುಂಬ ಸಂತೋಷವನ್ನು ಕೂಡ ಕೊಡುತ್ತೆ ಏಕೆಂದರೆ ಆ ಜ್ಞಾಪಕವೇ ನನ್ನಲ್ಲಿ ಇವತ್ತು ಸ್ವಲ್ಪ ಮಟ್ಟಿಗೆ ಶಕ್ತಿಯನ್ನು ಉಳಿಸಿರುವಂಥದ್ದು ಅದನ್ನು ನಿಮ್ಮೆದುರು ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ನಾನು ಮೊದಲು ಸುಬಣ್ಣನನ್ನು ನೋಡಿದ್ದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಅದು ಶಿವಮೊಗ್ಗೆಯಲ್ಲಿ ಇಂಟ್ರಿಮಿಡಿಯೇಟ್ ಓದೋದಕ್ಕೆ ಅವರು ಬಂದಿದ್ದರು ನಾನು ಕೂಡ ಹೋಗಿದ್ದೆ ಆಗ ಎಲ್ಲೂ ಕಾಲೇಜ್ ಇರಲಿಲ್ಲ ಎಸ್ ಎಸ್ ಎಲ್ ಸಿ ಆದಮೇಲೆ ನಾವು ಶಿವಮೊಗ್ಗ ಇಂಟ್ರಿಮಿಡಿಯೇಟ್ ಕಾಲೇಜಿಗೆ ಹೋಗಬೇಕಾಗಿತ್ತು ಇಂಟ್ರಿಮಿಡಿಯೇಟ್ ಓದೋದಕ್ಕೆ ಅಲ್ಲಿ ಸುಬ್ಬಣ್ಣ ಸೈನ್ಸ್ ವಿದ್ಯಾರ್ಥಿ ನಾನು ಕಲಾ ವಿಭಾಗದ ವಿದ್ಯಾರ್ಥಿ ಆದರೂ ಕೂಡ ಎಲ್ಲೋ ಪರಿಚಯ ಆಯಿತು ಅಲ್ಲಿ ಶಿವಮೊಗ್ಗಯಲ್ಲಿ ಹಿಂದೆ ಹೆಚ್ಚು ಹೋಟೆಲ್ಗಳಿರಲಿಲ್ಲ ಮಲ್ಲಾಂಡವರಿಗೆ ಅತ್ಯಂತ ಪ್ರಿಯವಾದ ಹೋಟೆಲ್ ಅಂತ ಹೇಳಿದರೆ ಕುಪ್ಪಯ್ಯನ ಹೋಟೆಲ್ ಹೇಳಿದ್ರೆ ಅಲ್ಲಿ ಸ್ವಲ್ಪ ಬ್ರಾಹ್ಮಣಿಕೆ ಇದೆ ಅಂತ ಎಲ್ಲರೂ ನಂಬಿಕೊಡೋದು ಅಲ್ಲಿ ನೆಲ ಮೇಲೆ ಕುತ್ಕೊಂಡು ಊಟ ಮಾಡಬೇಕಾಗಿತ್ತು ಬಾಳೆ ಎಲೆನ ಅಂಗಿ ಬಿಚ್ಚಿ ಊಟ ಮಾಡಬೇಕಾಗಿತ್ತು ಸಂಧ್ಯಾವನ್ನ ಮಾಡೋದಕ್ಕೆ ತಾಲಿ ಮತ್ತು ತಟ್ಟೆ ಎಲ್ಲ ಸರಿಯಾಗಿ ಇಟ್ಟಿರ್ತಾಯಿದ್ರು ಹಾಗಾಗಿ ತೀರ್ಥಹಳ್ಳಿ ಸಾಗರ ಇಲ್ಲಿಂದ ಹೋದಂಥವ್ರೆಲ್ಲರೂ ಕೂಡ ಕುಪ್ಪಯ್ಯನ ಹೋಟ್ಲಿಗೆ ಹೋಗ್ತಾಯಿದ್ರು ಆಮೇಲೆ ಇನ್ನೊಂದು ಅಂದರೆ ಹಿಂದೆ ಈ ಮುಂದೆ ಬಹುಶಃ ಶ್ರೀರಾಮ್ ಮಾತಾಡ್ತಾರೆ ನಮ್ಮ ಕೋಪ್ರೇಟಿವ್ ಮೂವ್ಮೆಂಟ್ ಬಗ್ಗೆ ಆವಾಗ ಸಹಕಾರ ಸಂಘಗಳಿರಲಿಲ್ಲ ಎಲ್ಲ ಆರ್ಥಿಕತೆ ಎಲ್ಲ ಮಂಡಿಯವರ ಒಂದು ಕೃಪೆಯಿಂದಲೇ ಆಗ್ತಾಯಿತ್ತು ನಮಗೇನು ದುಡ್ಡು ಬೇಕಾದರೂ ನಾವು ಮಂಡಿಯವರಿಂದನೇ ತರಬೇಕಾಗಿತ್ತು ಸಾಲ ತರೋದು ಹೆಚ್ಚಾಗಿ ಸಾಲನೇ ತರ್ತಾ ಇದ್ದಿದ್ದು ಏನಾದರೂ ಖರ್ಚಿದ್ದರೆ ನಮ್ಮಲ್ಲಿ ಸಾಮಾನ್ಯವಾಗಿ ನಾನು ನಮ್ಮ ತಂದೆ ಹೇಳೋ ಮಾತನ್ನು ನಾನು ಕೇಳಿದ್ದೀನಿ ಯಾರಾದರೂ ದುಡ್ಡು ಕೊಡೋರು ಬಂದು ಅಯ್ಯೋ ನಮ್ಗೆ ದುಡ್ಡು ಬೇಕಾಗಿತ್ತು ಅಂದರೆ ಇಲ್ಲಿ ನಾಳೆ ನಾನು ಶಿವಮೊಗ್ಗಕ್ಕೆ ಹೋಗಿ ಬರ್ತೀನಿ ಅಂತ ಶಿವಮೊಗ್ಗಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಮಂಡಿಲಿ ದುಡ್ತಾ ಇರ್ತೀನಿ ಅಂತ ಸುಲಭ ಶಿವಮೊಗ್ಗದಿಂದ ಬಡ್ಡಿಯಿಂದ ದುಡ್ಡುತಾ ಇರೋದು ಅಷ್ಟೇನೇನು ಸುಲಭ ಆಗಿರಲಿಲ್ಲ ಅಲ್ಲಿ ಹೋಗಿ ಕೂತ್ಕೋಬೇಕು ಆ ಮಂಡಿ ಸಾಹುಕಾರರ ದೃಷ್ಟಿ ಬೀಳೋದಕ್ಕೆ ಒಂದು ದಿವಸ ಅವ್ರು ಬಂದು ಓ ಏನು ಬಂದಿದ್ದೀರಿ ಅಂತ ಕೇಳಿದ್ರೆ ಸ್ವಲ್ಪ ದುಡ್ಡು ಬೇಕಾಗಿತ್ತು ಏನು ರೀ ದುಡ್ಡು ಅಂತ ಕೇಳ್ತೀರಿ ಏನು ಏನು ಆಯಿತಾ ಅಡಿಗೆ ತಯಾರಾಯ್ತಾ ಏನು ಅಂದರೆ ಆಗಿದೆ ಸ್ವಾಮೀದಾಗಿದೆ ಅಂತ ಹೇಳಿದ್ರೆ ಅಷ್ಟೇ ಅವತ್ತಿಗೆ ಹೀಗೆ ಎರಡು ಮೂರು ದಿವಸ ಆದಮೇಲೆ ಅವರಿಗೆ ಸ್ವಲ್ಪ ಏನು ಎಷ್ಟು ಬೇಕು ಅಂತ ನಮಗೊಂದು ಸಾವಿರ ರೂಪಾಯಿ ಬೇಕಾಗಿತ್ತು ಸಾವಿರ ರೂಪಾಯಿ ಎಲ್ಲ ಸಾಧ್ಯವಾಗಲ್ಲ ಈಗ ಒಂದು ಇನ್ನೂರೈವತ್ತು ರೂಪಾಯಿ ತೊಗೊಂಡೋಗಿ ಆಮೇಲೆ ನೋಡೋಣ ಅನ್ನೋರು ಅದನ್ನೇ ತೊಗೊಂಡು ಬರೋವಂಥದ್ದು ಇದು ಎಲ್ಲ ಮಲೆನಾಡಿಯವರಿಗೂ ಗೊತ್ತಿರುವಂಥ ವಿಷಯ ಅದರಿಂದ ಅವ್ರು ಹೋದಾಗ ಸಾಮಾನ್ಯವಾಗಿ ಇದ್ದಿದ್ದು ಕುಪೈನ್ ಹೋಟ್ಲಲ್ಲೇ ಏನೋ ಊಟ ಮಾಡಿಕೊಂಡು ಅಲ್ಲಿ ಏನೋ ಯಾಕೆಂತಂದರೆ ಅಲ್ಲಿ ಸ್ವಲ್ಪ ಬ್ರಾಹ್ಮಣಿಕೆ ಇದೆ ಅಂತ ಮುಂಚೆ ಹೇಳಿದ್ನಲ್ಲ ಅದೇ ರೀತಿ ಸುಬ್ಬಣ್ಣ ಅಲ್ಲಿಗೆ ಬಂದಾಗ ಆ ಕುಪ್ಪನ್ ಹೋಟ್ಲಲ್ಲೇ ಊಟ ಮಾಡ್ತಾಯಿದ್ರು ಆಮೇಲೆ ಅದರ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಇತ್ತು ಮಹಡಿ ಮೇಲೆ ರೂಮ್ಗಳು ಆ ರೂಮ್ನಲ್ಲಿ ಅವರ ವಾಸ್ತವ್ಯ ನನಗೆ ಇನ್ನೂ ಜ್ಞಾಪಕ ಇದೆ ಸುಬ್ಬಣ್ಣನ ಕೋಣೆಗೆ ಹೋದಾಗ ನಾನು ಮೊದಲು ನೋಡಿದಂಥದ್ದು ಅಂತೇಳಿದರೆ ಗೋಡೆ ಮೇಲೆ ಒಂದು ದೊಡ್ಡ ಪದ್ಯ ಅದು ಶಿವಮೊಗ್ಗಯೋಳ್ ಪೆರರಾನ ಸಾರಿ ಹಾಂ ಪೆರರಾನುಮ್ ನೆನೆಯ ಶಿವಮೊಗ್ಗಯೋಳ್ ನೆನವಡೆ ಕುಪ್ಪಯ್ಯನಂ ನೆನೆಯ ಅನ್ನೋಂಥದ ಹಾಂ ನೆನೆಯದಿರಣ್ಣ ಪೆರರೋ ನಮಂ ನೆನವಡೆ ಕುಪ್ಪಯ್ಯನಮ್ ನೆನೆಯ ಕುಪ್ಪಯ್ಯಂಗಾರ್ ದೊರೆ ಅದು ಅವನ ಪತ್ನಿ ಬ್ರಾಕೆಟ್ನಲ್ಲಿ ಆಮೇಲೆ ಹೀಗಿದು ಪಂಪ ಭಾರತದ ಕರ್ಣದ ಬಗ್ಗೆ ಇರುವಂಥ ಪದ್ಯನ ಅದನ್ನು ಬರೆದಿಟ್ಟಿದ್ದೆ ನಾನು ನೋಡಿದ್ದೆ ಹೀಗೆ ಅವನ ಬಗ್ಗೆ ಅನೇಕ ಕಥೆಗಳನ್ನು ಕೂಡ ಹೇಳ್ತಾಯಿದ್ರು ಕುಪ್ಪಯ್ಯ ಕುಪ್ಪಯ್ಯನ ಉಪ್ಪಿಟ್ಟು ಕುಪ್ಪಯ್ಯನ ದೋಸೆ ಓಂಕಾಯಿ ಕುಪ್ಪಯ್ಯನ ಹೀಗೆಲ್ಲ ತಮಾಷೆಯಾಗಿ ಹೇಳಿರೋಂಥ ಹೇಳಿರೋ ಮಾತುಗಳನ್ನ ನನ್ನ ಜ್ಞಾಪಕ ಬರುತ್ತೆ ಆಮೇಲೆ ಅವರು ಇಂಟರ್ಮಿಡಿಯಟ್ ಕಾಲೇಜ್ನಲ್ಲಿ ಅಷ್ಟೊಂದು ಎಲ್ಲರ ಗಮನ ಸೆಳೆಯಲಿಲ್ಲ ಕಾರಣ ಏನಾದರೆ ಅವರಿಗೆ ಒಗ್ಗದ ವಿಷಯ ಅದು ವಿಜ್ಞಾನ ತೆಗೆದುಕೊಂಡಿದ್ರು ಹಾಗಾಗಿ ಬಹುಶಃ ಅವರು ಒಂದು ವರ್ಷ ಅಲ್ಲಿ ಉಳಿಬೇಕಾಯಿತು ಅಂತ ಕಾಣಿಸುತ್ತೆ ಆಮೇಲೆ ಅಲ್ಲಿಂದ ನಾವು ಹೆಚ್ಚು ಆಪ್ತವಾಗಿದ್ದು ಮೈಸೂರಿನಲ್ಲಿ ಮಹಾರಾಜ ಕಾಲೇಜ್ ಸೇರಿದಾಗ ಆಗ ಮಹಾರಾಜ ಕಾಲೇಜು ಅತ್ಯಂತ ಪ್ರತಿಷ್ಠಿತ ಕಾಲೇಜು ಹಾಸ್ಟೆಲ್ ಅಂತ ಹೇಳಿದ್ರೆ ಭಾಳ ಅನುಕೂಲಸ್ಥರು ಮಾತ್ರ ಇರುವಂಥ ಹಾಸ್ಟೆಲ್ ಬಹಳ ಪ್ರತಿಷ್ಠಿತ ಹಾಸ್ಟೆಲ್ ಅಲ್ಲಿ ಬಿ ಎ ಬಿ ಎಸ್ ಸಿ ಎಮ್ ಎಮ್ ಎಸ್ ಸಿ ಓದುವಂಥ ಹುಡುಗರೆಲ್ಲ ಇರ್ತಾಯಿದ್ರು ಆಮೇಲೆ ಮಹಾರಾಜ ಕಾಲೇಜಿನಲ್ಲಿ ಇದ್ದಂಥ ಆಗಂಥ ಅಧ್ಯಾಪಕರು ಕೂಡ ನಿಜವಾಗಿಯೂ ಅವರು ಅತ್ಯಂತ ಶ್ರೇಷ್ಠ ವಿದ್ವಾಂಸರುಗಳಿದ್ದಿದ್ದು ಡಿ ಎಲ್ ನರಸಿಂಹಾಚಾರು ಟಿ ಎಂ ಶ್ರೀಕಂಠಯ್ಯ ಹಾಗೆ ಡಿ ರಂಗೇ ಎಸ್ ವಿ ರಂಗಣ್ಣ ಗೋಪಾಲ ಸ್ವಾಮಿಂಗಾರ್ ಇವತ್ತು ಯಾರು ಅತ್ಯಂತ ದೊಡ್ಡ ವಿದ್ವಾಂಸರು ಅಂತ ನಾವು ಹೇಳಿ ಯಾರು ಹೇಳ್ತೀವೋ ಕೆ ವಿ ಪುಟ್ಟಪ್ಪ ಅವಾಗಿದ್ದವರು ಅಂಥವರೆಲ್ಲ ಅವಾಗ ಅಲ್ಲಿ ಅಧ್ಯಾಪಕರು ಸುಬ್ಬಣ್ಣ ಅಲ್ಲಿ ಬಂದು ಕನ್ನಡ ಬಿ ಎ ಆನರ್ಸ್ ತೊಗೊಂಡ್ರು ನಾನು ಬಿ ಎ ತಗೊಂಡೆ ತಗೊಂಡ್ಮೇಲೆ ನಾವಿಬ್ಬರು ಒಂದೇ ರೂಮ್ನಲ್ಲಿ ಇರೋದಕ್ಕೆ ಶುರು ಮಾಡಿದ್ವಿ ನಿಜವಾಗಿಯೂ ಸುಬ್ಬಣ್ಣನ ನಿಜವಾದ ವ್ಯಕ್ತಿತ್ವ ನನಗೆ ಅರ್ಥವಾಗಿದ್ದು ಆಗ ಎಷ್ಟೊಂದು ಯಾವುದೋ ಒಂದು ಆಸಕ್ತಿ ಬಂತು ಅಂತ ಹೇಳಿದ್ರೆ ಅದು ಕೂಡಲೇ ಆಗಲೇಬೇಕು ಸುಬ್ಬಣ್ಣ ನನಗೆ ಇವತ್ತು ಅಕ್ಷರ ಪ್ರಕಾಶನದ ಬಗ್ಗೆ ಹೇಳ್ತಾರೆ ಅಕ್ಷರ ಪ್ರಕಾಶನವನ್ನು ಪ್ರಾರಂಭ ಮಾಡಿದ್ರು ಅಂತ ಇವತ್ತು ಅಕ್ಷರ ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಮೊದಲು ಪ್ರಾರಂಭ ಮಾಡಿದ ಸುಬ್ಬಣ್ಣ ಅದು ಪ್ರಾರಂಭ ಆಗಿದ್ದ ರೀತಿ ಹೇಗೆ ಅನ್ನೋದ್ರ ಬಗ್ಗೆ ನಾನು ಹೇಳ್ಬೋದು ಮೊದಲು ಅವರು ಪ್ರಾರಂಭ ಮಾಡಿದ್ದು ಕೈಲಾಸಂ ದರ್ಶನ ಅನ್ನುವಂಥ ಒಂದು ಗ್ರಂಥವನ್ನು ಪ್ರಕಟಿಸೋ ಮೂಲಕ ಆಗ ಪುಸ್ತಕನ ಖರ್ಚು ಮಾಡೋದು ಭಾಳ ಕಷ್ಟ ಇತ್ತು ಯಾವ ಪುಸ್ತಕ ವ್ಯಾಪಾರಿ ಹತ್ರ ತೊಗೊಂಡೋಗಿ ಕೊಟ್ಟರು ಕೂಡ ಅಲ್ಲಿ ಇಟ್ಟಿರಿ ನೋಡೋಣ ಖರ್ಚಾದ ಮೇಲೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಯಾರು ಕೊಡ್ತಾ ಇರಲಿಲ್ಲ ಅವಾಗ ಸುಬಣ್ಣಗೆ ಇದ್ದಕ್ಕಿದ್ದಾಗೆ ಒಂದು ಯೋಚನೆ ಬಂತು ನೋಡಿ ನಿಜವಾಗಿಯೂ ಒಂದು ಒಳ್ಳೆಯ ಉಪಾಯ ಕಂಡು ಹಿಡಿದಿದ್ದೀನಿ ಮಹಿಳಾ ಮಂಡಳಿಗಳಿಗೆ ಎಲ್ಲ ಕಳಿಸ್ಕೊಟ್ಬಿಟ್ರೆ ಮಹಿಳೆಯರು ಭಾಳ ಉದಾರಿಗಳು ಅವ್ರು ನಿಜವಾಗಿಯೂ ತೊಗೋತಾರೆ ಅಂಥೇಳಿ ಹೋಗಿ ನಾವು ಆ ಮಹಿಳಾ ಮಂಡಳಿಗಳ ಅಡ್ರೆಸ್ನೆಲ್ಲ ತೊಗೊಬಂದು ಎಲ್ಲರಿಗೂ ಪೋಸ್ಟ್ ವಿ ಪಿ ಪಿ ಕಳಿಸಿದ್ವಿ ಎಷ್ಟು ನಾಲ್ಕು ರೂಪಾಯಿ ಐದು ರೂಪಾಯಿ ಬೆಲೆ ಕಳಿಸಿದ್ವಿ ಆಮೇಲೆ ಭಾಳ ಹಂಪ್ಕೊಂಡ್ರು ನೋಡಿ ಎಲ್ಲ ಬರುತ್ತೆ ಎಂಥ ಒಳ್ಳೆಯ ಉಪಾಯ ಅಂತ ಒಂದೊಂದು ವಾರ ಆದಮೇಲೆ ಒಂದೊಂದೇ ವಾಪಾಸ್ ಬರೋಕ್ಕೆ ಶುರು ಆಯಿತು ಎಲ್ಲ ವಾಪಸ್ ಬಂದವು ಒಂದೇ ಒಂದು ಹಾಸನದ ಹಾಸನದ ಮಹಿಳಾ ಮಂಡಳಿ ಮಾತ್ರ ಆ ಪುಸ್ತಕವನ್ನು ಕೊಂಡ್ಕೊಂಡಿತ್ತು ಬೇರೆ ಯಾರೂ ಕೊಂಡ್ಕೊಂಡಿಲ್ಲ ರಾಶಿ ರಾಶಿ ಪುಸ್ತಕಗಳು ಇದು ಬಿದ್ದಿದ್ವು ಅವರಿಗೆ ಏನಿದು ಹೀಗೆ ಅಂದರೆ ಇರಲಿ ಬಿಡಿ ಈಗೇನಾಗತ್ತೆ ಹಾಗೆ ಏನು ಪರವಾಗಿಲ್ಲ ಇದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ ನೋಡೋಣ ಅಂದರು ಆಮೇಲೆ ಅವರದ್ದು ಎರಡನೇ ಎರಡನೇ ಪ್ರಕಟಣೆ ಪ್ರಕಾಶನ ಬಂದಿದ್ದು ಪ್ರಕಟಣೆ ಬಂದಿರೋದು ಈ ತಂದೆ ಕವನ ಸಂಕಲನ ಬೇರೆ ಬೇರೆ ಕಳೆದೆ ಕವಿಗಳು ಬರೆದಿರುವಂಥ ಎಲ್ಲ ಸ ಕವಿತೆಗಳನ್ನ ಸೇರಿಸಿ ಪ್ರಕಟಿಸಿರುವಂಥದ್ದು ಅದು ಸಾಕಷ್ಟು ಆಗಲೇ ಜನಪ್ರಿಯವಾಗಿತ್ತು ಹೀಗೆ ಸುಬಣ್ಣನ ಮುಖ್ಯವಾದ ಒಂದು ಅವಾಗ ಅವರ ಗುಣ ಅಂತ ಹೇಳಿದರೆ ಏನಾದರೂ ಮಾಡಬೇಕು ಅಂದರೆ ಕೂಡಲೇ ಮಾಡಲೇಬೇಕು ಅದನ್ನು ತಡೆಯುವಂಥ ಇಲ್ಲೇ ಇಲ್ಲ ಆಗಲೇಬೇಕು ಇವತ್ತು ಯಾರಿಗೂ ಒಂದು ನಾಟಕ ಇದೆ ಇವತ್ತು ಸರಿ ನಾಟಕಕ್ಕೆ ಹೋಗಿದ್ದ ಜ್ಞಾಪಕ ಬರುತ್ತೆ ಗುಬ್ಬಿ ವೀರಣ್ಣವರ ಒಂದು ನಾಟಕ ಅಲ್ಲಿ ಭಾಳ ಯಥಾವತ್ತಾಗಿ ನಾಟಕವನ್ನು ನಾವು ತೋರಿಸ್ಬೇಕು ಅಂಥೇಳಿ ರಂಗದ ಮೇಲೆ ಗಾಡಿ ಎತ್ತು ಗಾಡಿನೇ ತಂದುಬಿಟ್ಟಿದ್ರು ಅಲ್ಲಿ ಅದು ಹೇಮರೆಡ್ಡಿ ಮಲ್ಲಮ್ಮ ಮಲ್ಲಮ್ಮ ಅತ್ತೆ ಮನೆಗೋ ಅಥವಾ ತವ್ರ ಮನೆಗೋ ಹೋಗುವಂಥ ಒಂದು ಸಂದರ್ಭ ಅವಾಗ ಎತ್ತಿನ ಗಾಡಿನೇ ತೊಗೊಂಬಂದಿದ್ರು ತೊಗೊಂಬಂದು ಎಲ್ಲ ಇದು ಮಾಡಿದ್ರು ತೆರೆ ಎತ್ತಿದ ಕೂಡಲೇ ಆ ಎತ್ತುಗಳು ಹೆದರಿ ಒಳಗೆ ಹಾರೇ ಬಿಟ್ರು ಒಳಗೆ ಹಾರಿದ್ದೆ ಆ ಸುಮ್ಮನೆ ಹಿಡ್ಕೊಳ್ಕೂ ಕಷ್ಟ ಒಂದು ಆ ಕಡೆ ಇಳಿತು ಈ ಕಡೆ ಇಳಿತು ಎಲ್ಲ ಚಲ್ಲಾಪಿಲ್ಲಿ ಪಿಲ್ಲಿ ಜನ ಎಲ್ಲ ಹೊರಗೆ ಓಡ್ದವರಿದ್ದೆ ಅದು ಆವತ್ತು ನಾಟಕ ನಡೀಲೇ ಇಲ್ಲ ಅದನ್ನು ಸುಮ್ಮಣ್ಣ ತುಂಬ ಬೇಜಾರು ಛೇ ಚೇ ನಿಜವಲ್ಲ ಪಾಪ ಏನೋ ಪ್ರಯತ್ನ ಪಡ್ತಾರೆ ಹೀಗೆಲ್ಲ ಆಗಬಾರ್ದು ಅಂತ ಹೇಳಿ ಪುನಃ ಇನ್ನೊಮ್ಮೆ ಆ ನಾಟಕ ಆದಾಗ ಪುನಃ ಹೋಗಿದ್ವಿ ಆಮೇಲೆ ಇನ್ನೊಂದು ಸಮಯ ಅಂತ ಹೇಳಿದ್ರೆ ನನಗೆ ನಾಟಕ ಮಹಾರಾಜ ಕಾಲೇಜಿನಲ್ಲೇ ಮಹಾರಾಜ ಕಾಲೇಜಿನಲ್ಲಿ ಮಿತ್ರಮೇಳ ಅಂತ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಿಗೋಸ್ಕರ ಇದ್ದಂಥ ಒಂದು ಸಂಘ ಇತ್ತು ತುಂಬ ಚೆನ್ನಾಗಿತ್ತು ಬಹಳ ಕಾಲ ಅದು ತನ್ನ ಚಟುವಟಿಕೆಗಳನ್ನ ನಡೆಸ್ತು ಅದರೊಳಗೆ ತುಂಬ ಸಕ್ರಿಯರಾದವರಲ್ಲಿ ಸುಬ್ಬಣ್ಣ ಒಬ್ಬರು ಸುಬ್ಬಣ್ಣ ನಾರತ್ನ ವಿಶ್ವನಾಥ್ ಮಿರ್ಲೆ ಶಿಂದುವಳ್ಳಿ ಅನಂತಮೂರ್ತಿ ಇಂಥವರೆಲ್ಲ ಅದರೊಳಗೆ ಎಲ್ಲರೂ ಕೂಡ ನಾಟಕ ಅನೇಕ ಕೈಲಾಸಂ ನಾಟಕಗಳಾಯಿತು ಆಮೇಲೆ ಬೇರೆ ಬೇರೆ ಪುಟ್ಟಪ್ಪನವರ ರತ್ತಾಕ್ಷಿ ನಾಟಕ ಆಯಿತು ಹೀಗೆ ಅನೇಕ ನಾಟಕಗಳನ್ನು ಅಲ್ಲಿ ಆಡಿದ್ರು ಆ ನಾಟಕಗಳಲೆಲ್ಲ ಪಾತ್ರವಹಿಸ್ತಿದ್ದು ಸುಬರ್ಣ ಹೆಣ್ಣು ಪಾತ್ರ ಹೆಣ್ಣು ಪಾತ್ರ ಸುಬರ್ಣಗೆ ಬಹಳ ಕಾಲ ಅವರು ಅದನ್ನು ಆ ನಾಟಕಗಳಲ್ಲಿ ಭಾಗವಹಿಸಿದರು ಇದ್ರ ಒಮ್ಮೆ ಒಮ್ಮೆ ಶಂಕರೇ ಶಂಕರೇಗೌಡರು ಮಂಡ್ಯದಿಂದ ಬಂದವರು ಆ ನಾಟಕ ನೋಡಿ ಭಾಳ ಖುಷಿಯಾಗಿ ನೀವು ನಮ್ಮೂರಿಗೂ ಬಂದು ನಾಟಕ ಆಡಬೇಕು ಅಂತ ಒಂದೆರಡು ಮೂರು ನಾಟಕಗಳನ್ನ ಅಲ್ಲೂ ಕೂಡ ಹೋಗಿ ಆಡಿದ್ವಿ ಹೀಗೆ ಸುಬ್ಬಣ್ಣ ಈ ವಿಷಯಗಳಲ್ಲಿ ತುಂಬ ಸಕ್ರಿಯ ಸಕ್ರಿಯರಾಗಿದ್ದಂಥವ್ರು ಆಮೇಲೆ ಅಲ್ಲಿ ಇದ್ದಾಗ ಈ ನಾಟಕಗಳಿಗೆ ಕೆಲವರಿಗೆ ಚಿಕ್ಕವರಿಗೆ ನಿರ್ದೇಶನ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ರು ಬೇರೆ ಬೇರೆ ಕ್ಲಬ್ನವರು ನಾವು ನಾಟಕ ಆಡ್ತೀವಿ ಅಂತ ಹೇಳಿದರೆ ಅವ್ರಿಗೆ ಹೋಗಿ ಇವರು ಶಿಕ್ಷಣ ಕೊಡೋವಂಥದ್ದು ಹೇಗಿರಬೇಕು ರಂಗಸಜ್ಜಿಕೆ ಹೇಗಿರಬೇಕು ಹಾಗೆ ವೇಷಭೂಷಣಗಳು ಹೇಗಿರಬೇಕು ಇವುಗಳನ್ನೆಲ್ಲ ಸುಬ್ಬಣ್ಣ ಹೋಗಿ ಕೊಡ್ತಾಯಿದ್ರು ಹೀಗೆ ಸುಬ್ಬಣ್ಣ ತುಂಬ ಸ ಚಟುವಟಿಕೆಯಿಂದ ಇದ್ದಂಥ ವ್ಯಕ್ತಿ ಮಹಾರಾಜ ಕಾಲೇಜಿನಲ್ಲಿ ಎಲ್ಲರ ಗೌರವ ಆಧಾರಗಳಿಗೆ ಪಾತ್ರರಾಗಿದ್ದಂಥ ವ್ಯಕ್ತಿ ಎಲ್ಲರಿಗೂ ಸುಬ್ಬಣ್ಣ ಅಂತ ಹೇಳಿದ್ರೆ ಒಂದು ವಿಶ್ವಾಸ ಮತ್ತು ಗೌರವ ಕೂಡ ಅಲ್ಲಿ ಆಗ ಇದ್ದಂಥ ಪ್ರೊಫೆಸರ್ ಕೂಡ ತುಂಬ ಅವ್ರನ್ನ ವಿಶ್ವಾಸದಿಂದ ನೋಡ್ತಾಯಿದ್ರು ನನಗೆ ಕಾಣಿಸುತ್ತೆ ಬಾಗಿನ ನೀವು ಎಸ್ ವಿ ರಂಗಣ್ಣವರಿಗೆ ಅರ್ಪಿಸಿದಂತಹ ಒಂದು ಕೃತಿ ಇದ್ದಕ್ಕಿದ್ದಾಗೆ ಒಂದು ಯೋಚನೆ ಬಂತು ಅಯ್ಯೋ ಪಾಪ ಇನ್ನು ಸದ್ಯದಲ್ಲಿ ಅವರು ನಿವೃತ್ತರಾಗ್ತಾರೆ ಅವರಿಗೆ ಅರ್ಪಿಸ್ಬೇಕು ಅಂತ ಕೂಡಲೇ ಹೋಗಾಯಿತು ಅದನ್ನು ಅದ್ರ ಬಗ್ಗೆ ಆಲೋಚನೆ ಸಿದ್ಧ ಮಾಡಾಯಿತು ಹಬ್ಬು ಆರ್ ಎನ್ ಹಬ್ಬನ ಅವರು ಅವರನ್ನ ಹೋಗಿ ನೋಡಿ ನಾವು ಈಗ ಎಲ್ಲ ಇದು ಮಾಡ್ತೀವಿ ಸಂಗ್ರಹಿಸ್ತೀವಿ ನೀವು ಪ್ರಕಟಿಸ್ತೀವಿ ಅಂತ ಅವರಿಗೇನು ಇಂತಹ ಒಳ್ಳೆಯ ಕೃತಿ ಬಂದರೆ ಅವರೇ ಬೇಡ ಅಂತಾರೆ ಹಾಗೆ ಹೋದರು ಎಲ್ಲ ವಿದ್ವಾಂಸರನ್ನೆಲ್ಲ ಕಂಡ್ರು ಮಾತಾಡಿದರು ಹಾಮಾನಾಯಕರಿದ್ದರು ನೀವು ಸಹ ಸಂಪಾದಕರಾಗಬೇಕು ಅಂತ ಕೇಳಿದ್ರು ಈ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದ ಅನಂತಮೂರ್ತಿನ ಮರ್ತೇ ಬಿಟ್ಟಿದ್ರು ಅನಂತಮೂರ್ತಿಗೆ ಸ್ವಲ್ಪ ಬೇಸರ ಆಯಿತು ಅಂತ ಕಾಣಿಸುತ್ತೆ ಅವರ ಸೊರ್ಗಿಯಲ್ಲಿ ಆ ಮಾತನ್ನು ಬರಿತಾರೆ ಹೀಗೆ ಸುಬರ್ಣ ನನಗೆ ಯಾತಕ್ಕೆ ಮರೆತು ಬಿಟ್ಟರು ಅಂತ ಹೀಗಾಯಿತು ಎಲ್ಲ ಪುಟ್ಟತ್ ಮರತ್ರು ಹೋಗಿ ಇಂತಹ ಒಂದು ಕೃತಿಯನ್ನು ಮಾಡಬೇಕು ನಾವು ಸಮರ್ಪಿಸ್ಬೇಕು ಅಂತಿದ್ದು ಅಂತ ಹೇಳಿದಾಗ ಅವ್ರಿಗೆ ತುಂಬ ಸಂತೋಷ ಆಯಿತು ಅವರು ಆಯಿತು ನಾನು ಒಂದಾಗ ಕೊಡ್ತೀನಿ ಅಂತೇಳಿ ನನಗೆ ಯಾವ ಲೇಖನ ಅಂತ ಗೊತ್ತಿಲ್ಲ ಬಹುಶಃ ಅಮೃತಮತಿ ಬಗ್ಗೆ ಏನಂತ ಕಾಣಿದ್ ಯಶೋಧರ ಚರಿತ್ರೆಯ ಬಗ್ಗೆ ಅಂತ ಕಾಣಿಸುತ್ತೆ ಅವರು ನೋಡಪ್ಪ ನಂಗೆ ಬರಗ ಬರೆಯೋಕ್ಕೆ ಪುಡ್ಸೋತಿಲ್ಲ ನಾನು ಹೇಳ್ತೀನಿ ನೀನು ಕೂತ್ಕೊಂಡು ಬರೀ ಬರೆದು ಆಮೇಲೆ ನಂಗೆ ತಂದು ತೋರಿಸು ಆಮೇಲೆ ನಾನು ಅದನ್ನು ಹೇಳ್ತೀನಿ ಉತ್ತರ ಹೇಳ್ತೀನಿ ಅಂದ್ರಂತೆ ಸುಪರ್ಣ ಒಂದೇ ದಿವಸ ಕೂತ್ಕೊಂಡು ರಾತ್ರಿ ಹೇಳಿ ಕೂತ್ಕೊಂಡು ಬರೆದ್ರು ಬರೆದು ಮಾನ್ಯ ದಿವಸ ತೊಗೊಂಡೋಗಿ ಅವ್ರಿಗೆ ಓದಿ ಹೇಳಿದಾಗ ಪುಟ್ಟಪ್ಪನವ್ರು ಹೇಳಿದ್ರಂತೆ ಓಹ್ ಎಷ್ಟು ಚೆನ್ನಾಗಿ ಬರೆದಿದ್ಯಾ ಇದಕ್ಕಿಂತ ಚೆನ್ನಾಗಿ ನನಗೆ ಬರೆಯೋಕ್ಕಾಗ್ತಾ ಇರಲಿಲ್ಲ ಅಂತ ನಿಜವಾಗಿಯೂ ನಾನು ಹೇಳಿದೆ ಸುಬರ್ಣಗೆ ನಿಜವಾಗ ಸುಬರ್ಣ ನೀವು ನೀವು ಎಷ್ಟು ದೊಡ್ಡ ಗ್ರೇಟ್ ಅಂತ ಅದು ಅದು ಸು ಪುಟ್ಟಪ್ಪನವ್ರು ಹೇಳಿದಂಥ ಮಾತು ಎಷ್ಟು ಚೆನ್ನಾಗಿ ಬರೆದಿದೆಯಾ ನಾನೇನೋ ನನ್ನ ಮನಸ್ಸಿನಲ್ಲಿ ಇದ್ದಿದ್ದ ಆಲೋಚನೆಗಳನ್ನೆಲ್ಲ ಅಷ್ಟೊಂದು ಸ್ಫುಟವಾಗಿ ನೀನು ಕಾಗದ ಮೇಲೆ ಇಳಿಸಿದ್ಯಾ ಅಂತ ಹೇಳಿದ್ರಂತೆ ಹೀಗೆ ಎಲ್ಲ ಇದ್ದಂಥ ಪ್ರೊಫೆಸರ್ಗಳಿಗೂ ಕೂಡ ಅತ್ಯಂತ ಅಚ್ಚುಮೆಚ್ಚಿನವರಾಗಿದ್ದರು ಇಲ್ಲಿ ವಿಜ್ಞಾನ ತೆಗೆದುಕೊಂಡು ಫೇಲ್ ಆದಂಥ ಸುಬಣ್ಣ ಮಹಾರಾಜ ಕಾಲೇಜಿನಲ್ಲಿ ಮೂರು ವರ್ಷವೂ ಕೂಡ ಸಬ್ಜೆಕ್ಟ್ ಸ್ಕಾಲರ್ ಕನ್ನಡದಲ್ಲಿ ಸಬ್ಜೆಕ್ಟ್ ಆಗಿ ಅವರು ಎಲ್ಲರ ಗಮನವನ್ನು ಸೆಳೆದಂಥವ್ರು ಇನ್ನೊಂದು ತಮಾಷೆ ಒಂದು ಜ್ಞಾಪಕ ಬರ್ತಾಯಿದೆ ನಮಗೆ ಮಹಾರಾಜ ಕಾಲೇಜ್ ಹಾಸ್ಟೆಲಲ್ಲಿ ಪ್ರತಿ ವರ್ಷವೂ ಕೂಡ ಹಾಸ್ಟೆಲ್ ಡೇ ಅಂತ ನಡೆಸ್ತಾ ಇದ್ವಿ ಹಾಸ್ಟೆಲ್ ಡೇಲಿ ಬೇರೆ ಬೇರೆ ಸ್ಪರ್ಧೆಗಳು ಏನೇನೋ ಸ್ಪರ್ಧೆ ಆಟೋಟಗಳ ಸ್ಪರ್ಧೆ ಇರ್ತಿತ್ತು ಹಾಗೆ ಎಸ್ ಎ ರೈಟಿಂಗು ಇನ್ನೂ ಎಂಥ ಕತೆ ಬರೆಯುವಂಥದ್ದು ಬೇಕಾಗಿತ್ತು ಅದ್ರ ಜೊತೆಯಲ್ಲಿ ಲವ್ ರೇಟ ಲವ್ ಲೆಟರ್ ರೈಟಿಂಗ್ ಪ್ರೇಮ ಪತ್ರ ಬರೆಯುವಂಥದ್ದು ಕೂಡ ಒಂದು ಸ್ಪರ್ಧೆ ಆ ಸ್ಪರ್ಧೆಯಲ್ಲಿ ಪ್ರತಿ ವರ್ಷ ಬಹುಮಾನ ಪಡಿತಾ ಇದ್ದಿದ್ದಂತ ಸುಬ್ಬಣ್ಣ ಇದರೊಳಗೆ ಅವಾಗ ಅನಂತಮೂರ್ತಿ ಇದ್ದ ಏಯ್ ಎಂಥ ಬೆಪ್ರ ನಿಂಗೆ ಕೊಟ್ಟವರು ನಿನ್ನ ಲವ್ ಲೆಟ್ರನ್ನು ಯಾರ್ಯಾರು ಹುಡುಗಿ ಕೊಡಬೇಕಾಗಿತ್ತು ಆ ಹುಡುಗಿ ನಿಜವಾಗಿಯೂ ಒಪ್ಪೋನ್ ಬಂದಿದ್ದರೆ ಆಗ ನಿಜವಾದ ನಿನ್ನ ಅದರ ಯೋಗ್ಯತೆಯನ್ನು ಕಂಡ್ಕೋಬೋದಾಗಿತ್ತು ಅಂತ ಹೀಗೆ ಸುಬಣ್ಣ ಅದರೊಳಗೂ ಕೂಡ ಅಂಥ ವಿಷಯಗಳಲ್ಲಿಯೂ ಭಾಳ ಬಂದು ಆಮೇಲೆ ನಾವಲ್ಲಿದ್ದಾಗ ಮಹಾರಾಜ ಕಾಲೇಜಿನಲ್ಲಿ ಪ್ರತಿ ವಾರವೂ ಕೂಡ ಒಂದು ಭಿತ್ತಿಪತ್ರಿಕೆ ಪತ್ರಿಕೆ ಅದು ಭಿತ್ತಿ ಪತ್ರಿಕೆಯನ್ನು ಸೇರಿಸಿ ನಾವು ಬಿತ್ತರಿಕೆ ಅಂತ ಮಾಡಿದ್ವಿ ಅದು ಅದರಲ್ಲಿ ಮಾಡಿ ಅದು ವಿದೂಷಕ ಅಂತ ಅದು ಅದನ್ನು ದೊಡ್ಡ ಮಾಡಿ ಅದರೊಳಗೆಲ್ಲ ಲೇಖನಗಳನ್ನೆಲ್ಲ ಬರೆದು ಅದಕ್ಕೆಲ್ಲ ಹಚ್ಚೋವಂಥದ್ದು ಅದು ಎಷ್ಟು ಜನಪ್ರಿಯ ಆಗಿತ್ತು ಅಂದರೆ ನಾವು ದೂರದಲ್ಲಿತ್ಕೊಂಡು ನೋಡ್ತಿದ್ವಿ ಹೇಗಿರುತ್ತೆ ಅಂತ ಎಲ್ಲ ಹುಡುಗರು ಗುಂಪು ಗುಂಪು ನಿಂತ್ಕೊಂಡು ಎಲ್ಲ ನೋಡ್ತಿದ್ದರು ಕೆಲವರು ಇಟ್ಕೊಂಡು ಪುಸ್ತಕ ಇಟ್ಕೊಂಡು ಅದನ್ನು ಬರ್ಕೊಳ್ಳೋದು ಕೆಲವು ಲೇಖನಗಳನ್ನು ನಿಜವಾಗಿಯೂ ಇದು ಯೋಗ್ಯವಾದಂಥ ಒಂದು ಕೆಲಸ ಅಂತ ಅನ್ನಿಸ್ತಿತ್ತು ಸುಬ್ಬಣ್ಣ ಇದ್ದಂಥ ಮೂರು ವರ್ಷಗಳು ಕೂಡ ಆ ಒಂದು ಕಾರ್ಯವನ್ನು ಅಲ್ಲಿ ಮಾಡಿದರು ಹೀಗೆ ಅತ್ಯಂತ ಕ್ರಿಯಾಶೀಲರಾದಂಥ ವ್ಯಕ್ತಿ ಎಲ್ಲೋ ಸಿನಿಮಾಕ್ಕೆ ಹೋಗ್ಬೇಕು ಒಳ್ಳೆ ಸಿನಿಮಾ ಇದೆ ಅಂತ ಹೇಳಿದ್ರೆ ಓ ಹೋಗೋಣ ಸಿನಿಮಾಕ್ಕೆ ಹೋಗೋಣ ಅಂತ ಜೇಬಲ್ ದುಡ್ಡು ಇದೆಯಲ್ಲ ಗೊತ್ತಿಲ್ಲ ಎಲ್ಲರೂ ಇದ್ದೆಲ್ಲ ಹುಡುಕ್ ಹುಡುಕೊಡ್ಕಾಕೋದು ಆದರೂ ಕಡಿಮೆ ಆದಾಗ ಏನು ಪರವಾಗಿಲ್ಲ ಯೋಚನೆ ಮಾಡಿ ಅಂಥೇಳಿ ಆ ಹಂಡ್ರೆಡ್ ಫೋಟೆಡ್ನಲ್ಲಿ ಗಿರಿಯಪ್ಪ ಅಂತ ಇದ್ದ ಅನಂತಮೂರ್ತಿ ಆ ವಿಷಯ ಬರೆದಿದ್ದಾರೆ ಅವರ ಸುರಗಿಲೆಲ್ಲ ಬರೆದಿದ್ದಾರೆ ಆ ಗಿರಿಯಪ್ಪ ಅಂತ ಅವನೇನಿಲ್ಲ ಸಣ್ಣ ಅಂಗಡಿ ಸುಮ್ಮನೆ ಹಿಡ್ಕೊಂಡು ಕೂತಿರ್ತಿದ್ದ ಅವನತ್ರಗೆ ನೋಡಪ್ಪ ಇದನ್ನ ಇಟ್ಕೊಂಡು ಸ್ವಲ್ಪ ದುಡ್ಡು ಬೇಕು ಒಂದು ಕೂಡಲೇ ಇಟ್ಕೊಂಡು ಏನೋ ಸ್ವಲ್ಪ ದುಡ್ಡು ಕೊಡೋನು ಇವ್ರ ವಾಚ್ ಬಿಚ್ಚಿಟ್ಟಾಯ್ತಲ್ಲಿ ನನಗೆ ಒಂದು ಹತ್ತು ರೂಪಾಯಿ ಬೇಕಾಗಿತ್ತು ಓ ಆಯ್ತು ತೊಗೊಂಡಿ ಕೊಟ್ಟರು ಅಲ್ಲಿ ಹೋಗಿ ಸಿನಿಮಾ ನೋಡಾಯಿತು ಸುಬ್ಬಣ್ಣ ಆ ವಾಚನ್ನು ಬಿಚ್ಚಿ ಬಿಡಿಸ್ಕೊಂಡಿದ್ದು ಮೂರು ವರ್ಷಗಳ ನಂತರ ಬಹುಶಃ ಅದರ ಬಡ್ಡಿಯೇ ಆ ವಾಚಿನ ಮೊಬೈಲ್ ಇದ್ರೆ ಮೂರಷ್ಟಾಗಿತ್ತು ಹಾಗಾಗಿ ಅದನ್ನು ಆ ರೀತಿಯಾಗಿ ಮಾಡ್ತಾಯಿದ್ರು ಆಮೇಲೆ ಹಾಸ್ಟೆಲ್ನಲ್ಲಿ ಸುಬಣ್ಣ ಬಹಳ ಎಲ್ರಿಗೂ ಬೇಕಾದಂಥವ್ರು ಆಗ ಈಗಿದ್ದಾಗ ರ್ಯಾಗಿಂಗ್ ಅವೆಲ್ಲ ಇರಲಿಲ್ಲ ನಾನು ಮೊನ್ನೆ ತಾನೇ ಹೇಳ್ತಾಯಿದ್ದೆ ನನ್ನ ಮೊಮ್ಮಗ ಡೆಲ್ಲಿಗೆ ಹೋಗ್ತಾನೆ ಅಲ್ಲಿ ಹೋದಾಗ ರ್ಯಾಗಿಂಗ್ ಇದೆಯೇನು ಅಂತ ನನಗೆ ಎಲ್ಲೋ ಒಂಥರ ಎಲ್ಲೋ ಒಂಥರ ಕಸಿವಿಸಿ ನಾನು ಹೇಳಿದೆ ರ್ಯಾಗಿಂಗು ಇತ್ತೀಚೆಗೆ ಶುರುವಾಗಿದೆ ನಮ್ಮ ಕಾಲದಲ್ಲಿ ಇರಲಿಲ್ಲ ಅಂತ ಆದರೆ ನಾನು ಸುಬಣ್ಣ ಸೇರಿಕೊಂಡು ಒಬ್ಬ ಅಂತ ಸಣ್ಣ ಹುಡುಗ ಇದ್ದ ಅವನು ಇಲ್ಲದೇ ಇದ್ದಲ್ಲ ಕಿಟ್ಲೆ ಮಾಡ್ತಿದ್ವಿ ಅದು ರ್ಯಾಗಿಂಗ್ ಅಂತ ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ಅವನು ಎಷ್ಟೋ ವೇಳೆ ಪಾಪ ತುಂಬ ಕಿಂಡರಾಗಿ ಒಂಥರ ಅಳ್ಮುಖ ಮಾಡ್ಕೋತಿದ್ದ ಏನೋ ಮಾಡ್ತಿದ್ದ ನಮಗದೊಂದು ತಮಾಷೆ ಯಾಕೆ ಕಾಣೋದು ಅವನಿಗೆ ಮಾಡ್ತಾಯಿದ್ವಿ ಆಮೇಲೆ ಒಂದು ದಿವಸ ಅವನೇ ಕರೆದಿ ಹೇಳ್ತಾ ನನಗೆ ತುಂಬ ಬೇಜಾರಾಗುತ್ತೆ ನಾವು ಊರಿಗೆ ಹೋಗ್ತೀನಿ ಅಂತ ನಮಗೆಲ್ಲ ದಿಗಿಲ್ ಶುರು ಆಯಿತು ಆಮೇಲೆ ಸುಬಣ್ಣ ನಾವು ಕೂತ್ಕೊಂಡು ಯೋಚನೆ ಮಾಡ್ತೀವಿ ಪಾಪ ಇವನಿಗೆ ಇನ್ಮೇಲೆ ಹಾಗೆಲ್ಲ ಮಾಡಬಾರ್ದು ಬೇರೆಯವರು ಹಾಗೆ ಮಾಡ್ತಾಯಿದ್ರೆ ನಾವು ರಕ್ಷಿಸ್ಬೇಕು ಅವನಿಗೆ ಅವ್ನಿಗೆ ತೊಂದರೆ ಕೊಡ್ತಾಯಿದ್ದಾನೆ ನೋಡ್ಕೋಬೇಕು ಅಂತ ನೋಡಿ ನಿಜವಾಗಿಯೂ ಅದೆಲ್ಲ ಹುಡುಗರ ಮನಸ್ಸಿನಲ್ಲೂ ಇರುತ್ತೆ ಅಣ್ಣ ನನಗೆ ಅದು ರ್ಯಾಗಿ ಅಂತಲೇ ಗೊತ್ತಿರಲಿಲ್ಲ ಕೀಟ್ಲೆ ಕೊಡೋದು ಸುಮ್ಮನೆ ತಮಾಷೆ ಅವನಿಗೆ ಅವನಿಗೇನೋ ಒಂಥರ ಹಿಂಸೆ ಆದಾಗ ನಮಗೆ ಖುಷಿ ಆಗುವಂಥದ್ದು ಈ ರೀತಿಯಾಗಿ ಮಾಡ್ತಾಯಿದ್ವಿ ಅಲ್ಲಿ ಹಾಸ್ಟೆಲ್ನಲ್ಲಿ ಏನಾಗಿತ್ತು ಅಂದರೆ ಅಲ್ಲಿ ರಾಮ್ರಾವ್ ಅಂತ ಒಬ್ಬ ಅಡಿಯೋನಿದ್ದ ಸುಬಣ್ಣ ಭಾಳ ಪ್ರೀತಿ ಅವನನ್ನು ಕಂಡ್ರೆ ರಾಮರಾವ್ನ ಕಂಡ್ರೆ ಭಾಳ ಪ್ರೀತಿ ರಾಮರಾವ್ ಇವ್ರನ್ನ ಕಂಡ್ರೆ ಆದ್ದರಿಂದ ಏನು ಮಾಡಿದ ಸರ್ ಹತ್ತು ಗಂಟೆಗೆ ಸರಿಯಾಗಿ ಊಟಕ್ಕೆ ಬಂದ್ಬಿಡಿ ಅಂತ ಯಾಕೆ ಅಂತ ಹೇಳಿದ್ರೆ ಹತ್ತು ಗಂಟೆಗೆ ಕೆನೆ ಮೊಸರು ತೆಗೆದಿಟ್ಟಿರ್ತಿದ್ದ ಈ ಮೊಸರನ್ನೆಲ್ಲ ದೊಡ್ಡ ಪಾತ್ರೆಯಲ್ಲಿ ಹೆಪ್ಪಾಕಿಟ್ಟಿರ್ತಿದ್ರು ಅದನ್ನೆಲ್ಲ ಮೇಲ್ಮೇಲೆದೆಲ್ಲ ಇದಕ್ಕೆ ಅದಕ್ಕೆ ಸುಬಣ್ಣ ನಮ್ಮದು ಕೆ ಎಂ ಪಿ ಪಾರ್ಟಿ ಅಂತ ನಮ್ದು ಅಂದರೆ ಕೆನೆ ಮೊಸರು ಪಾರ್ಟಿ ಅಂತ ಆವಾಗ ಕಿಸಾನ್ ಮಜ್ದೂರು ಪಾರ್ಟಿ ಇತ್ತು ಎಲ್ಲರೂ ಹೋ ಇವ್ರು ಯಾವುದೋ ಪಾಲಿಟಿಕ್ಸ್ ನಡಿದಾರೆ ಅಂದರೆ ನಮ್ಮದಿಲ್ಲ ನಾವೆಲ್ಲ ಕೆ ಎಂ ಪಿ ನಮ್ಮದು ಕೆನೆ ಮೊಸರು ಅಲ್ಲವು ಕೂತ್ಕೊಳ್ತಾ ಇದ್ವಿ ಅದನ್ನು ಹಾಗಿದ್ದರಿಂದ ಬೇರೆ ಅದಕ್ಕೆಲ್ಲ ಬೇರೆ ಬೇರೆಯನ್ನ ನಮ್ಮ ಸ್ನೇಹಿತರನ್ನು ಕೂಡ ಆಹ್ವಾನಿಸ್ತಾ ಇದ್ವಿ ಅನಂತಮೂರ್ತಿ ನಮ್ಮ ಜೊತೇಲಿ ಯಾವಲ್ಲೂ ಇರ್ತಾಯಿದ್ದ ಅವನಿದ್ದರೆ ನಮಗೆಲ್ಲ ಕೀಟ್ಲೆ ಮಾಡೋದು ಅವನು ಅವ್ನು ಬೇರೆ ಥರ ನಮಗೆಲ್ಲ ಏನೇನೋ ತಮಾಷೆ ಮಾಡೋದು ನಮ್ಮನ್ನು ಯಾವ್ಯಾವ ಇಕ್ಕಟ್ಟಿ ಸಿಕ್ಕಾಕೋದು ಇಂಥದ್ದೆಲ್ಲ ಮಾಡ್ತಾಯಿದ್ದ ಅವ್ರಿಗೆ ಆದರೆ ಸುಬ್ಬಣ್ಣ ಇದ್ದಾರೆ ಅಂತಂದರೆ ನನಗೆ ತುಂಬ ಧೈರ್ಯ ಏಕೆಂದರೆ ಅವರೆಲ್ಲ ಒಂಥರಿ ಏನು ನಮ್ಮ ಸಂಸ್ಕೃತಿಯೇ ಬೇರೆ ಇದು ಪಟ್ಟಣದ ಸಂಸ್ಕೃತಿ ಅಲ್ಲ ಅಂತ ಒಂದು ದಿವಸ ಒಂದು ತಮಾಷೆ ನನಗಿನ್ನೂ ಜ್ಞಾಪಕ ಆಗುತ್ತೆ ಮಂಡ್ಯದಿಂದ ಒಬ್ಬ ಸಿದ್ದಪ್ಪ ಅಂತ ಓದ್ತಾ ಇದ್ದ ಭಾಳ ಕೂಳ್ ಮನುಷ್ಯ ಇದಕ್ಕೆ ಇದಕ್ಕೆ ಎಲ್ಲ ಸುಬ್ಬಣ್ಣನ ಕಂಡ್ರೆ ಭಾಳ ಇಷ್ಟ ಯಾತಕ್ಕೆ ಅಂತ ಗೊತ್ತಿಲ್ಲ ಸುಬ್ಬಣ್ಣವರೇ ನಿಮ್ಮನ್ನು ಕಂಡ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ ಯಾಕೆ ಇಷ್ಟ ಆಗುತ್ತೆ ಅಂತ ಕೇಳಿದ್ರೆ ಅದೇನೂ ಗೊತ್ತಿಲ್ಲ ಅಂತಿದ್ದ ಒಂದು ದಿವಸ ಇದ್ದಕ್ಕಿದ್ದಾಗ ನಮ್ಮ ರೂಮಿ ನೀವು ಬರಲೇಬೇಕು ಅಂದ ನಾವು ತಿಳ್ಕೊಂಡು ಇವನೇನೋ ತಿಂಡಿ ಹಿಂಡಿ ತಂದಿಟ್ಟಿದ್ದಾನೆ ಅದಕ್ಕೆ ಭಾಳ ಕರೀತಾ ಇದ್ದಾನೆ ಅಂತ ಸೀದಾ ಬನ್ನಿ ಬನ್ನಿ ಅಂತ ಕರೆದ ಕರೆದವನು ನಾನು ಒಂದು ಬಣ್ಣ ಹೋದ್ಮೇಲೆ ಇದ್ದಕ್ಕಿದ್ದಾಗೆ ಒಳಗಡೆ ಹೋಗಿ ಬಾಗಿಲು ಹಾಕಿದ ಹಿಂದ್ಗಡೆಯಿಂದ ಬಾಗಿಲು ಹಾಕಿದ ಆ ಕಡೆ ಈ ಕಡೆ ನೋಡಿ ಒಂದು ದೊಣ್ಣೆ ಹುಡುಕಿದ ನಮಗೆ ಜಂಗಾಬಲ ಹುಡುಗೋಯ್ತು ಏನೋ ಇದೆ ಇವತ್ತು ನಮ್ಗೆ ಒಳ್ಳೆ ನಾವು ಇವನಿಗೆಲ್ಲಿ ತಮಾಷೆ ಮಾಡಿದ್ವಿ ಅಂತ ಯೋಚನೆ ಮಾಡ್ಕೊಳ್ತಿದ್ವಿ ಬಂದವನೇ ಒಂದು ಸ್ಟೂಲ್ ತೊಗೊಂಡ ಸ್ಟೂಲ್ ತೊಗೊಂಡು ಹತ್ತದ ಸ್ಟೂಲ್ ತೊಗೊಂಡು ಹತ್ತಿ ಒಂದು ಕೋಲ್ನಲ್ಲಿ ನೋಡಿ ಈ ಫೋಟೋದಲ್ಲಿ ಅಲ್ಲಿ ಕೂತಿದಾರಲ್ಲ ಅವರು ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದವರು ಅವರು ನಿಮಗೆ ಚೆನ್ನಾಗಿ ಗೊತ್ತಂತೆ ಹೋದ್ ಸರಿ ಬಂದಾಗ ಹೇಳಿದ್ರು ಹೀಗೆಲ್ಲ ಹೇಳ್ತಾರೆ ನಮಗೆ ಸದ್ಯ ಅವನು ಏನು ಹೇಳಿ ಬಿಡಿ ಸದ್ಯ ಬಚಾವಾದವಲ್ಲ ಅಂತ ಆ ಥರ ಸುಬ್ಬಣ್ಣ ಆಮೇಲೆ ಹೇಳಿದ್ರು ಈ ಹಿಂಸ ವಾಸ ಸಾಕು ಇವನು ಎಷ್ಟು ಹೆದರಿಸ್ಬಿಟ್ಟ ಅಂತ ಹೀಗೆ ಹಾಸ್ಟೆಲ್ಲು ಕೂಡ ಅದೇ ರೀತಿ ಪ್ರತಿ ಒಬ್ಬ ಇವರು ಕೂಡ ಎಷ್ಟೋ ವೇಳೆ ಸುಬ್ಬಣ್ಣ ಹತ್ರ ವಿಷಯ ತಿಳ್ಕೊಳಕ್ಕೆ ಬರುವಂಥದ್ದು ಇನ್ನೊಂದು ನನಗೆ ಈ ಸಂದರ್ಭದಲ್ಲಿ ಜ್ಞಾಪಕ ಬರ್ತಾಯಿದೆ ಈ ಡಿ ಎಲ್ ನರಸಿಂಹಾಚಾರ ಕ್ಲಾಸ್ ಅಂತ ಹೇಳಿದ್ರೆ ಸುಬ್ಬಣ್ಣಗೆ ಭಾಳ ಇಷ್ಟ ಅವರು ಆದಿಪುರಾಣ ಪಾಠ ಮಾಡ್ತಾಯಿದ್ರು ಆದಿಪುರಾಣದಲ್ಲಿ ಒಂದು ಪ್ರಸಂಗ ನೀಲಾಂಜನೇಯ ನೃತ್ಯ ಪ್ರಸಂಗ ಆಗ ಇರುತ್ತೆ ಆವಾಗ ಅಲ್ಲಿ ಕೂತಿರೋ ಚಕ್ರವರ್ತಿಗೆ ವೈರಾಗ್ಯ ಬರುತ್ತೆ ಇಂಥದೆಲ್ಲ ಬರುತ್ತೆ ಅದನ್ನು ಹೇಳ್ತಾ ಇದ್ದಾಗ ಡಿ ಎಲ್ ನರಸಾಚಾರ್ ಡಿ ಎಲ್ ನರಸಿಂಹಾಚಾರ್ಯರ ಕಣ್ಣಲ್ಲಿ ನೀರು ತುಂಬಿರೋದು ಅವರ ಇದು ಧ್ವನಿ ಗದಗದಗೊಂಡಿದ್ದು ಸುಬ್ಬಣ್ಣ ಎಷ್ಟೊಂದು ಎಷ್ಟೊಂದು ಚೆನ್ನಾಗಿ ಹೇಳ್ತಾ ಇದ್ದರು ಅಂದರೆ ಅವರು ಕೂಡ ಅದೇ ರೀತಿ ಬಂದು ರೂಮ್ನಲ್ಲಿ ಅದನ್ನು ಅನುಭವಿಸಿದ್ರು ಆ ಪ್ರಸಂಗವನ್ನು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತ ಹೀಗೆ ಅವರ ಕ್ಲಾಸ್ನಲ್ಲಿ ಎಲ್ಲ ಟೀಚರ್ ಹೇಳಿರೋದು ಕೂಡ ಬಂದು ನನಗೆ ಪುನಃ ಹೇಳ್ತಾಯಿದ್ರು ನೀವು ಯಾಕೆ ಹೇಳ್ತೀರಿ ಸುಬಣ್ಣ ಇದನ್ನ ನಮಗೆಲ್ಲ ಅಂತಂದರೆ ನನಗೆ ಹೇಳ್ದಾದ್ರೆ ಮರ್ತೋಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಕೇಳಿ ಬಿಡಿ ನನಗೆ ಒಂದು ಸರಿ ಇನ್ನೊಬ್ಬರಿಗೆ ಹೇಳಿದೆ ಹೋದರೆ ನನಗೆ ಮರ್ತೋಗುತ್ತೆ ಅಂತ ಈ ರೀತಿ ನಾನು ಸುಬ್ಬಣ್ಣಿಂದ ನಾನು ಎಷ್ಟೋ ಬೆಳೆದೆ ನಾನು ಓದಿರುವಂಥ ಅನೇಕ ಕೃತಿಗಳ ಬಗ್ಗೆ ತಿಳ್ಕೊಂಡೆ ಕನ್ನಡದ ಬಗ್ಗೆ ಸ್ವಲ್ಪ ಆಸಕ್ತಿ ನನಗೆ ಬಂತು ನಾನೇನು ಪ್ರಾರಂಭದಿಂದ ಲೇಖಕ ಅಲ್ಲ ಅಥವಾ ಗ್ರಂಥಗಳನ್ನು ಓದಿ ಅದರ ಬಗ್ಗೆ ಆಸಕ್ತಿಯನ್ನು ಬೆಳೆಸ್ಕೊಂಡು ಅಲ್ಲ ಆದರೆ ಸುಬ್ಬಣ್ಣನ ಒಂದು ಸಾನ್ನಿಧ್ಯದಿಂದ ಸಹವಾಸದಿಂದ ನಾನು ಬೆಳ್ಕೊಂಡೆ ಆಮೇಲೆ ನನಗೆ ನಿಜವಾಗಿಯೂ ಸ್ನೇಹ ಅನ್ನೋದೇನು ಅಂತ ತಿಳಿದಿದ್ದು ಸುಬ್ಬಣ್ಣವರ ಜೊತೆಯಲ್ಲಿ ಇದ್ದ ಹೇಗೆ ಇನ್ನೊಬ್ಬರ ಬಗ್ಗೆ ಎಷ್ಟೋ ವೇಳೆ ಅಲ್ಲೆಲ್ಲೋ ಹಾಸ್ನಲ್ಲಿ ನಮಗೆ ದುಡ್ಡು ಪ್ರತಿ ತಿಂಗಳು ಕೊನೆಯಲ್ಲಿ ಕೊಡಬೇಕಾಗಿತ್ತು ನಮ್ಗೆ ಅಕಸ್ಮಾತ್ ಕೊಡೋಕ್ಕಾಗಿಲ್ಲ ಆಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಎರಡು ಮೂರು ದಿವಸ ನೋಡ್ತಿದ್ರು ಆಮೇಲೆ ಊಟ ನಿಲ್ಲಿಸ್ಬಿಡ್ತಿದ್ರು ಯಾರಿಗೆ ಊಟ ನಿಲ್ಲಿಸಿದ್ದಾರೆ ಅಂತ ಸುಬ್ಬಣ್ಣನ ಗಮನಕ್ಕೆ ಬಂದ ಕೂಡಲೇ ಹೋಗಿ ಅವ್ರ ಪರವಾಗಿ ಎಲ್ಲೆಲ್ಲೋ ದುಡ್ಡು ಸಂಗ್ರಹ ಮಾಡಿ ಅದನ್ನು ಕಟ್ಟಿ ಅವರಿಗೆ ಊಟ ಪುನಃ ಹಾಕೋ ಮಾಡ್ತಾಯಿದ್ರು ಇದೆಲ್ಲ ಎಷ್ಟು ಜನ ಮಾಡ್ತಾರೆ ಆ ಸುಬ್ಬಣ್ಣಲ್ಲಿ ಆ ಒಂದು ಆ ಒಂದು ದೊಡ್ಡ ಗುಣ ಕೂಡ ಇತ್ತು ಎಲ್ಲರಿಗೂ ಸಹಾಯ ಮಾಡುವಂಥದ್ದು ಅನಂತಮೂರ್ತಿಗೆ ಅವರಿಗೆ ನಿಜವೂ ಅನಂತಮೂರ್ತಿ ತುಂಬ ಕಷ್ಟದಲ್ಲಿದ್ದ ಯಾವುದೋ ಒಂದು ಸಾರ್ವಜನಿಕ ಹಾಸ್ಟೆಲ್ನಲ್ಲಿ ಓದ್ತಾ ಇದ್ದ ಎಷ್ಟೋ ವೇಳೆ ಅವರಿಗೆ ಊಟ ಇಲ್ಲದೆ ಕಳೆದಿರೋದು ಅಂಥದ್ದು ಕೂಡ ಇದೆ ಅವನ ಚರಿತ್ರೆಯಲ್ಲಿ ಬರ್ಕೊಂಡಿದ್ದೇನೆ ಅದನ್ನೆಲ್ಲ ಅಂಥ ಸಂದರ್ಭದಲ್ಲಿ ಅವರಿಗೆಲ್ಲ ಸಹಾಯ ಒದಗಿಸ್ತಾ ಇದ್ದಂಥವ್ರ ಸುಬ್ಬಣ್ಣ ಹೀಗೆ ಸುಬ್ಬಣ್ಣ ನಮಗೆ ನನ್ನ ಮನಸ್ಸಿನಲ್ಲಿ ನನಗೆ ಈಗ ಅನೇಕ ವಿಷಯಗಳು ಮರ್ತು ಇದೆ ಎಲ್ಲ ಮರ್ತು ಹೋಗುತ್ತೆ ವಯಸ್ಸಾದಾಗೂ ಮರೀಲೇಬೇಕು ಮರೆತು ಹೋಗುತ್ತೆ ಆದರೆ ನನಗೆ ಆ ಒಂದು ದಿನಗಳು ಮಾತ್ರ ಇನ್ನೂ ಮರ್ತೋಗಿಲ್ಲ ಮನಸ್ಸಿನಲ್ಲಿ ಹಸಿರಾಗಿ ಉಳ್ಕೊಂಡಿದೆ ಇವತ್ತಿಗೂ ನನಗೆ ಮುಡ್ಗೆ ಸರ್ ಬಂದೆ ಅಂತ ಹೇಳಿದ್ರೆ ನನಗೆ ಸುಬ್ಬಣ್ಣನೇ ಎಲ್ಲ ಕಡೆಯಲ್ಲಿಯೂ ಕಾಣೋ ಅಂಥದ್ದು ಅವ್ರನ್ನೇ ನಾನು ನೆನೆಸ್ಕೊಳ್ಳೋವಂಥದ್ದು ಹೀಗೆ ಅನೇಕ ವಿಷಯಗಳನ್ನ ಹೀಗೆ ಹೇಳ್ತಾ ಹೋದರೆ ನಾನು ಹೇಳ್ತಾ ಹೋಗ್ಬೋದು ಮುಖ್ಯವಾಗಿ ಇವತ್ತು ಭಾಳ ಒಳ್ಳೆಯ ದಿವಸ ಸುಬ್ಬಣ್ಣ ತೀರ್ಕೊಂಡು ಆಗಲಿ ಎಂಟು ವರ್ಷ ಆಯಿತು ಅಂತ ಕಾಣಿಸುತ್ತೆ ಆ ಒಂದು ವ್ಯಕ್ತಿಯನ್ನು ನಾವೆಲ್ಲರೂ ಜ್ಞಾಪಕ ಮಾಡಿಕೊಳ್ಳೋದು ಭಾಳ ಮುಖ್ಯ ಅವರು ಈ ಊರನ್ನೇ ಬದಲಾವಣೆ ಮಾಡಿದ್ದಾರೆ ಇಡೀ ಈ ಪ್ರದೇಶದ ಸಂಸ್ಕೃತಿಯನ್ನೇ ಬದಲಾವಣೆ ಮಾಡಿದ್ದಾರೆ ಅವರಿಗೆ ಪದ್ಮ ಪ್ರಶಸ್ತಿ ಬಂದಾಗ ಅವರು ನಿರಾಕರಿಸಿದರು ನಾನು ಕೇಳಿದೆ ಏನು ಸುಬಣ್ಣ ಇಂಥ ಅನ್ಯಾಯ ಮಾಡಿದ್ರಲ್ಲ ಅಂತ ಏನು ಅನ್ಯಾಯ ಮಾಡಿದೆ ಅಂದರು ನೀವ್ಯಾತಕ್ಕ ಅದನ್ನು ನಿರಾಕರಿಸ್ಬೇಕಾಗಿತ್ತು ಅಂತ ಹೇಳಿದರೆ ಏನು ತಪ್ಪಾಯಿತು ಅದಿಲ್ಲದೆ ಬದುಕೋಕ್ಕಾಗಲ್ವಾ ಅಂದರು ಆ ವಿಷಯ ಬೇರೆ ನೀವೇನಾದ್ರಿಂದ ಬದುಕಬೇಕಾಗಿರಲಿಲ್ಲ ಆದರೆ ಕನ್ನಡಕ್ಕೆ ಅದು ಬೇಕಾಗಿತ್ತು ಕನ್ನಡಿಗರಿಗೆ ಬೇಕಾಗಿತ್ತು ನೀವು ಅದನ್ನೆಲ್ಲ ಹಾಗೆಲ್ಲ ನಿರಾಕರಿಸ್ಬಾರ್ದು ಇಲ್ಲಿ ನೋಡೋಣ ನೀವೆಲ್ಲ ಸುಮ್ಮನೆ ಇದನ್ನೆಲ್ಲ ಯಾತಕ್ಕೆ ತಲೆಗೆ ಹಚ್ಬೋತಿರಿ ಹಾಗೆ ಹೇಗೆ ಅಂತೆಲ್ಲ ಹೇಳ್ತಾಯಿದ್ರು ನನಗೆ ಸುಬ್ಬಣ್ಣ ಎಲ್ಲ ವಿಷಯದಲ್ಲಿಯೂ ಸುಬಣ್ಣನ ಸಲಹೆನಂಗೆ ಬೇಕಾಗ್ತಿತ್ತು ನನಗೆಲ್ಲ ಒಂದು ತಲೆನೋವು ಬಂತು ಒಂದು ಕಡೆ ಏ ಸು ಬಣ್ಣ ಅಯ್ಯೋ ತುಂಬ ತಲೆನೋತಾಯಿದ್ದೇನೆ ಹೌದಾ ಅದಕ್ಕೆ ನೀವೇನು ಮಾಡಬೇಡಿ ಒಂದಿಷ್ಟು ಶುಂಠಿ ಅದಕ್ಕೆ ಒಂದು ಔಷಧ ಇರ್ತಿತ್ತು ಆ ಶುಂಠಿನ ನೀರಿಗೆ ಹಾಕಿ ಕಷಾಯ ಮಾಡಿಕೊಂಡು ನಾಲ್ಕು ಸರಿ ಕುಡೀರಿ ನೋಡಿ ಹೋಗುತ್ತೆ ಅಂತ ಯಾವುದೋ ಒಂದು ಹೇಳ್ತಾಯಿದ್ರು ನನ್ನ ಹೆಂಡತಿಗೆ ಕ್ಯಾನ್ಸರ್ ಅಂತ ಡಾಕ್ಟ್ರು ಹೇಳಿದರು ನನಗೆ ದೊಡ್ಡ ಆಘಾತ ಆಯಿತು ಆಗ ಸುಬಣ್ಣ ಏನು ಸುಬಣ್ಣ ಹೀಗಂತ ಹೇಳ್ತಾರೆ ನೋಡಿ ನೀವು ಮೊದಲು ಧಾರವಾಡಕ್ಕೆ ಹೋಗಿ ಅಲ್ಲೊಬ್ಬರು ಯಾರೋ ಇದನ್ನು ಹೋಮಿಯೋಪತಿ ಔಷಧ ಕೊಡ್ತಾರೆ ಆ ಔಷಧನ ಕೊಡಿಸಿ ಅಂತ ಹೇಳಿದ್ರು ಅವರೇ ನಾನು ಧಾರವಾಡಕ್ಕೆ ಹೋಗಿ ಅಲ್ಲಿಂದ ಔಷಧ ತೆಗೆದುಕೊಂಡು ಕೊಟ್ಟೆ ಹೀಗೆ ಪ್ರತಿಯೊಂದು ವಿಷಯದಲ್ಲಿಯೂ ಅದು ಸಣ್ಣದು ದೊಡ್ಡದು ಏನು ಮಹತ್ತಾದ ವಿಷಯ ಇಲ್ಲದೇ ಆದರೂ ಕೂಡ ನನಗೆ ವಾರಕ್ಕೊಂದು ಎರಡು ಸೆಂಟಿನ ಸುಬಣ್ಣ ಮಾತಾಡದೇ ಮಾತಾಡದಿದ್ದರೆ ನನಗೆ ಆಗ್ತಾಳೆ ಇರಲಿಲ್ಲ ಎಷ್ಟೋ ಬೆಳೆ ಅಕ್ಷರ ಓ ಅಪ್ಪನ ಓ ಇಲ್ಲಿದ್ದಾರೆ ಕರೀತೀನಿ ಅಂತ ಓ ಕರೆದಿದ್ದೀರಿ ಹೀಗೆ ಅತ್ಯಂತ ಆತ್ಮೀಯವಾಗಿ ನಾವು ಬೆಳೆದಂಥವ್ರು ಅವರ ಜ್ಞಾಪಕ ನನಗೆ ಈಗಲೂ ಕೂಡ ಏನೋ ಒಂದು ಸ್ವಲ್ಪ ನನ್ನ ಚೈತನ್ಯಕ್ಕೆ ನನ್ನ ಚೈತನ್ಯ ಬೆಳೆಯೋದಕ್ಕೆ ಚೈತನ್ಯ ಉಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡತ್ತೆ ಅಂಥವ್ರನ್ನ ಇವತ್ತು ನಾವೆಲ್ಲ ಜ್ಞಾಪಿಸ್ಕೊಳ್ಳೋದು ಭಾಳ ಮುಖ್ಯ ಅಂಥೇಳಿ ಮಾತಿನ ಸುಬ್ಬಣ್ಣನವ್ರು ನಮ್ಮ ಜೊತೆಗಿಲ್ಲ ಆದರೂ ಅವರ ಜೊತೆಗೆ ಒಡನಾಡಿ ಅವರ ಜೊತೆಗೆ ಕಾಲ ಕಳೆದು ಅವರ ನೆನಪುಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿರುವಂಥ ಗಂಗಾಧರವರಿಗೆ ಸವಿ ನೆನಪುಗಳು ಬೇಕು ಬದುಕಲಿ ಬದುಕನ್ನ ಅಂತ ಯಾರೋ ಒಬ್ಬ ಕವಿ ಹೇಳಿದರು ಅವರ ನೆನಪುಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡು ನಮ್ಮನ್ನು ಅದರಲ್ಲಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಗಂಗಾಧರ ಅವರಿಗೆ ನೀನಾ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈಗ ಇನ್ನೊಬ್ಬ ಮಹನೀಯರಾದಂತಹ ಶ್ರೀರಾಮ್ ಅವರು ಸಹಕಾರಿ ತತ್ವಗಳ ಬಗ್ಗೆ ತಮ್ಮ ಪ್ರಬುದ್ಧವಾದಂತಹ ಮಾತುಗಳನ್ನು ನಿಮ್ಮೆದುರು ಮಂಡಿಸಲಿದ್ದಾರೆ ಅದಾದ ನಂತರ ನಾನು ಮೊದಲೇ ಹೇಳಿದಾಗೆ ಪ್ರಶ್ನೋತ್ತರ ಕಾರ್ಯಕ್ರಮ ಇರುತ್ತೆ ಅದನ್ನು ಪ್ರೊಫೆಸರ್ ಅಶೋಕ್ ಅವರು ನಡೆಸ್ಕೊಡ್ತಾರೆ ಎಲ್ರಿಗೂ ನಮಸ್ಕಾರ ನಾನು ಸುಬ್ಬಣ್ಣನವ್ರನ್ನ ದೂರದಿಂದ ನೋಡಿದ್ದೆ ಅಷ್ಟೆ ಇವತ್ತು ಗಂಗಾಧರವ್ರ ಮಾತು ಕೇಳಿ ಎಂಥ ಒಬ್ಬ ಮಹಾನ್ ವ್ಯಕ್ತಿಯ ಪರಿಚಯವನ್ನು ನಾನು ಅವರ ಜೀವನ ಕಾಲದಲ್ಲಿ ಮಾಡ್ಕೊಳೋಕೆ ಆಗಲಿಲ್ಲ ಅನ್ನೋ ಒಂದು ವಿಷಾದವನ್ನು ನೆನಪು ಮಾಡಿಸಿದ್ರು ನಾನು ಅಕ್ಷರವರು ಸಹಕಾರ ಸಂಘದ ಬಗ್ಗೆ ಸಹಕಾರ ಚಳುವಳಿ ಬಗ್ಗೆ ಬಂದು ಮಾತಾಡಿ ಅಂತ ಅಕ್ಷರನ ಸ್ಟೈಲ್ನಲ್ಲಿ ಅನೇಕ ತಿಂಗಳುಗಳ ಮುಂಚೆನೇ ಹೇಳಿ ಬುಕ್ ಮಾಡಿ ಇಟ್ಟಿದ್ದರು ಜುಲೈ ತಿಂಗಳಲ್ಲಿ ಬರಬೇಕು ಅಂತ ನಾನು ಹೇಳಿದೆ ನನ್ನ ಜುಲೈಯಲ್ಲಿ ಈ ನನ್ನ ಟೈಮ್ ಟೇಬಲ್ ಹೆಂಗಿರುತ್ತೋ ಗೊತ್ತಿರೋದಿಲ್ಲ ಅವತ್ತು ಕ್ಲಾಸ್ ಇದ್ರೆ ಕಷ್ಟ ಆಗುತ್ತೆ ಅಕ್ಷರ ಇಲ್ಲ ನೋಡಿ ಅಂತ ನಾನು ತಕ್ಷಣ ಒಂದು ಕೆಲಸ ಮಾಡಿದೆ ಅಕ್ಷರನಿಗೆ ಹೇಳಿದೆ ಸುಬ್ಬಣ್ಣ ಅವರ ಅರೆಶತಮಾನದ ಅಲೆ ಬರಹಗಳು ನನಗೆ ಬೇಕು ಅಂತ ಯಾಕೆಂತಂದರೆ ನನಗೆ ಇಲ್ಲಿ ಮಾತಾಡೋಕ್ಕೆ ಒಂದು ಕಾಂಟೆಕ್ಸ್ಟ್ ಬೇಕಾಗಿತ್ತು ಅದಕ್ಕೆ ನನಗೆ ಸುಬ್ಬಣ್ಣನವರ ಬರಹಗಳನ್ನ ಓದುವಂಥ ಒಂದು ತುರ್ತು ಆಗ ಉಂಟಾಯಿತು ಅಲ್ಲಿ ಇಲ್ಲಿ ಓದಿದ್ದೆ ಬಟ್ ಆ ಪುಸ್ತಕವನ್ನು ಇಡಿಯಾಗಿ ತರಿಸ್ಕೊಂಡು ಕಳೆದ ಎರಡು ತಿಂಗಳಿಂದ ತಿರು ಹಾಕಿ ತಿರು ಹಾಕಿ ಒಂದು ರೀತಿಯಲ್ಲಿ ಸುಬ್ಬಣ್ಣನವರ ವಿಚಾರಧಾರೆಯನ್ನು ಒಂದು ಒಂದು ರೀತಿಯಲ್ಲಿ ಆವಾಹಿಸ್ಕೊಂಡು ಬಂದಿದ್ದೀನಿ ನಾನು ಒಂದು ಅವರ ವಿಚಾರಗಳಲ್ಲಿ ಒಂದು ಥರದ ನಿಷ್ಠುರತೆ ಒಂದು ಥರದ ವಿಶಾಲ ಹೃದಯ ಒಂದು ಅಂತಃಕರಣ ಒಂದು ವಿನಮ್ರತೆ ಎಲ್ಲ ಸೇರಿ ಬರೆದಿದ್ದಾರೆ ಮತ್ತು ನಾನು ಅಶೋಕ್ ಅವರು ಅದರಲ್ಲಿ ಅದರ ಸಂದರ್ಭ ಸಂದರ್ಭದ ಟಿಪ್ಪಣಿಗಳನ್ನು ಬರೆದಿದ್ದಾರೆ ಪ್ಯಾಂಫ್ಲೆಟ್ಗಳನ್ನ ಬರೆಯೋ ಒಂದು ಪರಂಪರೆ ನಾವು ಕಳ್ಕೊಂಬಿಟ್ಟಿದ್ದೀವನೋ ಅಂತ ಅನಿಸುತ್ತೆ ಸುಬಣ್ಣನ ಎಷ್ಟೋ ಬರಹಗಳು ಒಂದು ಸಣ್ಣ ಸಣ್ಣ ಪ್ಯಾಂಫ್ಲೆಟ್ ಆಗಿ ಒಂದು ಸಣ್ಣ ಇದಾಗಿ ಇದೆ ಹೀಗಾಗಿ ಅಂಥ ಮಹಾನ್ ವ್ಯಕ್ತಿಯ ನೆನಪಿನಲ್ಲಿ ಮಾತಾಡೋದು ನನಗೆ ಒಂಥರ ಅಯಾಚಿತ ಗೌರವ ಅಂತ ಆದರೆ ಹೃದಯಾಂತರದಿಂದ ನಾನು ಇದನ್ನು ಒಪ್ಕೊಂಡು ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇನ್ನು ಸಹಕಾರ ಉದ್ಯಮದ ಬಗ್ಗೆ ನಾನು ಮಾತಾಡ್ತೀನಿ ಸಹಕಾರ ನನಗೆ ಒಂಥರದಲ್ಲಿ ಹೃದಯಕ್ಕೆ ಹತ್ತಿರವಾದದ್ದು ಯಾಕೆಂತಂದರೆ ಸುಮಾರಷ್ಟು ಸರ್ತಿ ನಾನು ಹೆಂಡ್ತಿ ಹೇಳ್ತಾ ಇರ್ತಾಳೆ ನೀನೇನು ಸ್ಟ್ಯಾಂಡೇ ತೊಗೊಳೋದಿಲ್ಲ ನೀನು ಆ ಕಡೆನೂ ವಾಲಲ್ಲ ಈ ಕಡೆನೂ ವಾಲಲ್ಲ ಯಾವಾಗಲೂ ಹಾಗೂ ಆಗ್ಬೋದು ಹೀಗೂ ಆಗ್ಬೋದು ಅಂತ ಇರ್ತೀಯಾ ನಿನಗೆ ಒಂದು ಸಿದ್ಧಾಂತ ಅನ್ನೋದೇ ಇಲ್ಲ ಅಂತ ಸೊ ಸಹಕಾರ ಅನ್ನೋದು ಆ ಮನಸ್ತತ್ವಕ್ಕೆ ಒಪ್ಪಿದಂಥ ಒಂದು ಸಿದ್ಧಾಂತ ಅದು ಆ ಕಡೆನೂ ವಾಲ್ದೆ ಈ ಕಡೆನೂ ವಾಲ್ದೆ ಮಧ್ಯದಲ್ಲಿರುವಂಥ ಒಂದು ಸಿದ್ಧಾಂತ ಒಂದು ರೀತಿಯಿಂದ ಕಳೆದ ಹತ್ತು ಹನ್ನೆರಡು ವರ್ಷದಲ್ಲಿ ನಾನು ಸಹಕಾರದಲ್ಲಿ ಹೆಚ್ಚು ಕೆಲಸ ಮಾಡಿಲ್ಲದಿದ್ದರೂ ನನ್ನ ಪ್ರಾರಂಭಿಕ ಓದಿನಿಂದಲೇ ನನಗೆ ಇಷ್ಟು ವಿಲ್ದ ಇಷ್ಟಿದ್ರೂ ಇಷ್ಟು ಇಲ್ಲದೇ ಇದ್ದರೂ ಸಹಕಾರ ನನಗೆ ನನ್ನ ಸುತ್ತಲೂ ಸು ಸುತ್ತಾಡ್ಕೊಂಡು ಬರ್ತಾಯಿತ್ತು ಆದ್ದರಿಂದ ಅದನ್ನು ಹತ್ತಿರದಿಂದ ನೋಡುವಂಥ ಒಂದು ಅವಕಾಶ ಬಂತು ಒಂದು ರೀತಿ ಇದು ಯಾಕೆ ಮುಖ್ಯ ಅಂತ ಅನಿಸುತ್ತೆ ಅಂತಂದರೆ ಇದರಲ್ಲಿ ಒಂದು ಒಂದು ಇದು ಮಾರ್ಕ್ಸ್ವಾದದ ಕಡೆನೂ ಹೋಗಲ್ಲ ಇದು ಮಾರುಕಟ್ಟೆ ನಂಬಿಕೆಯನ್ನು ಒಂದು ಒಂದು ರೀತಿಯಿಂದ ಪ್ರಶ್ನಿಸುತ್ತೆ ಇಲ್ಲಿ ಸಮಾಜವಾದವೂ ಅಂಥದ್ದೇನೂ ಕಾಣಿಸೋದಿಲ್ಲ ಅದನ್ನೂ ಅದು ಒಪ್ಪಲ್ಲ ಒಪ್ಪಲ್ಲ ಅಂತಂದರೆ ಎಂಬ್ರೇಸ್ ಮಾಡಲ್ಲ ವ್ಯಾಪಾರಕ್ಕೂ ವ್ಯಾಪಾರವನ್ನು ಅದು ಒಂದು ರೀತಿಯಲ್ಲಿ ಪ್ರಶ್ನಿಸುತ್ತೆ ಸಹಕಾರ ಅಂದರೆ ಒಂಥರ ಸ್ವಾರ್ಥವಲ್ಲ ತ್ಯಾಗವೂ ಅಲ್ಲ ಈ ಥರದ ಒಂದು ಉದ್ಯಮ ಸಹಕಾರದ ಉದ್ಯಮ ಅದು ಮಾರುಕಟ್ಟೆಯಲ್ಲಿ ಇದ್ದುಕೊಂಡೇ ಮಾರುಕಟ್ಟೆ ಸೂತ್ರಗಳನ್ನ ಪಾಲಿಸ್ಕೊಂಡೇ ಮುಂದುವರಿಯುತ್ತೆ ಇದಕ್ಕೆ ಹಿನ್ನೆಲೆ ಏನು ಅಂತ ಒಂದು ಒಂದು ಎರಡು ನಿಮಿಷ ಮಾತಾಡ್ತೀನಿ ಅಲ್ಲಿಂದ ಮುಂದಕ್ಕೆ ನಾನು ನಮ್ಮ ದೇಶದಲ್ಲಿ ಏನಾಯಿತು ಹಾಗೂ ಇದರ ತಲ್ಲಣಗಳೇನು ಈ ಕೆಲವು ವಿಚಾರಗಳನ್ನ ನಾನು ಇವತ್ತು ಹೇಳಬೇಕು ಅಂತ ಆಸೆ ಪಡ್ತೀನಿ ಸಹಕಾರದ ಹಿನ್ನೆಲೆಯನ್ನು ನಾವು ನೋಡಿದ್ರೆ ರಾಷ್ಟ್ರಿಯಲ್ ಪ್ಯಾನಿಯರ್ಸ್ ಅನ್ನೋ ಒಂದು ಸಾವಿರದ ಎಂಟುನೂರ ನಲ್ವತ್ನಾಲ್ಕರಲ್ಲಿ ಅವರು ಮೊದಲನೇ ಸಹಕಾರ ಸಂಘವನ್ನು ಸ್ಥಾಪಿಸುವುದು ಮೂಲಕ ಸಹಕಾರ ಸಿದ್ಧಾಂತಗಳು ಸಹಕಾರ ರೀತಿಯ ಒಂದು ವ್ಯಾಪಾರ ಪದ್ಧತಿ ಬಂತು ಅಂತ ಒಂದು ಪ್ರತೀತಿ ಇದೆ ಅದೇ ಸಮಯಕ್ಕೆ ಅಂತ ಜರ್ಮನಿಯಲ್ಲಿ ಒಂದು ಸಹಕಾರ ವಿತ್ತ ಪದ್ಧತಿಯೂ ಇತ್ತು ಅಂತ ಕ್ಲೇಮ್ ಮಾಡೋರಿದ್ದಾರೆ ಅದು ಸುಮಾರು ಆ ಕಾಲಘಟ್ಟಕ್ಕೆ ಸೇರುತ್ತೆ ಆದರೆ ರಾಷ್ಟ್ರೀಯ ಪೈನರ್ಸ್ ಅವರು ಕೊಟ್ಟ ಸೂತ್ರಗಳು ಸೂತ್ರಗಳೇ ಸೂತ್ರಗಳ ಆಧಾರವಾಗಿಯೇ ಸಹಕಾರ ಸಿದ್ಧಾಂತ ಮುಂದುವರೆದಿದೆ ಆಗಿನ ಕಾಲಕ್ಕೆ ಅವರು ಕೊಟ್ಟ ಸೂತ್ರಗಳು ಒಂದು ಒಂಬತ್ತು ಸೂತ್ರಗಳಿದ್ವು ಈಗ ಅದನ್ನು ಮೂರು ಸಾರ್ತಿ ಸಹಕಾರ ಸೂತ್ರಗಳನ್ನ ಪರಿಷ್ಕಾರ ಮಾಡಿದ್ದಾರೆ ಪರಾಮರ್ಶೆ ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದು ತೊ ತೊಂಬತ್ತೈದು ಲಾಸ್ಟ್ ಪರಾಮರ್ಶೆ ಮಾಡಿ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲೈನ್ಸ್ ಅಂತಾರಾಷ್ಟ್ರೀಯ ಸಹಕಾರ ಒಕ್ಕೂಟ ಏಳು ಒಂದು ಏಳು ಸೂತ್ರಗಳು ಈಗ ಅನ್ವಯಿಸುತ್ತೆ ಅಂತ ನಮ್ಗೆ ಹೇಳಿದ್ದಾರೆ ನಾನು ಆ ಸೂತ್ರಗಳ ಡೀಟೇಲ್ಗೆ ಹೋಗೋದಿಲ್ಲ ಅದು ಅದು ನಾನು ಐ ಎಮ್ನಲ್ಲಿ ಮಾಡಬೇಕಾದ ಕ್ಲಾಸ್ ಇಲ್ಲಿ ಮಾಡಬೇಕಾದ ಕ್ಲಾಸಲ್ಲ ಅದು 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 ಬೇರೆ ಮಾತು ಆದರೆ ಸಾಕಾರ ಸಾಧಿಸಿದ್ದೇನು ಏನು ಸಾಧಿಸೋಕೆ ಹೊರಡ್ತು ಅಂತ ಆ ಹಿನ್ನೆಲೆ ನೋಡಿದ್ರೆ ಅದೊಂಥರ ಒಂದು ಫುಲ್ ಸರ್ಕಲ್ ಬಂದಿದ್ದೀವಿ ಅನಿಸುತ್ತೆ ಯಾಕೆಂತಂದರೆ ಅದು ಶುರು ಶುರುವಾಗಿದ್ದು ರಿಟೇಲಲ್ಲಿ ಮಲ್ಟಿಬ್ರ್ಯಾಂಡ್ ಅಲ್ಲ ಬರೀ ರಿಟೇಲು ಕಿರಾಣಿ ಅಂಗಡಿಯಲ್ಲಿ ಸಹಕಾರ ಸಹಕಾರದ ಪ್ರಾರಂಭ ಆಯಿತು ಏನು ಗ್ರಾಹಕರೆಲ್ಲ ನಮ್ಮನ್ನು ಇಲ್ಲಿ ನಮ್ಮ ದಿನಸಿಯನ್ನು ಮಾರಾಟ ಮಾಡುವ ವರ್ತಕರು ನಮ್ಮನ್ನು ಶೋಷಿಸ್ತಾ ಇದ್ದಾರೆ ಹೀಗಾಗಿ ಈ ಶೋಷಣೆಯಿಂದ ನಾವು ಹೊರಬರಬೇಕು ಅನ್ನೋ ಒಂದು ಸಿದ್ಧಾಂತದಿಂದ ಈ ಒಂದು ಕಿರಾಣಿ ಅಂಗಡಿಯ ವಿರುದ್ಧ ಗ್ರಾಸರ್ಸ್ ವಿರುದ್ಧ ಈ ಸಹಕಾರ ಪ್ರಾರಂಭವಾಯಿತು ಹಿಸ್ಟಾರಿಕಲ್ ಆಗಿ ನೋಡಬೇಕಾದ್ರೆ ಚಾರಿತ್ರಿಕವಾಗಿ ನೋಡಬೇಕಾದ್ರೆ ಇದು ಆಗಿದ್ದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ನ ಟೈಮ್ನಲ್ಲಿ ಅದೇ ಸಮಯದಲ್ಲಿ ಕಾರ್ಮಿಕ ಸಂಘಟನೆಗಳೂ ಸಂಘಟನೆಗಳು ಬರ್ತಾ ಇದ್ದವು ಸೊ ಆದ್ದರಿಂದ ನಾವು ಸಹಕಾರವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಾರ್ಮಿಕ ಸಂಘಟನೆ ಬಗ್ಗೆ ನಮಗೆ ಅವಗಹನ ಇದ್ದರೆ ಇನ್ನೂ ಸ್ವಲ್ಪ ಹೆಚ್ಚಾಗಿ ಚೆನ್ನಾಗಿ ಅರ್ಥವಾಗುತ್ತೆ ಯಾಕೆಂದರೆ ಕೆಲವು ಸಿದ್ಧಾಂತಗಳು ವ್ಯಾಪಾರಕ್ಕೆ ಒಡ್ಡ ಒಗ್ಗದ ಸಿದ್ಧಾಂತಗಳು ಸಹಕಾರದಲ್ಲಿದೆ ಯಾಕಿದೆ ಅಂತ ನಾವು ಅಂದರೆ ಅದು ಬಹುಶಃ ಅಲ್ಲಿಂದ ಬಂದಿರಬಹುದು ಅನ್ನೋ ಒಂದು ಯೋಚನೆ ನಾವು ಮಾಡ್ಬೋದು ಈಗ ಈ ಸಹಕಾರದ ಏಳು ಸಿದ್ಧಾಂತಗಳಲ್ಲಿ ಸಹಕಾರಿ ವಿದ್ಯೆ ಅಂತ ಒಂದು ಸೂತ್ರ ಇದೆ ಈ ವ್ಯಾಪಾರದಲ್ಲಿ ಮಾಡೋರು ಅವರು ವ್ಯಾಪಾರದ ಬಗ್ಗೆ ಯಾಕೆ ಜನರಿಗೆ ವಿದ್ಯೆ ಕೊಡಬೇಕು ಅಂತಂದರೆ ಅದು ತಮ್ಮ ಹಕ್ಕು ಬಾಧ್ಯತೆಗಳ ಬಗ್ಗೆ ಕಾರ್ಮಿಕ ಸಂಘಟನೆಯವರು ತಮ್ಮ ಸದಸ್ಯರಿಗೆ ಮತ್ತು ಎಲ್ರಿಗೂ ಕೊಡ್ತಾ ಇದ್ದ ತರಬೇತಿ ವಿದ್ಯೆ ಇಂದಾಗಿ ಮಾಹಿತಿಯಿಂದಾಗಿ ಸಹಕಾರಕ್ಕೂ ಬಂದಿರಬಹುದು ಅಂತ ಹಾಗೆ ಸಹಕಾರ ಸಂಘಗಳಲ್ಲಿ ನಮಗೆಲ್ಲ ಗೊತ್ತಿರೋ ಮಟ್ಟಿಗೆ ಓಟು ಒಬ್ಬ ವ್ಯಕ್ತಿಗೆ ಒಂದೇ ಓಟು ನೀವು ಎಷ್ಟೇ ವ್ಯಾಪಾರ ಮಾಡಲಿ ಎಷ್ಟೇ ಹೂಡಿಕೆ ಇರಲಿ ಬಟ್ ವ್ಯಕ್ತಿಗೆ ಒಂದೇ ಓಟ್ ಇರೋದ್ರಿಂದ ಆ ಸಿದ್ಧಾಂತ ಎಲ್ಲಿಂದ ಬಂತು ಅಂತ ನಾನು ನೋಡಬೇಕಾದ್ರೆ ಅದೂ ಒಂಥರ ಒಂದು ಯುಯಾಲಿಟೇರಿಯನ್ ಟ್ರೇಡ್ ಯೂನಿಯನ್ ಮೂವ್ಮೆಂಟ್ ಕಡೆಯಿಂದ ಬಂದಿರಬಹುದು ಅಂತ ಒಂದು ಏನು ಸಾಧಿಸ ಹೊರಟಿದ್ದು ಅಂತಂದರೆ ಈಗ ನಾವು ಒಂದು ವ್ಯಾಪಾರ ಮಾಡಬೇಕಾದ್ರೆ ನಮಗೆ ಅನೇಕ ಸಂಪನ್ಮೂಲಗಳು ಬೇಕು ಒಂದು ಸಂಪನ್ಮೂಲ ಬಂಡವಾಳ ವ್ಯಾಪಾರಕ್ಕೆ ಬಂಡವಾಳ ಒಂದು ಮೂಲವಾದ ಸಂಪನ್ಮೂಲ ಬಟ್ ಬಂಡವಾಳದಿಂದಲೇ ವ್ಯಾಪಾರ ಆಗೋದಿಲ್ಲ ಬಂಡವಾಳದ ಜೊತೆಗೆ ನಮಗೆ ವ್ಯಾಪಾರ ನಡೆಸುವ ಜನ ಬೇಕಾಗುತ್ತೆ ಅಕಸ್ಮಾತ್ ಅದರಲ್ಲಿ ಪ್ರೊಸೆಸಿಂಗ್ ಇದ್ದರೆ ಯಂತ್ರಗಳು ಬೇಕಾಗುತ್ತೆ ಅದನ್ನು ಒಂದು ಜಾಗ ಬೇಕಾಗುತ್ತೆ ಹೀಗಾಗಿ ಲ್ಯಾಂಡ್ ಇನ್ನ ಒಂದು ರಿಸೋರ್ಸ್ ಇದೆ ಆಂಟ್ರಪ್ರನಶಿಪ್ನ ಒಂದು ರಿಸೋರ್ಸ್ ಇದೆ ಕ್ಯಾಪಿಟಲ್ನ ಒಂದು ರಿಸೋರ್ಸ್ ಇದೆ ಈ ಥರ ಅನೇಕ ಸಂಪನ್ಮೂಲಗಳು ಬೇಕಾಗುತ್ತೆ ನಮ್ಮ ಯಾವುದೇ ವ್ಯಾಪಾರವನ್ನು ನಾವು ತೆಗೆದು ನೋಡಿದ್ರೆ ಅದು ಬಂಡವಾಳ ಮೂಲವಾದ ವ್ಯಾಪಾರವಾಗುತ್ತೆ ಯಾಕೆ ಬಂಡವಾಳ ಮೂಲವಾದ ವ್ಯಾಪಾರ ಆಗುತ್ತೆ ಅಂತಂದರೆ ನೀವು ಒಬ್ಬ ನೌಕರರನ್ನ ಇಟ್ಕೊಂಡ್ರೆ ಅವ್ರಿಗೆ ಒಂದು ಫಿಕ್ಸ್ ಪೇ ಆಫ್ ಅಂತ ಅವ್ರಿಗೊಂದು ಸಂಬಳ ಕೊಟ್ಟು ಅಲ್ಲಿಗೆ ಅವ್ರ ಕೆಲಸ ಮುಗಿಸ್ತೀರಾ ಒಂದು ಜಾಗ ಹಿಡಿದ್ರೆ ಅದಕ್ಕೊಂದು ಬಾಡಿಗೆ ಕೊಟ್ಟು ಆ ಕೆಲಸ ಮುಗಿಸ್ತೀರಾ ಅದೆಲ್ಲ ಮುಗಿಸಿ ಎಲ್ರಿಗೂ ಕೊಡಬೇಕಾದ ಒಂದೊಂದು ರೊಕ್ಕವನ್ನು ಕೊಟ್ಟು ಮೇಲೆ ಏನು ಉಳಿಯುತ್ತೋ ಉಳಿಕೆ ಅಂತೀವಲ್ಲ ರೆಸಿಡ್ಯೂಯಲ್ ರೆಸಿಡ್ಯೂಸ್ ಅಂತಾರೆ ಇಂಗ್ಲೀಷ್ನಲ್ಲಿ ರೆಸಿಡ್ಯೂಯಲ್ ಕ್ಲೈಮ್ಸ್ ಅಂತಾರೆ ಅರ್ಥಶಾಸ್ತ್ರದಲ್ಲಿ ಏನು ಉಳಿಕೆ ಇರುತ್ತೋ ಆ ಉಳಿಕೆ ಎಷ್ಟೇ ಇದ್ದರೂ ಅದು ಬಂಡವಾಳ ಹೂಡ್ದವನ್ಗೆ ಹೋಗುತ್ತೆ ಅದು ಮೂಲ ಸೂತ್ರ ಬಂಡವಾಳ ಮೂಲವಾಗಿರೋದ್ರಿಂದ ಆ ಬಂಡವಾಳ ಹೂಡಿದವನು ಏನು ಮಾಡ್ತಾನೆ ಕಡಿಮೆ ಸಂಬಳವನ್ನು ಕೊಡೋದು ಅಥವಾ ಕೊಟ್ಟ ಸಂಬಳಕ್ಕೆ ಆದಷ್ಟು ಹೆಚ್ಚು ಕೆಲಸ ತೆಗೆಯೋದು ಆದಷ್ಟು ಆಪ್ಟಿಮಲ್ ಆಗಿ ಬಾಡಿಗೆಯನ್ನು ಕೊಡೋದು ಆದಷ್ಟು ಆಪ್ಟಿಮಲ್ಲಾಗಿ ಪ್ರೊಡಕ್ಷನ್ ಸಿಸ್ಟಮನ್ನು ಮಾಡೋದು ಎಷ್ಟು ಎಫಿಷಿಯಂಟಾಗಿ ಮಾ ಎಷ್ಟು ಸಮರ್ಪಕವಾಗೋದನ್ನು ನಡೆಸಿದ್ರೆ ಅಷ್ಟು ಜಾಸ್ತಿ ಲಾಭ ಬರುತ್ತೆ ಸೊ ಅದು ಆ ಲಾಭ ಬಂಡವಾಳ ಮೂಲವಾಗಿದೆ ಸಹಕಾರ ಸಿದ್ಧಾಂತ ಏನು ಮಾಡ್ತು ಅಂತಂದರೆ ಈಗ ಒಂದು ಅದು ಯಾಕೆ ಬಂಡವಾಳ ಮೂಲವಾಗಿರಬೇಕು ಈ ರೂಲನ್ನು ಬದಲಾಯಿಸೋಕೆ ಸಾಧ್ಯವೇ ಅಂತ ಒಂದು ಯೋಚನೆ ಮಾಡಿ ಈಗ ಒಂದು ಕಿರಾಣಿ ಅಂಗಡಿ ಅದಕ್ಕೆ ಕಿರಾಣಿ ಅಂಗಡಿ ಭಾಳ ಉತ್ತಮವಾದ ಒಂದು ಉದಾಹರಣೆ ಆಗುತ್ತೆ ಕಿರಾಣಿ ಅಂಗಡಿಯಲ್ಲಿ ನೀವು ಒಂದು ಸಾವಿರ ರೂಪಾಯಿನ ಮಾಲ್ ತಂದ್ರಿ ಒಂದು ದಿನದಲ್ಲಿ ಅದನ್ನು ಸಾವಿರದ ಇನ್ನೂರು ರೂಪಾಯಿಗೆ ಮಾರಿದ್ರಿ ಅಂತ ಇಟ್ಕೊಳ್ಳೋಣ ಇನ್ನೂರು ರೂಪಾಯಿ ಲಾಭ ಆಯಿತು ಸಾವಿರ ರೂಪಾಯಿ ಬಂಡವಾಳ ಹೊಡೆದವನಿಗೆ ಇನ್ನೂರು ರೂಪಾಯಿ ಲಾಭ ಬಂದಿದೆ ಸಹಕಾರ ಸಿದ್ಧಾಂತದವರು ಹೇಳಿದ್ರು ಈ ಸಾವಿರ ರೂಪಾಯಿ ಲಾ ಈ ಸಾವಿರದ ಇನ್ನೂರು ರೂಪಾಯಿ ಎಲ್ಲಿಂದ ಬಂತು ನೂರು ಜನ ಅಲ್ಲಿ ಬಂದು ವ್ಯಾಪಾರ ಮಾಡಿದ್ರಿಂದ ಸಾವಿರ ಸಾವಿರದ ಇನ್ನೂರು ಬಂತು ಅದೇ ಸಾವಿರ ರೂಪಾಯಿನ ಇನ್ನೂರು ಜನ ವ್ಯಾಪಾರ ಮಾಡಿದ್ರೆ ಅಂದರೆ ದಿನಕ್ಕೆ ಎರಡು ಸರ್ತಿ ಸುತ್ತಾಕಿದ್ರೆ ಅಂದರೆ ಬೆಳಿಗ್ಗೆ ತಂದ ಮಾಲನ್ನ ಮಧ್ಯಾಹ್ನದಷ್ಟು ಮಾರಿ ಆ ಮತ್ತೆ ಸಾವಿರ ರೂಪಾಯಿನ ಮತ್ತೆ ಇನ್ನೊಂದು ಸರ್ತಿ ತಿರುಗಿಸಿದ್ರೆ ಒಂದೇ ಬಂಡವಾಳಕ್ಕೆ ನಾನ್ನೂರು ರೂಪಾಯಿ ಲಾಭ ಬಂದಂಗೆ ಆಗುತ್ತೆ ಈ ಲಾಭ ಬಂದಿದ್ದು ಬಂಡವಾಳದಿಂದಲ್ಲ ಜಾಸ್ತಿ ಜನ ಖರೀದಿ ಮಾಡಿದ್ರಿಂದ ಅಂತ ಹೆಚ್ಚು ಜನ ಖರೀದಿ ಮಾಡಿದ್ರಿಂದ ಇದು ಲಾಭ ಬರೋದಿದ್ರೆ ಆ ಖರೀದಿ ಮಾಡಿದವ್ರಿಗೆ ಯಾಕೆ ಲಾಭದಲ್ಲಿ ಒಂದು ಅಂಶವನ್ನು ಕೊಡಬಾರ್ದು ಅಂತ ಸೊ ಹೀಗಾಗಿ ಸಕಾರ ಸಿದ್ಧಾಂತ ಏನು ಮಾಡ್ತು ಅಂತಂದರೆ ಎಲ್ಲವೂ ಫಿಕ್ಸ್ಡ್ ಆಗಿ ಬಂಡವಾಳ ರಿಸಿಡ್ಯೂ ಆಗಿದ್ದನ್ನು ಆ ರೂಲ್ನ ಬದಲಾಯಿಸ್ಬಿಟ್ಟು ಬಂಡವಾಳನ ಫಿಕ್ಸ್ ಮಾಡಿಬಿಡ್ತು ನೀನು ಬಂಡವಾಳ ಹಾಕ್ತೀಯಾ ನಾನು ಅದಕ್ಕೆ ಎಷ್ಟು ಬಡ್ಡಿ ಅಂತ ಕೊಡ್ತೀನಿ ನೀನು ಕೆಲಸ ಮಾಡ್ತೀಯಾ ನಾನು ನಿನ್ಗೆಷ್ಟು ಸಂಬಳ ಅಂತ ಕೊಡ್ತೀನಿ ಮಿಕ್ಕ ಉಳಿದಿದ್ದೆಲ್ಲ ಯಾರು ನನ್ನ ಜೊತೆ ಲಾಭಾದೇವಿ ಮಾಡಿದ್ರು ಯಾರು ನನ್ನ ಜೊತೆ ಬಿಸ್ನೆಸ್ ಮಾಡಿದ್ರು ಅವ್ರಿಗೆ ಎಷ್ಟು ಬಿಸ್ನೆಸ್ ಮಾಡಿದ್ರು ಅದ್ರ ಪ ಅದ್ರ ಪ್ರಕಾರ ನಾನು ಲಾಭವನ್ನು ಹಂಚಿ ವಾಪಸ್ ಹಂಚ್ತೀನಿ ಅಂತ ಅಂದರೆ ಇದನ್ನು ವ್ಯಾಪಾರ ಸೂತ್ರಗಳನ್ನೇ ಉಪಯೋಗಿಸ್ತಾ ವ್ಯಾಪಾರಿ ಚೌಕಟ್ಟಿನಲ್ಲೇ ಕೆಲಸ ಮಾಡ್ತಾ ಅದರ ಮೂಲಭೂತವಾದ ಒಂದು ಸೆಂಟರ್ನ ಅವರು ಶಿಫ್ಟ್ ಮಾಡಲಿಕ್ಕೆ ಟ್ರೈ ಟ್ರೈ ಮಾಡಿದ್ರು ಇದು ಟ್ರೇಡ್ ಯೂನಿಯನ್ ಮೂವ್ಮೆಂಟ್ ಆದ್ದರಿಂದ ಬಹುಶಃ ಇದು ಮಾಡಲಿಕ್ಕೆ ಸಾಧ್ಯ ಆಯಿತು ಈ ಈ ರೀತಿಯಾದಂಥ ಒಂದು ಫಂಡಮೆಂಟಲ್ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಈಗ ಎಕನಾಮಿಕ್ ಥಿಯರಿ ಏನು ಹೇಳುತ್ತೆ ಅಂತಂದರೆ ಪರ್ಫೆಕ್ಟ್ ಕಾಂಪಿಟೇಷನ್ ಇದ್ದರೆ ಅಂದರೆ ಎಲ್ಲವೂ ಮುಕ್ತವಾಗಿ ಯಾರು ಬೇಕಾದರೂ ಅವರು ಇದು ಯಾವ ಒಂದು ಮಾರ್ಕೆಟಿನಲ್ಲಿ ಯಾವ ಒಂದು ಎ ಸಿ ಮೆಟ್ರಿ ಇಲ್ಲದೇ ಇದ್ದರೆ ಅಂದರೆ ಯಾವ ರೀತಿಯಾದಂಥ ಒಂದು ತೊಂದರೆನೂ ಇಲ್ಲದೆ ಇದ್ದರೆ ಏನು ಯಾವುದೇ ವ್ಯಾಪಾರವು ಅಷ್ಟೇ ಲಾಭವನ್ನು ಕೊಡುತ್ತೆ ಅಂತ ಯಾಕೆಂತಂದರೆ ಎಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ಗೂ ಎಲ್ಲರಿಗೂ ಎಕ್ಸ್ಟ್ರಾ ಲಾಭ ಬರುವಂಥ ಒಂದು ಪ್ರಮೇಯ ಇರೋದಿಲ್ಲ ಈಗ ಬಂಡವಾಳದವರು ಅತಿ ಲಾಭ ಮಾಡ್ತಾಯಿದ್ದಾರೆ ಈಗ ಸಾಫ್ಟ್ವೇರ್ ಸೆಕ್ಟರ್ ತೊಗೊಳ್ಳೋಣ ಒಂದಾನೊಂದು ಕಾಲದಲ್ಲಿ ತುಂಬ ಲಾಭ ಮಾಡಿದ ಸಂಸ್ಥೆಗಳು ಈಗ ಒಂದು ರೀತಿಯಲ್ಲಿ ಡೌನ್ ಆಗ್ತಾಯಿದೆ ಯಾಕೆ ಡೌನ್ ಆಗ್ತಾಯಿದೆ ಅಂತಂದರೆ ಅಲ್ಲಿ ಅಷ್ಟು ಲಾಭ ಮಾಡ್ಬೋದು ಅಂದ ತಕ್ಷಣ ಅನೇಕ ಇತರೆ ಸಂಸ್ಥೆಗಳು ಬಂದು ಅವರ ಬೆಲೆಯನ್ನು ಅವರ ಎಕ್ಸ್ಕ್ಲೂಸಿಟಿವನ್ನ ಕಮ್ಮಿ ಮಾಡೋದ್ರಿಂದ ಅದು ಒಂದು ಈಕ್ವ ಬರುತ್ತೆ ಅಂತ ಬಟ್ ಆ ಈಕ್ವಿ ಬರೋದಕ್ಕೆ ಸುಮಾರಷ್ಟು ಸಮಯ ಹಿಡಿಯುತ್ತೆ ಸೊ ಈ ಸಹಕಾರ ಸಿದ್ಧಾಂತ ಕಾಂಪಿಟೇಷನ್ ಬಂದು ಮಾರ್ಕೆಟ್ ಎಫಿಷಿಯಂಟ್ ಆದರೆ ಸಹಕಾರ ಸಿದ್ಧಾಂತದಿಂದ ನಮಗೆ ವಿಶೇಷವಾದ ಲಾಭ ಏನೂ ಇಲ್ಲ ಅದು ಆ ಲಾಭ ನಾರ್ಮಲ್ ಬಿಸ್ನೆಸ್ಸಿನಲ್ಲೇ ಬರುತ್ತೆ ಅಂತ ಈಗ ಅದನ್ನು ನಾವು ಈ ಕಿರಾಣಿ ಅಂಗಡಿಯ ಒಂದು ಉದಾಹರಣೆನೇನು ತೊಗೋಬೇಕು ಅಂತಂದರೆ ಈಗ ಬೆಂಗ್ಳು ಬೆಂಗಳೂರಿನಂಥ ಜಾಗದಲ್ಲಿ ನಾವು ಈ ಮೋರ್ ಅಂತ ಸೂಪರ್ ಬಜಾರೋ ಅಥವಾ ಫುಡ್ ವರ್ಲ್ಡ್ ಅಂತ ಸೂಪರ್ ಬಜಾರ್ಗೂ ಹೋದರೆ ಅಲ್ಲಿ ನಮ್ಗೆ ಕಾಣಿಸುತ್ತೆ ಈ ಸಹಕಾರ ಸಿದ್ಧಾಂತದಲ್ಲಿ ಬರ್ತಾ ಇದ್ದಂಥ ಲಾಭಗಳು ಯಾವ ರೀತಿಯ ಕಾಂಪಿಟೇಷನ್ನಿಂದ ಗ್ರಾಹಕರಿಗೆ ಬರ್ತಾ ಇದೆ ಅನ್ನೋದು ನಮಗೆ ಕಾಣಿಸ್ತದೆ ಯಾಕೆಂತಂದರೆ ಅವರು ನೀವು ಎಷ್ಟು ಸಹಕಾರ ಸಿದ್ಧಾಂತದಲ್ಲಿ ಏನು ಹೇಳ್ತಾರೆ ಎಷ್ಟು ವ್ಯಾಪಾರ ಮಾಡಿದ ಪ್ರಕಾರ ನಾವು ನಿಮಗೆ ಉಳಿಕೆ ದುಡ್ಡನ್ನು ಹಂಚ್ತೀವಿ ಲಾಭದ ಪ್ರಕಾರ ಅಂತ ಇಲ್ಲಿ ಲಾಯಲ್ಟಿ ಪಾಯಿಂಟ್ಸ್ ಅಂತ ಕೊಡ್ತಾರೆ ಏರ್ಲೈನಲ್ಲಿ ಫ್ರೀಕ್ವೆಂಟ್ ಫ್ಲೈಯರ್ ಪಾಯಿಂಟ್ಸ್ ಅಂತ ಕೊಡ್ತಾರೆ ಅದು ಒಂದು ರೀತಿಯಲ್ಲಿ ನಮ್ಮ ದುಡ್ಡನ್ನೇ ನಮಗೆ ವಾಪಸ್ ಕೊಡುವಂಥ ಪ್ರಕ್ರಿಯೆ ಅದು ಸೊ ಅದು ಕಾಂಪಿಟೇಷನ್ ಬಂದಾಗ ಅದು ಹಾಗಾಗಲಿಕ್ಕೆ ಸಾಧ್ಯ ಇದೆ ಬಟ್ ಅದು ಪರ್ಫೆಕ್ಟಾಗಿ ಆಗುತ್ತಾ ಇಲ್ವಾ ಅದು ಅದು ಬೇರೆ ವಿಷಯ ಈ ಇದು ನಾನು ಯಾಕೆ ಕಿರಾಣಿ ಅಂಗಡಿ ತೊಗೊಂಡೆ ಅಂತಂದರೆ ಅದರಲ್ಲಿ ಈಗ ಸಹಕಾರ ಸಿದ್ಧಾಂತ ಶುರುವಾಗಿದ್ದೇ ಕಿರಾಣಿ ಅಂಗಡಿಯಿಂದ ಬಟ್ ಸಹಕಾರ ಸಿದ್ಧ ಸಹಕಾರ ಸಂಘಗಳು ಕಿರಾಣಿ ಅವ್ರ ಕನ್ಸೂಮರ್ ಕೋಪರೇಟಿವ್ಸ್ ಭಾಳ ವೈಬ್ರೆಂಟಾಗಿ ಸ್ಕ್ಯಾಂಡಿನೇವಿಯಾದಲ್ಲಿ ಸ್ಕ್ಯಾಂಡಿನೇವಿಯನ್ ದೇಶ ದೇಶಗಳಲ್ಲಿ ನಡೆದ್ರಾದರೂ ಈಗ ಅವೆಲ್ಲವೂ ಮುಚ್ಚೋಗ್ಬಿಟ್ಟಿವೆ ಯಾಕೆಂತಂದರೆ ಅವಕ್ಕೆ ಇದ್ದ ಒಂದು ಅಡ್ವಾಂಟೇಜ್ ಅವರು ಗ್ರಾಹಕರಿಗೆ ಕೊಡ್ತಾಯಿದ್ದ ಅಡ್ವಾಂಟೇಜ್ ಈಗ ಕೊಡ್ತಾಯಿಲ್ಲ ಆದರೂ ನಮ್ಮಲ್ಲಿ ಯಾಕೆ ಮಲ್ಟಿಬ್ರ್ಯಾಂಡ್ ರೀಟೇಲ್ ಬಗ್ಗೆ ಅಥವಾ ರೀಟೇಲ್ ಬಗ್ಗೆ ಕಾಂಟ್ರವರ್ಸಿ ಇದೆ ಅಂತಂದರೆ ಈಗ ನಾವು ಮಾತಾಡ್ತಾ ಇರೋ ಶೋಷಣೆ ಮಾತಾಡ್ತಾ ಇರೋ ಶೋಷಣೆ ಆ್ಯಂಡ್ ನಾವು ಯಾವುದನ್ನು ಸಾಮಾನ್ಯವಾ ಸಾಮಾನ್ಯತಃ ಅಪೋಸ್ ಮಾಡ್ತಾ ಇದ್ದೋ ಅದು ಗ್ರಾಹಕರ ದೃಷ್ಟಿಯಿಂದ ಅಪೋಸ್ ಮಾಡ್ತಾ ಇಲ್ಲ ಈಗ ಶೋಷಿತರಾಗ್ತಾ ಇರೋರು ಅದಕ್ಕೆ ಸರಬರಾಜು ಮಾಡುವ ರೈತರು ರೈತರ ದೃಷ್ಟಿಯಿಂದ ಮತ್ತು ಸಪ್ಲೈಯರ್ಸ್ ದೃಷ್ಟಿಯಿಂದ ಸಣ್ಣ ಸಪ್ಲೈಯರ್ಸ್ ದೃಷ್ಟಿಯಿಂದ ಮಲ್ಟಿಬ್ರ್ಯಾಂಡ್ ರಿಟೇಲಲ್ಲಿ ನಮಗೆ ಅಪೋಸಿಷನ್ ಬರ್ತಾ ಇದೆ ಗ್ರಾಹಕರ ದೃಷ್ಟಿಯಿಂದೆಲ್ಲ ಗ್ರಾಹಕರ ದೃಷ್ಟಿಯಿಂದ ಆಗಬೇಕಾದ ಕರೆಕ್ಷನ್ನು ಬಹುಶಃ ಸು ಸುಮಾರಷ್ಟು ಹಿಂದೆಯೇ ಆಗೋಗ್ಬಿಟ್ಟಿರ್ಬೋದು ಇಂದ ರೀಟೇಲ್ ಯಾಕಂದರೆ ಸಾಕಷ್ಟು ಜನ ಬಂದು ಕಾಂಪಿಟೇಷನ್ ಬಂದು ಆ ಒಂದು ಶೋಷಣೆಗೆ ತಾವಿಲ್ಲದೆ ಆಗಿರ್ಬೋದು ಆದರೆ ಸಪ್ಲೈರ್ ಸೈಡಲ್ಲಿ ಆ ಅಷ್ಟು ಮುಕ್ತತೆ ಬಂದಿಲ್ಲವಾದ್ದರಿಂದ ಅದು ಅದು ಇನ್ನೂ ಆಗಿ ಇದೆ ಸೊ ಹೀಗಾಗಿ ಸಹಕರಿಸಿದಂಥ ಒಂದು ಬಂಡವಾಳವನ್ನು ನಗಣ್ಯ ಮಾಡಿ ಟರ್ನ್ ಓವರನ್ನು ಮುಖ್ಯ ಮಾಡುವಂಥ ಒಂದು ಸೂತ್ರವನ್ನು ಹಿಡಿದು ಹೋಯಿತು ಈಗ ಈ ಸೂತ್ರವನ್ನು ಹಿಡಿದು ಹೋದರೆ ಅನೇಕವಾದಂಥ ತೊ ಅನೇಕ ತೊಂದರೆಗಳಿವೆ ಈಗ ಹಾಲು ಉತ್ಪಾದಕರ ಸಹಕಾರ ಮಂಡಳಿ ಅಂತಿದೆ ಇಲ್ಲಿ ನಿಮ್ಮ ಹಾಲು ಉತ್ಪಾದಕರ ಸಹಕಾರಿ ಮಹಿಳಾ ಮಂಡಳಿ ಅಲ್ವಾ ಇದು ಅದು ಮಹಿಳೆ ಅನ್ನೋದನ್ನ ಎಲ್ಲಿ ಹಾಕಬೇಕು ಅನ್ನೋದ್ರ ಬಗ್ಗೆ ಕಾಂಟ್ರವರ್ಸಿ ಆಗಿತ್ತು ಇರಲಿ ಹಾಲು ಉತ್ಪಾದಕರ ಸಹಕಾರ ಮಹಿಳಾ ಮಂಡಳಿ ಇದೆ ಅಲ್ಲಿ ನಾನು ಸದಸ್ಯತ್ವ ತಗೋಬೇಕಂದ್ರೆ ನಾನು ನಾನು ಹಾಲು ಅಥವಾ ನಾನು ಮಹಿಳೆ ಅಲ್ಲ ಅದರಿಂದ ಯಾರಾದರೂ ಸತ್ವ ಸದಸ್ಯತ್ವ ತಗೋಬೇಕಾದ್ರೆ ಮಹಿಳೆಯರು ಅವರು ಅಲ್ಲಿಗೆ ಹಾಲು ಸರಬರಾಜು ಮಾಡುವಂಥ ಒಂದು ಸಾಧ್ಯತೆ ಇರಬೇಕು ಇಲ್ಲದಿದ್ದರೆ ಹಾಲು ಉತ್ಪಾದ ಉತ್ಪಾದಕ ಮಂಡಳಿಯಲ್ಲಿ ಸದಸ್ಯತ್ವ ತಗೊಂಡು ಏನು ಮಾಡ್ತೀರಾ ಸೊ ಹೀಗಾಗಿ ಇದರಲ್ಲಿ ಬರೋ ತೊಂದರೆ ಏನು ಅಂತಂದರೆ ಬಂಡವಾಳದಲ್ಲಿ ನಾವೇನು ಮಾಡ್ತೀವಿ ನಾನಿಲ್ಲಿ ಹೆಗ್ಗೋಡಲ್ಲಿ ಕೂತ್ಕೊಂಡು ಲೂಧಿಯಾನದಲ್ಲಿ ಒಂದು ಅಕ್ಕಿ ಇದು ಬಟ್ಟೆ ಗಿರಣಲ್ಲಿ ನಾನು ಇನ್ವೆಸ್ಟ್ ಮಾಡ್ಬೋದು ಆದರೆ ನಾನು ಇಲ್ಲಿ ಕೂತ್ಕೊಂಡು ಲೂಧಿಯಾನದ ಒಂದು ಕೋಆಪರೇಟಿವ್ ಸೊಸೈಟಿಯಲ್ಲಿ ಮೆಂಬರ್ಶಿಪ್ ತೊಗೊಳಕ್ಕಾಗಲ್ಲ ಯಾಕೆಂದರೆ ದುಡ್ಡಿಗೆ ಒಂದು ರೀತಿಯಾದಂಥ ಸಾರ್ವತ್ರಿಕತೆ ಇದೆ ಹಣಕ್ಕೆ ಒಂದು ರೀತಿಯಾದಂಥ ಸಾರ್ವತ್ರಿಕತೆ ಇದೆ ಈಗ ನಾನು ಒಂದು ಈ ಈಗ ಇಲ್ಲಿಂದ ಆಚೆ ಹೋಗುವಾಗ ಯಾರೋ ನನ್ನ ಒಂದು ಐನೂರು ರೂಪಾಯಿ ಸಾಲ ಕೇಳಿದ್ರು ತಿಳ್ಕೊಳ್ಳಿ ನಾನು ಕೊಟ್ಟೆ ಐನೂರು ರೂಪಾಯಿ ಆ ಐನೂರು ರೂಪಾಯಿ ಅವ್ರದ್ದು ಕಳೆದೋಯ್ತು ಕಳೆದೋಗಿದ್ದು ಅವ್ರ ದುಡ್ಡು ನನ್ನ ದುಡ್ಡಲ್ಲ ಅದೇ ನನ್ನ ಬೈಕನ್ನು ಯಾರಾದರೂ ತಗೊಂಡು ಹೋಗಿ ಅದೇನಾದರೂ ಆ್ಯಕ್ಸಿಡೆಂಟ್ ಆದರೆ ನಷ್ಟ ಆಗೋದು ನನಗೆ ಅದು ಅವ್ರ ಬೈಕಲ್ಲ ಅದು ನನ್ನ ಬೈಕು ಯಾಕೆಂದರೆ ಆ ಬೈಕಲ್ಲಿ ಒಂದು ಸ್ಪೆಸಿಫಿಸಿಟಿ ಇರುತ್ತೆ ಇದು ಇದಕ್ಕೆ ಈ ರಿಜಿಸ್ಟ್ರೇಷನ್ ನಂಬರು ಇದ್ರ ಮಾಲೀಕ ಇವನು ಅಂತ ಈ ಐನೂರು ರೂಪಾಯಲ್ಲಿ ಸ್ಪೆಸಿಫಿಸಿಟಿ ಇರೋಲ್ಲ ಐನೂರು ರೂಪಾಯಿ ಅಂತಂದರೆ ಆ ನೋಟಲ್ಲ ಆ ಮೌಲ್ಯ ಅದು ಅದರಿಂದ ಯಾರು ಅವ್ರು ತಮ್ಮಲ್ಲಿ ಇಟ್ಕೊಂಡಿರ್ತಾರೋ ಅದೇ ಅವರೇ ಅದಕ್ಕೆ ಮಾಲೀಕರಾಗ್ತಾರೆ ಅದು ಅದರಲ್ಲಿ ಸ್ಪೆಸಿಫಿಸಿಟಿ ಇಲ್ಲ ಅದು ಹೀಗಾಗಿ ಬಂಡವಾಳದಲ್ಲಿ ನಮಗೆ ಭಾಳಷ್ಟು ಅನುಕೂಲತೆಗಳಿದೆ ಬಂಡವಾಳ ಮೂಲದಲ್ಲಿ ನಮಗೆ ಭಾಳಷ್ಟು ಅನುಕೂಲತೆಗಳಿದೆ ಯಾಕಂತಂದರೆ ಅದು ದುಡ್ಡಿನ ವ್ಯಾಲ್ಯೂ ಮಾತ್ರ ಅದು ಅದೇ ಅಲ್ಲ ಆದರೆ ನಾವು ಅದನ್ನು ಹಾಲು ಅಂತ ಕನ್ವರ್ಟ್ ಮಾಡಿದಾಗ ಅಥವಾ ಕನ್ಸ್ಯೂಮರ್ ಐಟಮ್ ಅಂತ ಕನ್ವರ್ಟ್ ಮಾಡಿದಾಗ ಆ ಸೇವೆಗಳನ್ನ ಉಪಯೋಗಿಸುವಂಥ ಒಂದು ಸಾಧ್ಯತೆ ನನಗೆ ಆ್ಯಸ್ ಅ ಮೆಂಬರ್ ಇರಬೇಕಾಗತ್ತೆ ಆದ್ದರಿಂದ ನಾನು ಹೆಗ್ಗೋಡಿನ ಹಾಲು ಉತ್ಪಾದಕರ ಮಂಡಳಿಯಲ್ಲಿ ಮ ಸದಸ್ಯರಾಗಬೇಕಾದ್ರೆ ಅದಕ್ಕೆ ಹೆಗ್ಗೋಡು ಪ್ರಾಂತ್ಯದಲ್ಲಿ ಒಂದು ಇರಬೇಕಾಗತ್ತೆ ನನ್ನ ಹತ್ರ ಒಂದು ದನ ಇರಬೇಕಾಗತ್ತೆ ಅದು ಹಾಲು ಕೊಡಬೇಕಾಗತ್ತೆ ನಾನು ನೂರೈವತ್ತು ದಿನಾನೋ ಇನ್ನೂರು ದಿನಾನೋ ಕನಿಷ್ಠ ಇಷ್ಟು ಹಾಲು ಕೊಟ್ಟರೆ ನನ್ನ ಮೆಂಬರ್ಶಿಪ್ ಆಗುತ್ತೆ ಸೊ ಈ ಎಲ್ಲ ಒಂದು ಲಿಮಿಟೇಷನ್ಸ್ನಲ್ಲಿ ಸಹಕಾರ ಸಿದ್ಧಾಂತ ಐ ಮೀನ್ ಸಹಕಾರ ಚಳವಳಿ ಮುಂದುವರಿ ಮುಂದುವರಿಬೇಕಾಗತ್ತೆ ಸೊ ಸೊ ಈ ಮೂಲಭೂತವಾದ ವ್ಯತ್ಯಾಸ ವ್ಯತ್ಯಾಸ ಸಹಕಾರ ಸಿದ್ಧಾಂತ ವ್ಯಾಪಾರಕ್ಕೆ ತಂದು ಐ ಐ ಥಿಂಕ್ ಈ ಈ ವ್ಯಾಪಾರ ನಡೆಯುವಂಥ ಅಂಥದ್ದನ್ನು ರೀಡಿಫೈನ್ ಮಾಡುವಂಥ ವ್ಯವಸ್ಥೆ ಇನ್ಯಾವುದೂ ಇಲ್ಲ ಅಂತ ಕಾಣಿದ್ದು ಇದೊಂದೇ ರೀಡಿಫೈನ್ ಮಾಡೋದು ಸೆಂಟ್ರಾಲಿಟಿ ಆಫ್ ಕ್ಯಾಪಿಟಲ್ನ ತೆಗೆದು ಬಂಡವಾಳದ ಸೆಂಟ್ರಾಲಿಟಿ ಅಂತ ತೆಗೆದು ಟ್ರಾನ್ಸಾಕ್ಷನ್ಸ್ ಮೇಲೆ ಹಾಕಿದ ಒಂದೇ ಒಂದು ವ್ಯಾಪಾರಿ ಪದ್ಧತಿ ಅಂದರೆ ಮಿಕ್ಕಿದ್ದೆಲ್ಲ ನಾವು ನೀವು ವ್ಯಾ ವ್ಯಾಪಾರದಲ್ಲಿ ನೀವು ಏನೇ ಇಂಟರ್ವೆನ್ಷನ್ ನೋಡಿ ಅದು ಸರ್ಕಾರ ಬಂದು ಇಂಟರ್ವೆನ್ಷನ್ ಆಗಿರುತ್ತೆ ಪ್ರೈಸ್ ಅಡ್ಮಿನಿಸ್ಟ್ರೇಷನ್ ಆಗಿರುತ್ತೆ ಕಂಟ್ರೋಲ್ ಆಗಿರುತ್ತೆ ಇವೆಲ್ಲ ವ್ಯಾಪಾರ ಸೂತ್ರಗಳಿಗೆ ಸೂತ್ರಗಳನ್ನ ತಡೆ ಹಿಡಿಯುವಂಥ ಕಂಟ್ರೋಲ್ ಮಾಡುವಂಥ ಪಾಲಿಸಿಯಿಂದ ಇಂಟ್ರವ್ಯೂನ್ ಮಾಡುವಂಥ ಇಂಟರ್ವೆನ್ಷನ್ಸ್ ಇವು ಈ ಇವ್ಯಾವ್ದೂ ವ್ಯಾಪಾರಿ ನಿಯಮಗಳ ಮೇಲೆ ವ್ಯಾಪಾರದಲ್ಲೇ ತೊಡಕೊಂಡು ಆ ಕಾನೂನನ್ನು ಬದಲಾಯಿಸಿದಂಥ ಯಾವುದು ಇಂಟರ್ವೆನ್ಷನ್ ಅಲ್ಲ ಇದು ಇದು ಒಳಗಿನಿಂದಲೇ ಆದಂಥ ಒಂದು ಮುಖ್ಯವಾದ ಬದಲಾವಣೆ ಈಗ ನಾನು ಹೇಳ್ದಲ್ಲ ಇದಕ್ಕೆ ಒಂದು ಸ್ಪೆಸಿಫಿಸಿಟಿ ಇರೋದರಿಂದ ಹಾಲಿನ ಸಂಘ ಅಥವಾ ನೇಯ್ಗೆ ಸಂಘ ಈ ಥರದ ಸ್ಪೆಸಿಫಿಸಿಟಿ ಇರೋದರಿಂದ ಅದಕ್ಕೆ ತನ್ನದೇ ಆದ ಒಂದು ಕೆಲವು ಮಿತಿಗಳು ತನ್ನದೇ ಆದ ಒಂದು ತೊಂದರೆಗಳು ಸಾಮಾನ್ಯವಾಗಿ ಉದ್ಭವ ಆಗುತ್ತೆ ನಾವು ಭಾಳ ಕಾಲ ಏನು ನಂಬ್ಕೊಂಡಿದ್ವಿ ಅಂತಂದರೆ ಈ ಕನ್ಸ್ಯೂಮರ್ ಮೂಮೆಂಟಿಂದ ಶುರು ಶುರುವಾದ್ದರಿಂದ ಅವು ಹಾಗೂ ಬಂಡವಾಳ ಮುಖ್ಯ ಅಲ್ಲ ಅಂತಂದಿದ್ದರಿಂದ ಬಂಡವಾಳ ಕಮ್ಮಿ ಹೂಡುವಂಥ ವ್ಯಾಪಾರಗಳು ಮಾತ್ರ ಸಹಕಾರಕ್ಕೆ ಒಗ್ಗುತ್ತವೆ ಅಂತ ಅಂದ್ಕೊಂಡಿದ್ವಿ ಭಾಳ ಭಾಳ ಕಾಲದ ನಂಬಿಕೆ ಅದಿತ್ತು ವೇರ್ ಕ್ಯಾಪಿಟಲ್ ಇಸ್ ನಾಟ್ ಇಂಪಾರ್ಟೆಂಟ್ ಈಗ ನೀವು ಒಂದು ಕಿರಾಣಿ ಅಂಗಡಿ ನಡಬೇಕಂದ್ರೆ ಬಂಗ ಬಂಡವಾಳ ಹೆಚ್ಚಬೇಕಾಗಿಲ್ಲ ಫ್ಯಾಕ್ಟ್ರಿ ಹಾಕಬೇಕು ಅಂದರೆ ಬ ಬೇಕಾದಷ್ಟು ಬಂಡವಾಳ ಬೇಕಾಗುತ್ತೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂದರೆ ಬಂಡವಾಳ ಬೇಕಾಗುತ್ತೆ ಕಿರಾಣಿ ಅಂಗಡಿಗೆ ಏನು ನೀವು ಮಾಲ್ ತರೋಗೆ ಎಷ್ಟು ಎಷ್ಟು ದುಡ್ಡು ಬೇಕೋ ಆ ಜಾಗಕ್ಕೆ ಎಷ್ಟು ಬೇಕೋ ಆದರೆ ನಿಮಗೆ ಸಾಕು ಅದು ಇಟ್ ಈಸ್ ನಾಟ್ ಇಂಟೆನ್ಸಿವ್ ಕ್ಯಾಪಿಟಲ್ ಇಂಟೆನ್ಸಿವ್ ಬಂಡವಾಳ ಇಂಟೆನ್ಸಿವ್ ಅಲ್ಲ ಅದು ಸೊ ಹೀಗಾಗಿ ಬಂಡವಾಳ ಮುಖ್ಯವಾಗ ವಾಗದ ಕ್ಷೇತ್ರಗಳಲ್ಲಿ ಸಹಕಾರ ಚೆನ್ನಾಗಿ ಬೆಳೆಯುತ್ತೆ ಅನ್ನೋ ಒಂದು ಭಾವನೆ ಸುಮಾರಷ್ಟು ಕಾಲ ಇತ್ತು ಆದರೆ ಈಗ ನಾವು ಎಲ್ಲೆಲ್ಲಿ ಸಹಕಾರ ಗೆದ್ದಿದೆ ಬೆಳೆದಿದೆ ಮತ್ತು ಸಶಕ್ತವಾಗಿ ನಡೀತಾ ಇದೆ ಅಂತ ನೋಡಿದ್ರೆ ಈ ಒಂದು ನಂಬಿಕೆ ತಪ್ಪು ಅಂತ ಅನಿಸುತ್ತೆ ಈಗ ಒಂದು ಮಹಾರಾಷ್ಟ್ರದಲ್ಲಿರೋ ಶುಗರ್ ಕಾರ್ಪರೇಟ್ ಸಕ್ಕರೆ ಕಾರ್ಖಾನೆಗಳು ನೋಡಿ ಬಂಡವಾಳ ಬೇಕು ಅದಕ್ಕೆ ಬಂಡವಾಳ ಇಲ್ಲದೆ ನಡೆಯೋದಿಲ್ಲ ಅದು ಯಾಕೆಂತಂದರೆ ಅದು ಅಷ್ಟು ದೊಡ್ಡ ಫ್ಯಾಕ್ಟ್ರಿ ಹಾಕಬೇಕು ಅಂತಂದರೆ ಬೇಕಾದಷ್ಟು ಬಂಡವಾಳ ಬೇಕಾಗುತ್ತೆ ಅಥವಾ ನೀವು ಅಮೂಲ್ ನ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಒಂದು ಉದಾಹರಣೆ ತೊಗೊಂಡ್ರೆ ಅದಕ್ಕೆ ಸಾಕಷ್ಟು ಬಂಡವಾಳ ಬೇಕು ನೀವು ಚೀಸ್ ಮಾಡಬೇಕಾದ್ರೆ ಐಸ್ ಕ್ರೀಮ್ ಮಾಡಬೇಕಾದ್ರೆ ಹಾಲನ್ನು ಪ್ಯಾಶ್ಚರೈಸ್ ಮಾಡಬೇಕಾದ್ರೆ ನಿಮಗೆ ದೊಡ್ಡ ಪ್ಲ್ಯಾಂಟ್ ಬೇಕಾಗುತ್ತೆ ಅದು ಈಗ ಅವರೊಂದು ಅರವತ್ತೆಪ್ಪತ್ತು ಲಕ್ಷ ಲೀಟರ್ ಹಾಲನ್ನು ಪ್ರತಿದಿನ ಅವರು ಅರವತ್ತೈ ಇಲ್ಲೇ ಐವತ್ತು ಲಕ್ಷ ಕರ್ನಾಟಕ ಮಿಲ್ಕ್ ಫೆಡರೇಷನ್ಲ್ಲೇ ಐವತ್ತು ಲಕ್ಷ ಲೀಟರ್ ಪರಿಷ್ಕರಣೆ ಮಾಡ್ತಾ ಇದ್ದಾರೆ ಅವರು ಬಹುಶಃ ಎಂಬತ್ತೊಂಬತ್ತು ಲಕ್ಷ ಲೀಟ್ರ್ ಹಾಲನ್ನ ಡೀಲ್ ಮಾಡ್ತಾ ಇರಬೇಕು ಅಮೂಲ್ ಪ್ರತಿದಿನಕ್ಕೆ ಅದಕ್ಕೆ ಎಷ್ಟು ಅದು ಬಂಡವಾಳ ಆದರೂ ಸಹಕಾರಿ ಪದ್ಧತಿಯಲ್ಲೇ ನಡೀತಾ ಇದೆ ಅದಕ್ಕೆ ಏನು ಕಾರಣ ಇರ್ಬೋದು ಅಂತಂದರೆ ನಾನು ಭಾಳ ಯೋಚನೆ ಮಾಡಿದೆ ಅದಕ್ಕೆ ಕಾರಣ ಸುಲಭವಾಗಿ ಸಿಗೋದಿಲ್ಲ ಯಾಕೆ ಬಂಡವಾಳ ಮುಖ್ಯವಾದಂಥ ಕ್ಷೇತ್ರದಲ್ಲೂ ಸಹಕಾರ ಕೆಲಸ ಮಾಡಿದೆ ಆ್ಯಂಡ್ ಬಂಡವಾಳ ಆ ಮುಖ್ಯವಾದಂಥ ಜಾಗದಲ್ಲಿ ಎಷ್ಟೋ ಕಡೆ ಸಹಕಾರ ವಿಫಲಗೊಂಡಿದೆ ಅಂತ ಅದಕ್ಕೆ ಇಳ ಭಟ್ ಅವರ ಒಂದು ಪುಸ್ತಕ ಇದೆ ವಿವರ್ ಪುವರ್ ಬಟ್ ಸೋ ಮೆನಿ ಅಂತ ಅದರಲ್ಲಿ ನನಗೆ ಭಾಳ ಅದ್ಭುತವಾದ ಉತ್ತರ ಸಿಕ್ತು ಇಲ್ಲಿ ಚಂದಾಬೇನ್ ಅಂತ ರ್ಯಾಕ್ ಪಿಕರ್ ಒಬ್ಬಳಿದ್ದಾಳೆ ಅಹಮದಾಬಾದ್ನಲ್ಲಿ ಆಕೆ ಬಂದು ಇಳ ಭ ಇಳ ಭಟ್ ಹತ್ರ ಅನೇಕ ವರ್ಷಗಳಿದೆ ಸಾವಿರದ ಒಂಬೈನೂರ ತೊ ಎಪ್ಪತ್ತರಲ್ಲಿ ಬೇನ್ ನಾವು ನಮ್ಮದೇ ಒಂದು ಬ್ಯಾಂಕನ್ನು ಯಾಕೆ ಸ್ಥಾಪನೆ ಮಾಡಬಾರ್ದು ಅಂತ ಕೇಳ್ತಾಳೆ ನಾವು ನಮ್ಮ ದುಡ್ಡನ್ನು ಉಳಿಸ್ಕೊಳ್ಳೋಕ್ಕೆ ನಮ್ಮ ಸಾಲಗಳನ್ನ ನಾವೇ ಪಡ್ಕೊಳ್ಳೋದಕ್ಕೆ ನಾವು ನಮ್ಮದೇ ಆದಂಥ ಯಾಕೆ ಒಂದು ಬ್ಯಾಂಕನ್ನು ಸ ಸ್ಥಾಪನೆ ಮಾಡಬಾರ್ದು ನಾವು ಬೇರೆ ಬ್ಯಾಂಕ್ಗಳು ಹೋದರೆ ನಮ್ಮನ್ನು ಸರಿಯಾಗಿ ನೋಡೋದಿಲ್ಲ ನಮಗೆ ತೊಂದರೆ ಕೊಡ್ತಾರೆ ನಾವು ನಮ್ಮದೇ ಒಂದು ಬ್ಯಾಂಕನ್ನು ಏರ್ಪಾಡು ಮಾಡೋಣ ಅದಕ್ಕೆ ಇಳ ಬೆ ಇಳಭಟ್ಟು ಪು ಪೂರಿಬೇನ್ಗೆ ಅಲ್ಲ ಚಂದಾಬೇನ್ಗೆ ಬ್ಯಾಂಕು ಅಂತಂದರೆ ಸಾಮಾನ್ಯವ ಅದಕ್ಕೆ ತುಂಬ ಬಂಡವಾಳ ಬೇಕು ಹೇಗೆ ಆಗುತ್ತೆ ಅದಾಗೋದಿಲ್ಲ ನೀನು ಏನು ಹೀಗಂತ ಅದಕ್ಕೆ ಅವಳು ಹೇಳ್ತಾಳೆ ನಾವು ಇರ್ಬೋದು ಆದರೆ ನಾವು ಎಷ್ಟೊಂದು ಜನ ಇದ್ದೀವಿ ಅದರಿಂದ ಬಂಡವಾಳ ಬರೋದಿಲ್ವಾ ಅಂತ ವಿ ಆರ್ ಪುಯರ್ ಬಟ್ ಸೋ ಮೆನಿ ಅಂತ ನಾವು ಇರ್ಬೋದು ಆದರೆ ಸೊ ನೀವು ಅದಕ್ಕೆ ಬಹುಶಃ ನಾವು ಅಮುಲ್ನ ಎಕ್ಸಾಂಪಲ್ ತೊಗೊಂಡ್ರೆ ಅಥವಾ ಬೇರೆ ಯಾವುದಾದ್ರೂ ಎಕ್ಸಾಂಪಲ್ ತಗೊಂಡ್ರೆ ಬಹುಶಃ ಸಂಖ್ಯಾಬಲದಿಂದ ನೋಡಿದ್ರೆ ಅದು ಒಂದು ರೀತಿಯಾದಂಥ ಎಕ್ಸ್ಪ್ಲನೇಷನ್ ನಮ್ಗೆ ಸಿಗ್ಬೋದೇನೋ ಈಗ ಮೂವತ್ತೈದು ಲಕ್ಷ ಮೆಂಬರ್ ಇದ್ದಾರೆ ಅಮುಲ್ನ ಪದ್ಧತಿಯಲ್ಲಿ ಅವರು ಸಾವಿರ ಸಾವಿರ ರೂಪಾಯಿ ಹಾಕಿದ್ರು ಸಾಕಷ್ಟು ಬಂಡವಾಳ ಬಂದ್ಬಿಡುತ್ತೆ ಜೊತೆಗೆ ಅದು ಸಂಸ್ಥೆ ಬೆಳೀತಾ ಹೋದಂಗೆ ಅದು ಇಂಟರ್ನಲ್ ಆಗಿ ಬಂಡವಾಳವನ್ನು ಜನರೇಟ್ ಮಾಡುವಂಥ ಒಂದು ಸಾಧ್ಯತೆಯು ಅದಕ್ಕಿದೆ ಸೊ ಹೀಗಾಗಿ ಜನ ಜಾಸ್ತಿ ಇರುವಂಥ ಸಣ್ಣ ಸಣ್ಣ ಉತ್ಪಾದಕರಿರುವಂಥ ಕ್ಷೇತ್ರಗಳಲ್ಲೂ ಸಹಕಾರ ಬಹುಶಃ ಗೆಲ್ಲಬಹುದು ಅಂತ ಈ ಈ ನೇಯ್ಗೆಯನ್ನು ಇನ್ನೊಂದು ಇಲ್ಲಿ ಚರಕನು ಇರೋದರಿಂದ ಹೆಗೋಡಿನಲ್ಲಿ ನಾವು ಅದನ್ನು ನೋಡಿರೋದ್ರಿಂದ ಒಂದು ಸಣ್ಣ ಸಟಲ್ ವ್ಯತ್ಯಾಸವನ್ನು ನಾನು ಹೇಳಿ ಸ್ವಲ್ಪ ಮುಂದಕ್ಕೆ ಹೋಗ್ತೇನೆ ಈ ಕೋರ್ ಆ್ಯಕ್ಟಿವಿಟಿ ಅನ್ನೋದನ್ನು ಯಾಕೆ ಡಿಫೈನ್ ಮಾಡಬೇಕು ಅಂತ ನಾವು ಕೇಂದ್ರವಾಗಿ ಏನು ಮಾಡ್ತೀವಿ ಅಂತ ಈಗ ನೇಗೆ ತೊಗೊಂಡ್ರೆ ನೇಗೆಯಲ್ಲಿ ಎರಡು ರೀತಿಯ ರೀತಿಯಾಗಿ ನಾವು ನೋಡ್ಬೋದು ಆ ನಾವು ನೋಡೋ ದೃಕ್ಪಥದಿಂದಲೇ ಆ ಸಹಕಾರ ಸಂಘದ ಡಿಸೈನ್ ಚೇಂಜ್ ಆಗಬೇಕಾಗತ್ತೆ ಒಂದು ನೀವು ಏನೇ ನೇಯ್ದರೂ ನಾನು ಮಾರಾಟ ಮಾಡ್ತೀನಿ ಅಂತಂದರೆ ಅದು ಮಾರ್ಕೆಟಿಂಗ್ ಕೋಆಪರೇಟಿವ್ ಆಗುತ್ತೆ ಇಟ್ಸ್ ಅ ಹ್ಯಾಂಡ್ಲೂಮ್ ಮಾರ್ಕೆಟಿಂಗ್ ಕೋಆಪರೇಟಿವ್ ಅಂದರೆ ಅದಕ್ಕೆ ಬೇಕಾದ ಒಂದು ಸ್ಕಿಲ್ ಸೆಟ್ಟೇ ಬೇರೆ ಇರುತ್ತೆ ಅದಕ್ಕೆ ಬೇಕಾದಂಥ ಒಂದು ಇದು ಅಥವಾ ನೀವು ನೇಯ್ಗೆಯನ್ನು ನಾನು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಅಂತ ನೋಡ್ಬೋದು ನಾನು ಜೀವನೋಪಾಧಿ ಹಾಗೂ ನಿಮಗೆ ಕೆಲಸ ಜಾಸ್ತಿ ಕೊಡೋದಕ್ಕೆ ನಾನು ನೇಯ್ಗೆ ಮಾಡಿಸ್ತೀನಿ ಈಗ ಚರ್ಕದ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಅದು ಹೆಚ್ಚೆಚ್ಚು ಜನಕ್ಕೆ ನೇಯ್ಗೆ ಕೆಲಸ ಕೊಡುವಂಥ ಕೆಲಸ ಇದೆ ಆದ್ದರಿಂದ ನೀವು ಚರ್ಕದ ಡಿಸೈನ್ ಆಗಲಿ ಅವರ ಬಟ್ಟೆಯ ರೀತಿ ಆಗಲಿ ನೋಡಿದ್ರೆ ಅದು ಭಾಳ ಸರಳವಾದ ನೇಯ್ಗೆ ಸರಳವಾದ ಡಿಸೈನ್ಗಳು ಸರಳವಾದ ಬಣ್ಣಗಳು ಅದರಲ್ಲಿ ಕಾಂಪ್ಲಿಕೇಶನ್ ಇರೋದಿಲ್ಲ ಯಾಕೆಂತಂದರೆ ಅದು ಒಂಥರ ಒಂದು ಮಾಸಾಗಿ ಮಾರ್ಕೆಟ್ ಮಾಡುವಂಥ ಆದರೆ ಹೆಚ್ಚೆಚ್ಚು ಜನರು ನೇಯ್ಗೆ ಮಾಡುವಂಥ ಒಂದು ಏರ್ಪಾಟಾಗಿದೆ ಅದು ಅದು ಒಂದು ರೀತಿಯಲ್ಲಿ ನಾವು ಹೇಗೆ ನೋಡ್ಬೋದು ಇನ್ನೊಂದು ರೀತಿಯಲ್ಲಿ ನಾನು ಹೇಗೆ ನೋ ನೋಡಬೇಕು ಅಂತಂದರೆ ಆರ್ಟಿಸನ್ ನಾನು ಪ್ರಮೋಟ್ ಮಾಡ್ತೀನಿ ಅವನ ಆರ್ಟನ್ನು ನಾನು ಪ್ರಮೋಟ್ ಮಾಡ್ತೀನಿ ಅದರಿಂದ ಬೆಸ್ಟ್ ಆರ್ಟಿಸ್ಟ್ಗೆ ನಾನು ಒಳ್ಳೆ ಮಾರ್ಕೆಟಿಂಗ್ ಫೆಸಿಲಿಟಿನ ಒದಗಿಸ್ಕೊಡ್ತೀನಿ ಅನ್ನೋ ಒಂದು ದುಕ್ಪತ ನಾನು ತೊಗೊಂಡು ಹೋಗ್ಬೋದು ಅದನ್ನು ನಾನು ತೊಗೊಂಡು ಹೋದರೆ ನಾನು ಫ್ಯಾಬ್ ಇಂಡಿಯಾ ಕಡೆಗೆ ಹೋಗ್ತೀನಿ ಫ್ಯಾಬ್ ಇಂಡಿಯಾದ ನೀವು ಅಂಗಡಿಗಳು ನೋಡಿದ್ರೆ ಅಲ್ಲಿ ಸಿಗುವಂಥ ಬಟ್ಟೆಗಳು ಅಲ್ಲಿ ಸಿಗುವಂಥ ಡಿಸೈನ್ಸು ಅಲ್ಲಿ ಸಿಗುವಂಥ ಒಂದು ಇದು ಅದರಲ್ಲಿ ಇರುವ ಕಲೆಗಾರಿಕೆ ನಮ್ಮ ಚರಕದಲ್ಲಿ ಸಿಗುವಂಥ ನಮ್ಮ ದೇಸಿ ಅಂಗಡಿಯಲ್ಲಿ ಸಿಗುವಂಥ ಕಲೆಗಾರಿಕೆಗಿಂತ ಭಿನ್ನವಾದದ್ದು ಬಹುಶಃ ಟ್ಯಾಲೆಂಟ್ ದೃಷ್ಟಿಯಿಂದ ಉತ್ತಮವಾದದ್ದು ಅಂತ ಹೇಳ್ಬೋದು ಅಂದರೆ ಇವ್ ಇವರು ಇವರ ಬಟ್ಟೆ ಕೆಟ್ಟದು ಅಂತ ನಾನು ಹೇಳ್ತಾ ಇಲ್ಲ ಆ ಡೈವರ್ಸಿಟಿ ಏನಿದೆ ಅದು ಕಲೆಯಿಂದ ಬರುವಂಥ ಡೈವರ್ಸಿಟಿ ಅಲ್ಲಿ ಫ್ಯಾಬ್ ಇಂಡಿಯಾ ಕೋಆಪ್ರೇಟಿವ್ ಅಲ್ಲ ಬಿಡಿ ದಸ್ಕಾರ ಆಂಧ್ರ ಅಂತಿದೆ ಅದು ಫ್ಯಾಬ್ ಇಂಡಿಯಾ ತರದೇ ತರದೇ ಒಂದು ಇದು ಅದು ಸಹಕಾರ ರೀತಿಯಲ್ಲಿ ಮಾಡ್ತೇವೆ ಅಲ್ಲಿ ಸಹಕಾರ ಸಂಘಗಳು ಮಾರ್ಕೆಟಿಂಗ್ ಮಾಡ್ತವೆ ಸೊ ನೀವು ಯಾರನ್ನ ಮೆಂಬರ್ ಮಾಡ್ಕೋತೀರಾ ಸಹಕಾರ ಸಂಘದಲ್ಲಿ ನೀವು ನೇಗೆ ಸಹಕಾರ ಸಂಘ ಅಂತಂದರೆ ಚರಕದ ದೃಷ್ಟಿಯಿಂದ ನೀವು ನೋಡಿದ್ರೆ ಯಾರನ್ನೇ ನಾನು ಮೆಂಬರ್ ಮಾಡಿ ತರಬೇತಿ ಮಾಡಿ ಅವ್ರನ್ನ ನೇಗೆ ಕಲಿಸ್ತೀನಿ ಅಂತ ಆದರೆ ನಾನು ಫ್ಯಾಬ್ ಇಂಡಿಯಾ ಥರದಂಥ ಒಂದು ಪ ಏರ್ಪಾಟನ್ನು ನೋಡಿದ್ರೆ ಆವಾಗ ನಾನು ನೇಯಕ್ಕೆ ಬಂದವ್ರನ್ನ ಅದರಲ್ಲಿ ಪರಿಣಿತಿ ಇರೋರನ್ನ ನಾನು ಮೆಂಬರ್ ಮಾಡಿಕೊಂಡು ಅವರ ಪ್ರಾಡಕ್ಟ್ಸನ್ನು ನಾನು ಮಾರ್ಕೆಟ್ ಮಾಡ್ತೀನಿ ಅಂತ ನಾನು ನೋಡ್ಕೋಬೋದು ಸೊ ಆದ್ದರಿಂದ ನಾವು ಸಹಕಾರ ಸಂಘ ಏರ್ಪಾಟ್ ಮಾಡುವಾಗ ಮತ್ತು ಸಹಕಾರ ಸಂಘಗಳನ್ನ ನೋಡುವಾಗ ಈ ಸಣ್ಣ ಸಣ್ಣ ನ್ಯೂಯಾನ್ಸಸ್ ಮತ್ತು ಸಣ್ಣ ಸಣ್ಣ ವ್ಯತ್ಯಾಸಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡೇ ಮಾಡಬೇಕಾಗತ್ತೆ ಹೀಗಾಗಿಯೇ ನಾವು ಈ ಮಲ್ಟಿಪರ್ಪಸ್ ಸಹಕಾರ ಸಂಘ ಮಾಡಿದ್ರೆ ಯಾವಾಗಲೂ ಸ್ವಲ್ಪ ತಲೆನೋವು ಐ ತಿಂಕ್ ಈ ಕ್ಯಾಂಪ್ಕೋ ಅಂತ ಒಂದು ಸಹಕಾರ ಸಂಘಕ್ಕೆ ಅರೆಕನಟ್ಟ ಕೋಕೋನಾ ಯಾವುದು ಕೋರು ಅನ್ನೋದು ಒಂದು ಒಂದು ಇಶ್ಯೂ ಆಗಬಹುದು ಅದೇ ಖೋಖೋ ಬೆಳೆಯೋರೆ ಅರಕ ನಟ್ಟು ಬೆಳೆಯೋದಿದ್ದರೆ ಅದರಲ್ಲಿ ತೊಂದರೆ ಇರೋದಿಲ್ಲ ಬಟ್ ಈ ಎರಡು ಮೂರು ಪ್ರಾಡಕ್ಟ್ ಇದ್ದಾಗ ನಮ್ಮ ರಿಸೋರ್ಸಸ್ನ ನಾವು ಎಲ್ಲಿ ಫೋಕಸ್ ಮಾಡ್ತೀವಿ ಯಾವ ಅಜೆಂಡಾನ ನಾವು ಹಿಡಿದು ಹೊರಡ್ತೀವಿ ಹೊಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಅದರಿಂದ ಮಲ್ಟಿ ಪರ್ಪಸ್ ಆ್ಯಂಡ್ ಮಲ್ಟಿ ಸ್ಟೇಟ್ ಮತ್ತು ಲಾರ್ಜ್ ಕೋಆಪ್ರೇಟಿವ್ಸಲ್ಲಿ ಸ್ವಲ್ಪ ಈ ಥರದ ಗೊಂದಲಗಳು ಇರೋ ಸಾಧ್ಯತೆ ಇದೆ ಇನ್ನೊಂದು ಅದ್ಭುತವಾದ ಸೆಕ್ಟರ್ ಸಹಕಾರಿ ಕ್ಷೇತ್ರಕ್ಕೆ ಬ ಇರಬೇಕಾಗಿದ್ದ ಅಂದಂಥ ಸೆಕ್ಟರು ಆದರೆ ಸಹಕಾರಿ ಕ್ಷೇತ್ರದಲ್ಲಿ ಇಲ್ಲವಾದಂಥ ಸೆಕ್ಟರ್ ಅಂದರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಯಾಕೆ ಸಹಕಾರಿ ಕ್ಷೇತ್ರದಲ್ಲಿ ಇರಬೇಕಾಗಿತ್ತು ಅಂತ ನಾನು ವಾದ ಮಾಡ್ತೀನಿ ಅಂತಂದರೆ ಅಲ್ಲಿ ನಾವು ಸಮಾನ ಸ್ಕಿಲ್ಸ್ ಇರುವ ಸಾಫ್ಟ್ವೇರ್ ಡೆವಲಪರ್ಸ್ನ ನಾವು ಲಕ್ಷಾನುಗಟ್ಟಲೆ ರಿಕ್ರೂಟ್ ಮಾಡ್ತೀವಿ ಅವ್ರನ್ನ ಅವ್ರಿಗೆ ನೌಕರಿ ಕೊಡ್ತೇವೆ ಅವ್ರು ಸಾಫ್ಟ್ವೇರ್ ಕೋಡ್ ಬರೀತಾರೆ ಅವರು ಅದು ಬಂಡವಾಳ ಬೇಕಾದ ವ್ಯವಸ್ಥೆ ಅಲ್ಲವೇ ಅಲ್ಲ ಅದಕ್ಕೆ ಬಂಡವಾಳ ಬೇಕೇ ಇಲ್ಲ ಅದಕ್ಕೆ ಬಂಡವಾಳ ಬೇಕಿರೋದೇನು ಒಂದು ಬಿಲ್ಡಿಂಗು ಒಂದು ಕಂಪ್ಯೂಟರ್ ಹಾಕೋದಕ್ಕೆ ಪ್ರಾಜೆಕ್ಟ್ ತೊಗೊಂಬರೋದಕ್ಕೆ ಅದಕ್ಕಿಂತ ದೊಡ್ಡ ಬಂಡವಾಳ ಏನೂ ಬೇಕಿಲ್ಲ ಈಗ ನಾನು ಇವತ್ತು ಬೆಳಿಗ್ಗೆ ಸ್ವಲ್ಪ ಒಂದು ಕುತೂಹಲದಿಂದ ನಾನು ಇನ್ಫೋಸಿಸ್ನ ಒಂದು ಲೆಕ್ಕಾಚಾರನ ನೋಡ್ತಾ ಇದ್ದೆ ಅದನ್ನು ನಿಮ್ಮ ಮುಂದೆ ಇಡ್ತೀನಿ ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಇನ್ಫೋಸಿಸ್ನ ಒಟ್ಟ ಒಟ್ಟು ಬಂಡವಾಳ ಅಂದರೆ ಹಾಕಿದ ಬಂಡವಾಳ ಅಂದರೆ ದುಡ್ಡು ಇನ್ವೆಸ್ಟ್ ಮಾಡಿದ ಬಂಡವಾಳ ಸಾವಿರದ ಒಂಬೈನೂರ ತೊಂಬತ್ತರಿಂದ ಈಚೆಗೆ ಇನ್ನೂರ ಎಂಬತ್ತೊಂದು ಕೋಟಿ ಅವರ ಉಳಿಕೆಯ ಲಾಭ ಇದು ಶೇರ್ ಹೋಲ್ಡರ್ ಷೇರುದಾರರಿಗೆ ಹಂಚದೇ ಇರೋವಂಥ ಡಿವಿಡೆಂಡ್ ಹಂಚದೆ ಲಾಭವನ್ನು ಇಟ್ಟುಕೊಂಡಂಥ ಮೊಬಲಗು ಮೂವತ್ತೈದು ಸಾವಿರ ಕೋಟಿ ಇವತ್ತಿನ ಇನ್ಫೋಸಿಸ್ನ ಒಟ್ಟಾರೆ ಹೂಡಿಕೆ ಮೂವತ್ತಾರು ಸಾವಿರ ಕೋಟಿ ಸುಮಾರು ಮೂವತ್ತಾರು ಸಾವಿರ ಕೋಟಿ ಎಷ್ಟು ವ್ಯಾಪಾರ ಮಾಡ್ತಾರಪ್ಪ ಅವರು ಅವರ ಸೇಲು ಸುಮಾರು ಮೂವತ್ತೈದು ಸಾವಿರ ಕೋಟಿ ಆಯಿತಾ ಅವರ ಅಸೆಟ್ ಸೈಜ್ ನೋಡಿದ್ರೆ ಇಪ್ಪತ್ತು ಸಾವಿರ ಕೋಟಿ ಕ್ಯಾಶಲ್ಲಿದೆ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಅಂದರೆ ಅವರು ಕೇವಲ ಹದಿನಾರು ಸಾವಿರ ಕೋಟಿಯನ್ನು ಹೂಡಿ ಈ ವ್ಯಾಪಾರವನ್ನು ಮಾಡ್ತಾಯಿದ್ದಾರೆ ಈಗ ಇನ್ನೂರ ಎಂಬತ್ತೊಂದು ಕೋಟಿಯ ಹೂಡಿಕೆ ಹೂಡಿದ ಷೇರುದಾರರಿಗೆ ವರ್ಷಕ್ಕೆ ಒಂಬತ್ತು ಸಾವಿರ ಕೋಟಿಯ ಲಾಭ ಬರ್ತಾಯಿದೆ ಒಂದು ಸುಮಾರು ಮೂರು ಸಾವಿರ ಡಿವಿಡೆಂಡ್ ಕೊಡ್ತಾ ಕೊಡ್ತಾಯಿದ್ದಾರೆ ಅಂದರೆ ಡಿವಿಡೆಂಡು ಹೆಚ್ಚು ಕಮ್ಮಿ ಸಾವಿರ ಪ್ರತಿಶತ ನೀನು ಹತ್ತು ರೂಪಾಯಿ ಶೇರ್ ಇದ್ರೆ ನೂರು ರೂಪಾಯಿ ಡಿವಿಡೆಂಡ್ ನಾನು ಕೊಡ್ತಾ ಇದ್ದೀನಿ ಈ ಒಂದು ಸಂಸ್ಥೆಯನ್ನು ನಾವು ನೋಡಿದ್ರೆ ಇದರ ಇದು ನೋಡಿದ್ರೆ ಇದು ಬಹುಶಃ ಹೂಡಿಕೆದಾರರಿಗೆ ಅನವಶ್ಯಕವಾಗಿ ಹೆಚ್ಚು ನಾವು ಇದನ್ನು ಕೊಡ್ತಾ ಇದ್ದೀವೇನೋ ರಿಟರ್ನ ಇದ್ದೀವೇನೋ ಯಾಕೆಂತಂದರೆ ಇದರಲ್ಲಿ ಮೂಲ ಬಂಡವಾಳ ಅಲ್ಲವೇ ಅಲ್ಲ ಇದರಲ್ಲಿ ಮೂಲ ಎಂಪ್ಲಾಯೀಸು ಮತ್ತು ಅವರು ಹಾಕುವ ತಮ್ಮ ಬುದ್ಧಿ ಚಾತುರ್ಯ ಅದು ಇದು ಮತ್ತು ಅವರು ತರ ತರುವ ಪ್ರಾಜೆಕ್ಟ್ಗಳು ಇದೆಲ್ಲ ಅವರಿಗೆ ಒಂದು ಟೋಕನಾಗ ಒಂದು ಈ ಸಾಪ್ ಸ್ಕೀಮ್ ಅಂತ ಹಿಂಗೆ ಎಂಪ್ಲಾಯೀಸ್ ಸ್ಟಾಕ್ ಆಪ್ಷನ್ ಸ್ಕೀಮ್ ಅಂತ ನೀನು ಮೂರು ವರ್ಷ ಇದ್ದರೆ ನಿನಗೆ ಇದು ಬರುತ್ತೆ ಅದು ಇದು ಅಂತ ಹಾಕಿದ್ದಾರೆ ಅಡ್ಡಿ ಇಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅವರು ತಮ್ಮ ಎಂಪ್ಲಾಯೀಸ್ನ ಆದರೆ ಅದು ಎಂಪ್ಲಾಯಿ ಕೋಆಪ್ರೇಟಿವ್ ಆಗಿದ್ದಿದ್ರೆ ಅದರ ರೂಪ ಹೇಗಿರ್ತಾ ಇತ್ತು ಅಂತ ಅದು ಎಂಪ್ಲಾಯ್ ಕೋಆಪರೇಟಿವ್ ಆಗಿದ್ದರೆ ಅದರ ರೂಪವೇ ಸಂಪೂರ್ಣ ಬದಲಾಗ್ತಾ ಇತ್ತು ಬಹುಶಃ ಈಗಿನ ಲಾಭ ತಗೊಂಡ್ರೆ ಅವು ಮತ್ತು ಈಗಿನ ಪ್ರತಿ ಅಲ್ಲಿರೋ ಎಲ್ಲ ಎಂಪ್ಲಾಯಿಗಳನ್ನ ಲೆಕ್ಕಕ್ಕೆ ತಗೊಂಡ್ರೆ ಪ್ರತಿಯೊಬ್ಬ ನೌಕರನಿಗೂ ನಾವು ಸಮಾನವಾಗಿ ಹಂಚಿದರೆ ಒಂದು ಎಂಟು ಲಕ್ಷ ರೂಪಾಯಿ ಜೋಬಿಗೆ ಬರೋ ವರ್ಷಕ್ಕೆ ಜೋಬಿಗೆ ಬರುವಂಥ ಒಂದು ಪರಿಸ್ಥಿತಿ ಇರ್ತಾ ಇತ್ತು ಅದು ಆ ಎಂಟು ಲಕ್ಷ ರೂಪಾಯಿ ಅಂದರೆ ಅವರ ಒಟ್ಟಾರೆ ಖರ್ಚಿನಲ್ಲಿ ಐವತ್ತು ಪ್ರತಿಶತ ಅವರು ಎಂಪ್ಲಾಯೀಸ್ ಮೇಲೆ ಖರ್ಚು ಮಾಡ್ತಾರೆ ಅದು ಸಂಬಳಕ್ಕೆ ಸಂಬಳಕ್ಕೆ ಹೋಗುತ್ತೆ ಒಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಪ್ರತಿಶತ ಶೇಕಡ ಇತರೆ ಖರ್ಚುಗಳಿಗೆ ಹೋಗುತ್ತೆ ಒಂದು ಇಪ್ಪತ್ತು ಐದು ಇಪ್ಪತ್ತಾರು ಪ್ರತಿಶತ ಅವ್ರದ್ದು ಲಾಭಾಂಶ ಇದೆ ಈ ಲಾಭಾಂಶ ಒಂದು ಅತಿ ಸಣ್ಣ ಬಂಡವಾಳದ ಮೇಲೆ ಬರ್ತಾ ಇರೋ ಲಾಭಾಂಶ ಅದನ್ನು ನಾವು ಗಮನಿಸಿದ್ರೆ ಇನ್ಫೋಸಿಸ್ಸು ಬಹುಶಃ ಅಥವಾ ಇನ್ಫೋಸಿಸ್ನಂಥ ಸಂಸ್ಥೆಗಳು ನಾನು ಇನ್ಫೋಸಿಸ್ ಒಂದೇ ಒಂದು ಉದ ಆಗಿ ತೊಗೊಳ್ತಾ ಇದ್ದೀನಿ ಇನ್ಫೋಸಿಸ್ನಂಥ ಸಂಸ್ಥೆಗಳು ಸಹಕಾರಿ ಕ್ಷೇತ್ರದಲ್ಲಿದ್ದಿದ್ರೆ ಬೇರೆ ಒಂದು ರೂಪ ಬರ್ತಾಯಿತ್ತು ಆವಾಗ ನಮಗೆ ಈಗ ಪ್ರೊಮೋಟರ್ಸ್ ಹೋಲ್ಡಿಂಗ್ ಇನ್ಫೋಸಿಸ್ನಲ್ಲಿ ಅಂದರೆ ನಮ್ಮ ನಾರಾಯಣ ಮೂರ್ತಿ ಗೋಪಾಲಕೃಷ್ಣನ್ ಶಿಬುಲಾಲ್ ರಾಘವನ್ ನಂದನ್ ನಿಲಕಣಿ ಮತ್ತು ಅವರ ಮಕ್ಕಳು ಅವರ ಸಂಸಾರ ಅವರ ಇಷ್ಟು ಜನರ ಹೂಡಿಕೆ ಸುಮಾರು ಹದಿನಾರು ಪಾಯಿಂಟ್ ಒಂದು ಪರ್ಸೆಂಟ್ ಇದೆ ಒಂದು ನಲವತ್ತು ಪರ್ಸೆಂಟ್ ಹೂಡಿಕೆ ಇಲ್ಲಿಂದ ಬಂದಿದೆ ಫಾರೆನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟೀಸ್ ಅಂದರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ನಲ್ಲೂ ಏನೂ ಇಂಟ್ರೆಸ್ಟ್ ಇಲ್ಲ ಅದರ ಯೋಗದಾನದಲ್ಲೂ ಏನೂ ಇಲ್ಲ ಅವ್ರು ಸುಮ್ಮನೆ ದುಡ್ಡು ಹಾಕಿ ಕೂತು ಡಿವಿಡೆಂಡ್ ತೊಗೊಂಡು ಅದರ ವ್ಯಾಲ್ಯೂ ಹೆಚ್ಚು ಮಾಡಿಕೊಂಡು ಬಂಡವಾಳ ಮಾಡಿಕೊಂಡು ಇದ್ದಾರೆ ಇದನ್ನು ಸ್ವಲ್ಪ ತಿರ್ಚಿದರೆ ಏನಾಗ್ತಾಯಿತ್ತು ಅಂತ ಸುಮ್ಮನೆ ಯೋ ಯೋಚನೆ ಮಾಡಿ ನೋಡ್ತಿದೆ ಈ ಒಟ್ಟಾರೆ ಪ್ರೊಮೋಟರ್ಸ್ ಕೈಯಲ್ಲಿರುವ ಹದಿನಾರು ಪಾಯಿಂಟ್ ಒಂದು ಪರ್ಸೆಂಟು ಅದನ್ನು ನಾವು ಮೂಲ ಹೂಡಿಕೆ ನೋಡಿದ್ರೆ ಅದು ಅವರು ಹಾಕಿದ್ದು ಆ್ಯಟ್ ಪಾರ್ ವ್ಯಾಲ್ಯೂ ಅವರು ಇನ್ವೆಸ್ಟ್ ಮಾಡಿದ್ದು ಸುಮಾರು ನಲವತ್ತಾರು ಕೋಟಿ ಇದ್ದಿರ್ಬೋದು ಇನ್ನೂರ ಎಂಬತ್ತೊಂದು ಕೋಟಿಯಲ್ಲಿ ನಾವು ಹದಿನಾರು ಪರ್ಸೆಂಟ್ ತೊಗೊಂಡ್ರೆ ಸುಮಾರು ನಲ್ ನಲ್ವತ್ಮೂರು ಕೋಟಿ ಬರುತ್ತೆ ಆದರೆ ಇಂದಿನ ಮಾರ್ಕೆಟ್ ವ್ಯಾಲ್ಯೂ ಇಪ್ಪತ್ತ್ಮೂರು ಸಾವಿರ ಕೋಟಿ ಈ ಥರದ ಶ್ರೀಮಂತಿಕೆಯ ಮೇಲೆ ಕೂತಿದ್ದಾರೆ ಅವರು ಇದು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಈ ಬಂಡವಾಳಶಾಹಿ ಪದ್ಧತಿಯಲ್ಲಿ ಬಂಡವಾಳ ಮೂಲವಲ್ಲದ ಒಂದು ಬಿಸ್ನೆಸ್ಸಲ್ಲಿ ಯಾಕೆಂದರೆ ಇಪ್ಪತ್ತು ಸಾವಿರ ಕೋಟಿ ಅವ್ರು ಕ್ಯಾಶ್ ಮೇಲೆ ಕೂತಿರೋದರಿಂದ ಅದು ಬಂಡವಾಳ ಅಲ್ಲ ಇದ್ದಿದ್ದರೆ ಇಷ್ಟೊತ್ತಿಗೆ ಅದನ್ನು ಖರ್ಚು ಮಾಡಿ ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ತಾಯಿದ್ರು ಆಗ್ತಾಯಿಲ್ಲ ಅವ್ರಿಗೆ ಈ ಅಂತ ಇದರಲ್ಲಿ ಒಂದು ಬಂಡವಾಳ ಒಂದಿಷ್ಟೇ ಬಂಡವಾಳ ಹೂಡಿದವ್ರಿಗೆ ಇಷ್ಟೊಂದು ಒಂದು ರಿಟರ್ನ್ ಬಂದರೆ ಅದು ಒಂದು ಒಂದು ರೀತಿಯಲ್ಲಿ ಸಮಾಜಕ್ಕೂ ನಮಗೆ ಒಂದು ಪೋಲರೈಸಿಂಗ್ ಆದಂಥ ಎಫೆಕ್ಟು ಅಂದರೆ ಶ್ರೀಮಂತರನ್ನ ಹೆಚ್ಚು ಶ್ರೀಮಂತರನ್ನ ಮಾಡುವ ಮತ್ತು ಇದರಿಂದ ಹೊರಗಿರುವನ್ನ ಪೂರ್ತಿ ಹೊರಗೆ ಇಡುವಂಥ ಒಂದು ಪರಿಸ್ಥಿತಿ ಮಾಡುತ್ತೆ ಅದರಿಂದ ಕೆಲವು ಕೆಲವಾರು ಕೆಲವಾರು ಬಿಸ್ನೆಸ್ಗಳಾದರೂ ಬಂಡವಾಳ ಇರೋದು ನಮ್ಮ ಸಹಕಾರಿ ಪದ್ಧತಿಯಲ್ಲಿ ಹೋಗಿದ್ದಿದ್ದರೆ ಇನ್ನಷ್ಟು ಫ್ಲ್ಯಾಟಾಗಿ ಇನ್ನಷ್ಟು ನೀಟಾಗಿ ಡೆವಲಪ್ ಮಾಡಿ ಈಕ್ವಿಟಿ ಈಕ್ವಾಲಿಟಿ ಅನ್ನೋದು ನಮಗೆ ಭಾಳ ಕಷ್ಟದ ವಿಷಯ ಸ ಸರ್ವರು ಸಮಾನವಾಗಿರಬೇಕು ಅನ್ನೋದು ಯಾವತ್ತೂ ಸಾಧ್ಯವಾಗದೇ ಇರುವಂಥ ವಿಷಯ ಅದು ಆದರೆ ಈಕ್ವಿಟಿಯ ಬಗ್ಗೆ ನಾವು ಆದಷ್ಟು ಸಮಚಿತ್ತದಿಂದ ಈಕ್ವಿಟಿ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಅದು ಆಗ್ತಾ ಇತ್ತೇನೋ ಕೆಲವು ಕೆಲವಾದರೂ ಬಿಸ್ನೆಸ್ಗಳನ್ನ ನಾವು ತೆಗೆದು ಈ ಥರ ರೀಫಾರ್ಮ್ಯಾಟ್ ಮಾಡಿದ್ರೆ ಯಾವ ರೀತಿಯಾದಂಥ ಚಿತ್ರ ಕಾಣಿಸ್ತಾ ಇತ್ತು ಅನ್ನೋದು ನಮಗೆ ಭಾಳ ಆಗಿ ಕಾಣಿಸುತ್ತೆ ನಮ್ಮ ಅಲ್ಲಿಗೆ ನಿಲ್ಲಿಸ್ತೀನಿ ಅದನ್ನು ಸಕ್ ಮಹಾರಾಷ್ಟ್ರದ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಗುಜರಾತಿನ ಹೈನುಗಾರಿಕೆ ನಮ್ಮ ಕರ್ನಾಟಕದ ಹೈನುಗಾರಿಕೆ ಸಹಕಾರಿ ಕ್ಷೇತ್ರದಲ್ಲಿ ಒಂದು ರೀತಿಯಾದಂಥ ಸಕ್ಸಸ್ ಆದ ಕಥೆಗಳು ಅವುಗಳ ತೊಂದರೆಗಳೇನು ಅನ್ನೋದ್ರ ಬಗ್ಗೆ ನಾನು ಮಾ ಮಾತಾಡ್ತೀನಿ ಅದಕ್ಕೆ ಮುಂಚೆ ಸ್ವಲ್ಪ ನಮ್ಮ ಸಹಕಾರಿ ಭಾರತದಲ್ಲಿ ಹೇಗೆ ಬೆಳೆದು ಬಂದಿದೆ ಅನ್ನೋದ್ರ ಬಗ್ಗೆ ಒಂದು ಐದು ನಿಮಿಷ ಮಾತಾಡಿ ನಾನು ಈ ತೊಂದರೆಗಳ ಬಗ್ಗೆ ಮಾ ಮಾತಾಡ್ತೀನಿ ಒಂದು ರೀತಿಯಲ್ಲಿ ಈ ಪ್ರಜಾಪ್ರಭುತ್ವವಾದಿ ನಿಯಮ ಇರೋದರಿಂದ ಅಂದರೆ ಪ್ರತಿ ಒಬ್ಬ ಸದಸ್ಯನಿಗೆ ಒಂದೇ ಓಟು ಅಂತ ಇರೋದರಿಂದ ಒಂದು ರೀತಿ ಸಹಕಾರಿ ಸಂಸ್ಥೆಗಳು ಯಾವುದೋ ರೀತಿಯಿಂದ ಅದು ಸರ್ಕಾರಿ ಸಂಸ್ಥೆಗಳಿಗೆ ಹತ್ತಿರವಾಗಿ ಬಂದ್ಬಿಟ್ಟಿದೆ ಓ ನೀವು ನಾನು ಆಂಧ್ರದಲ್ಲಿದ್ದಾಗ ಎನ್ ಟಿ ರಾಮಾರಾವ್ ಮೊದಲು ಮುಖ್ಯಮಂತ್ರಿ ಆಗಿದ್ದ ತಕ್ಷಣ ಫಸ್ಟ್ ಪಂಚಾಯತ್ನೆಲ್ಲ ಮಾಡಿದ್ರು ಅದನ್ನ ಸಹಕಾರ ಸಂಘಗಳನ್ನ ಮಾಡಿದ್ರು ಅವರ ಬಾಡಿಗಳನ್ನೆಲ್ಲ ಬರ್ಕಾಸ್ ಮಾಡಿ ಎಲೆಕ್ಷನ್ ಮಾಡಿಸಿದ್ರು ಎಲ್ಲಿ ಮುಂಚೆ ಅದು ಸಾಧ್ಯ ಇತ್ತು ಎಲ್ಲಿ ಹೊಸ ಸರ್ಕಾರ ಬಂದರೂ ಫಸ್ಟು ಸಹಕಾರ ಸಂಘಗಳನ್ನ ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಕಂಟ್ರೋಲ್ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಎರಡು ಅಜೆಂಡಾ ಇರ್ತಾಯಿತ್ತು ತಮಿಳ್ನಾಡಿನಲ್ಲೂ ಅದು ಆಗ್ತಾಯಿತ್ತು ಅಂದರೆ ಒಂದು ರೀತಿಯಲ್ಲಿ ಸರ್ಕಾರ ಈ ಸಹಕಾರ ಸಂಘಗಳನ್ನ ವ್ಯಾಪಾರಿ ಸಂಸ್ಥೆಗಳು ಅಂತ ನೋಡೇ ಇಲ್ಲ ಸಹಕಾರಿ ಸಂಸ್ಥೆಗಳು ಸರ್ಕಾರದ ಒಂದು ಅಂಗ ಅನ್ನೋ ರೀತಿಯಿಂದಲೇ ನೋಡಿಬಿಟ್ಟಿದೆ ಅದಕ್ಕೆ ಒಂದು ಚಾರಿತ್ರಿಕವಾದ ಕಾರಣವೂ ಇದೆ ಯಾಕೆಂತಂದರೆ ನಾವು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಆಲ್ ಇಂಡಿಯಾ ರೂಲ್ ಕ್ರೆಡಿಟ್ ಸಮಿಟಿ ಆಲ್ ಇಂಡಿಯಾ ರೂಲ್ ಕ್ರೆಡಿಟ್ ಸರ್ವೆ ಕಮಿಟಿ ರಿಪೋರ್ಟ್ ಬಂದಾಗ ಆಗ ಗಾಡ್ಗೀಲು ಅವರೆಲ್ಲ ಅದರಲ್ಲಿದ್ದ ಮಹಾನ್ ಭಾವರು ಹೇಳಿದ್ರು ದೇಶದಲ್ಲಿ ಕೃಷಿಗೆ ಸಾಲ ಸಾಲಕ್ಕೆ ಕಷ್ಟ ಆಗ್ತಾಯಿದೆ ಬ್ಯಾಂಕಿಂಗ್ ವ್ಯವಸ್ಥೆ ಆವಾಗಿ ಇಷ್ಟು ಮುಂದುವರೆದಿರಲಿಲ್ಲ ಈಗಲೂ ಮುಂದುವರೆದಿದ್ರು ಸಾಲದು ಅಂತಾಯಿದ್ವಿ ಆದರೂ ಬ್ಯಾಂಕಿಂಗ್ ವ್ಯವಸ್ಥೆ ಇಷ್ಟು ಇರಲಿಲ್ಲ ಈಗ ಈಗ ಸುಮಾರು ನಲ್ವತ್ತು ಸಾವಿರ ಬ್ರಾಂಚು ರೂರಲ್ ಅರ್ಬ ಸಮಿ ಅರ್ಬನ್ ಏರಿಯಾಗಳಲ್ಲಿದೆ ಆವಾಗ ಅದು ಇರಲಿಲ್ಲ ಆವಾಗ ಅವರು ಹೇಳಿದ್ದು ಸಹಕಾರ ಸಂಘಗಳೇ ನಮ್ಮ ಕೃಷಿಗೆ ಒಂದು ಉತ್ತರ ಅಂತಂದ್ಬಿಟ್ಟು ಆವಾಗ ಒಂದು ಸ್ಟೇಟ್ ಪಾರ್ಟ್ನರ್ಶಿಪ್ ವಿತ್ ಕೋಪ್ರೇಟಿವ್ ಅನ್ನೋ ಒಂದು ಸೂತ್ರವನ್ನು ಕೊಟ್ಟರು ಅಂದರೆ ಏನು ಅಂತಂದರೆ ನಾವು ಸಹಕಾರ ಸಂಘಗಳನ್ನ ಪ್ರಾರಂಭ ಮಾಡಬೇಕು ಆದರೆ ಇಲ್ಲಿ ಬಡವರಿಗೆ ಸಾಲ ಕೊಡಬೇಕಾದಂಥ ಸಹಕಾರ ಸಂಘಗಳಲ್ಲಿ ಬಂಡವಾಳವಿಲ್ಲದೆ ಅವರು ಸಾಲ ಕೊಡೋಕ್ಕಾಗೋದಿಲ್ಲ ಯಾಕಂತಂದರೆ ಒಂದು ಹತ್ತು ರೂಪಾಯಿ ಬಂಡವಾಳ ಹಾಕ್ತಾರೆ ನೂರು ರೂಪಾಯಿ ಸಾಲ ಎತ್ತಿ ನೀವು ಕೊಡ್ಬೋದು ಆ ಹತ್ತು ರೂಪಾಯಿ ಬಂಡವಾಳ ಹಾಕೋರು ಯಾರು ಆ ಬಂಡವಾಳ ಕೊಡೋದಕ್ಕೂ ಸಾಧ್ಯವಿಲ್ಲದಂಥ ಬಡವರಿದ್ದಾರೆ ಆದ್ದರಿಂದ ಸರ್ಕಾರವೇ ಬಂಡವಾಳ ಹಾಕಿ ಸಹಕಾರ ಸಂಘಗಳನ್ನ ಏರ್ಪಾಟ್ ಮಾಡಿ ಕ್ರಮಕ್ರಮೇಣ ಸಹಕಾರ ಸಂಘಗಳು ಬೆಳಿತ ಬೆಳೀತ ಬೆಳೀತಾ ಹೋದಂಗೆ ಸಹ ಸರ್ಕಾರದ ಮೂಲಧನವನ್ನು ವಾಪಸ್ ಮಾಡಿ ಅದು ಜನರ ನಡುವೆ ಇರಬೇಕು ಅನ್ನೋವಂಥ ಒಂದು ಸೂತ್ರದಲ್ಲಿ ಅವರು ಸ್ಟೇಟ್ ಪಾರ್ಟ್ನರ್ಶಿಪ್ ಇನ್ ಕೋಆಪರೇಟಿವ್ಸ್ ಅಂತ ಹೇಳಿ ವ್ಯಾಪಕವಾಗಿ ಸಹಕಾರ ಸಂಘಗಳನ್ನ ಬೆಳೆಸೋ ಒಂದು ಇದು ಮಾಡಿದರು ವಿತ್ತೀಯ ಕ್ಷೇತ್ರದಲ್ಲಿ ಸಹಕಾರ ಸಂಘಗಳು ಸುಮಾರು ಒಂದು ನಮ್ಮ ಲೆಕ್ಕದ ಪ್ರಕಾರ ಸುಮಾರು ಒಂದು ಲೆಕ್ಕ ಲೆಕ್ಕ ಅನ್ನೋದಿಲ್ಲ ಒಂದು ನಮ್ಮ ಅಂದಾಜಿನ ಪ್ರಕಾರ ಸುಮಾರು ಎಂಬತ್ತು ಸಾವಿರದಿಂದ ನೂರಿಪ್ಪತ್ತು ಸಾವಿರ ಸಹಕಾರ ಸಂಘಗಳು ನ ಈ ದೇಶದಲ್ಲಿದೆ ನಾನು ವೈದ್ಯನಾಥನ್ ಕಮಿಟಿಯಲ್ಲಿದ್ದಾಗ ನಾವು ಕೇಳಿದ್ವಿ ಎಷ್ಟು ಸಹಕಾರ ಸಂಘಗಳು ಈ ದೇಶದಲ್ಲಿ ಪ್ರಾಥಮಿಕ ಸಹಕಾರ ಸಂಘಗಳಿದೆ ಅಂತಂದರೆ ನಾಬಾರ್ಡೋರ್ಗೆ ಗೊತ್ತಿಲ್ಲ ಆ ಡೇಟಾ ಅನ್ನೋದನ್ನು ಸಾವಿರದ ಒಂಬೈನೂರ ಎಂಬತ್ತಾರರ ತನಕ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಶೇಖರಣೆ ಮಾಡ್ತಾಯಿತ್ತು ಅಲ್ಲಿ ತನಕ ಡೇಟಾ ಚೆನ್ನಾಗಿತ್ತು ನಾಬಾರ್ಡ್ ಕೈಗೆ ಎಂಬತ್ತಾರಲ್ಲಿ ಎಂಬತ್ತ ಹಾಂ ಎಂಬತ್ತಾರು ಎಂಬತ್ತೆಂಟರಲ್ಲಿ ನಾಬಾರ್ಡ್ ಸೆಟ ಸೆಟಪ್ ಆಯಿತಾ ಅಂತೂ ನಾಬಾರ್ಡ್ ಕೈಗೆ ಹೋದಾಗ್ಲಿಂದ ಆ ಡೇಟಾ ಇಲ್ಲವೇ ಇಲ್ಲ ಅವರು ಎಷ್ಟು ಸಹಕಾರ ಸಂಘಗಳಿದೆ ಅನ್ನೋದು ಎಣಿಸೋದೇ ಮರೆತು ಬಿಟ್ಟಿದ್ದಾರೆ ಆದ್ದರಿಂದ ನಾವು ಈ ಹದಿನೈದು ಸಾವಿರ ಕೋಟಿಯ ಪ್ಯಾಕೇಜ್ ಮಾಡಿದಾಗ ಒಂದು ಅಂದಾಜಿನ ಮೇಲೆ ಸುಮಾರು ಎಂಬತ್ತು ಸಾವಿರ ಸಹಕಾರ ಇರ್ಬೋದು ಅಥವಾ ತೊಂಬತ್ತು ಸಾವಿರ ಸಂಬ ಸಹಕಾರ ಇರ್ಬೋದು ಅನ್ನೋ ಅಂದಾಜಿನ ಮೇಲೆ ಮಾಡಿದ್ದಾಯಿತು ಈಗ ಆ ಥರ ಮಾಹಿತಿಯಿಂದ ನಾವು ತುಂಬಾ ಹಿಂದೆ ಬಿದ್ದಿದ್ವಿ ಬಟ್ ಈ ಒಂದು ಎಂಬತ್ತು ಸಾವಿರದಿಂದ ತೊಂಬ ತೊಂಬತ್ತು ಸಾವಿರದಿಂದ ಒಂದು ಲಕ್ಷ ಸಹಕಾರ ಸಂಘಗಳನ್ನ ಏರ್ಪಾಟ್ ಮಾಡಿದಾಯಿತು ಆಲ್ ಇಂಡಿಯಾ ರೂರಲ್ ಕ್ರೆಡಿಟ್ ಸರ್ವೆ ಸಮಿತಿ ಸಮಯದಲ್ಲಿ ಅದರಿಂದ ಉಪಯೋಗ ಆಯಿತಾ ಅಂತಂದರೆ ಖಂಡಿತವಾಗೂ ಉಪಯೋಗ ಆಯಿತು ನಾವು ಐವತ್ತರಿಂದ ಅರವತ್ತನೇ ದಶಕಕ್ಕೆ ಬರೋ ಅಷ್ಟೊತ್ತಿಗೆ ಅರುವತ್ತರಿಂದ ಎಪ್ಪತ್ತನೇ ದಶಕಕ್ಕೆ ಬರೋ ಅಷ್ಟೊತ್ತಿಗೆ ಒಟ್ಟಾರೆ ಇಂಡಿಟೆಡ್ನೆಸ್ ಗ್ರಾಮೀಣ ಸಾಲದ ನಾವು ಪರಿಮಾಣವನ್ನು ನೋಡಿದ್ರೆ ಸಹಕಾರದ ಶೇರ್ ಅದರಲ್ಲಿ ಜಾಸ್ತಿ ಆಗ್ತಾ ಹೋಯಿತು ಎಪ್ಪತ್ತರ ತನಕ ಎಪ್ಪತ್ತು ಎಂಬತ್ತರ ತನಕ ಜಾಸ್ತಿ ಆಗ್ತಾ ಹೋಯಿತು ಅಂದರೆ ಖಾಸಗಿ ವಲಯಗಳಿಂದ ಸಾಲ ತಗೊಳ್ತಾ ಇದ್ದವರೆಲ್ಲರೂ ಸಹಕಾರದಿಂದ ಸಾಲ ತೊಗೊಳೋಕ್ಕೆ ಶುರು ಮಾಡಿದ್ರು ಅಂತ ಅಂದರೆ ಮನಿಲೆಂಡರ್ದ ಇನ್ಫಾರ್ಮಲ್ ಸೋರ್ಸಸ್ನ ಶೇರ್ ಕಮ್ಮಿ ಆಗ್ತಾ ಹೋಯಿತು ಬ್ಯಾಂಕಿಂಗು ಸಹಕಾರಿ ಸಂಘಗಳ ಶೇರ್ ಜಾಸ್ತಿ ಆಗ್ತಾ ಇತ್ತು ಅದರಲ್ಲಿ ಮೊದಲ ಮೂರು ದಶಕದಲ್ಲಿ ಸಹಕಾರಿ ಸಂಘಗಳ ಶೇರು ಸುಮಾರಷ್ಟು ಜಾಸ್ತಿ ಆಯಿತು ಆಮೇಲೆ ಎಪ್ಪತ್ತರಲ್ಲಿ ಅದು ಸಾಲಲಿಲ್ಲ ಅಂದ್ಬಿಟ್ಟು ಬ್ಯಾಂಕಿನ ನ್ಯಾಷನಲೈಸೇಷನ್ ಮಾಡಿದ್ರು ರಾಷ್ಟ್ರೀಕರಣ ಆಯಿತು ಎಪ್ಪತ್ತೈದರಲ್ಲಿ ಕ್ಷೇತ್ರೀಯ ಗ್ರಾಮೀಣ ಬ್ಯಾಂಕ್ ಬ್ಯಾಂಕ್ಗಳು ರೀಜನಲ್ ರೂರಲ್ ಬ್ಯಾಂಕ್ಸನ್ನು ಸೆಟಪ್ ಮಾಡಿದ್ರು ಹೀಗಾಗಿ ಬ್ಯಾಂಕಿಂಗ್ ಕ್ಷೇತ್ರದಿಂದಲೂ ಈ ಕೃಷಿ ಸಾಲಕ್ಕೆ ಒಂದು ರೀತಿಯಾದಂಥ ಕೃಷಿ ಕ್ಷೇತ್ರಕ್ಕೆ ವಿತ್ತೀಯ ಸ ಸದುಪಾಯಗಳು ಬರೋಕ್ಕೆ ಶುರುವಾಯಿತು ಆದರೆ ಸಹಕಾರಕ್ಕೆ ಸರ್ಕಾರದಿಂದ ಮಾತ್ರ ಮುಕ್ತಿ ಸಿಕ್ಕಲಿಲ್ಲ ಅಂದರೆ ಈ ಆಲ್ ಇಂಡಿಯಾ ರೂಲ್ ಕ್ರೆಡಿಟ್ ಸರ್ವೆಯಲ್ಲಿ ಹೇಳಿದ ಸ್ಟೇಟ್ ಪಾರ್ಟ್ನರ್ಶಿಪ್ಪು ಅದು ಹೆಚ್ಚು ಕಮ್ಮಿ ಸ್ಟೇಟ್ ಓನರ್ಶಿಪ್ಪೇ ಆಗೋಯಿತು ಅದು ಪಾರ್ಟ್ನರ್ಶಿಪ್ಪಿಂದ ಹೋಗಿ ಯಾಕೆಂತಂದರೆ ಎಲ್ಲೂ ಸಹ ಸರ್ಕಾರ ತನ್ನ ಷೇರು ದನವನ್ನು ವಾಪಸ್ ತೊಗೊಳ್ಳೋ ಪ್ರಸಕ್ತಿಯನ್ನು ಮಾಡಲಿಲ್ಲ ಸಹಕಾರಿಗಳು ಅದನ್ನು ವಾಪಸ್ ಕೊಡುವಂಥ ಒಂದು ಪ್ರಸ್ತಾವವನ್ನು ಮಾಡಲಿಲ್ಲ ಮಹಾರಾಷ್ಟ್ರದ ಶುಗರ್ ಕೋಆಪ್ರೇಟಿವ್ಸಲ್ಲಿ ನಿಮಗೆ ಇದು ಕಾಣಿಸುತ್ತೆ ಮಹಾರಾಷ್ಟ್ರದ ಸಕ್ಕರೆ ಕಾರ್ಖಾನೆಗಳಲ್ಲಿ ಸುಮಾರಷ್ಟು ಸಕ್ಕರೆ ಕಾರ್ಖಾನೆಗಳು ಯಾಕೆಂದರೆ ಅದು ಬಂಡವಾಳ ಮೂಲವಾದ ಸಕ್ಕರೆ ಕಾರ್ಖಾನೆಗಳಾದ್ದರಿಂದ ಬಂಡವಾಳ ಮೊದಲು ರಾಜ್ಯ ಸರ್ಕಾರದಿಂದ ಬರುತ್ತೆ ಆದರೆ ಅವರು ಎಂಟು ನಾಲ್ಕೈದು ವರ್ಷ ಲಾಭ ಮಾಡಿ ಆಮೇಲೆ ಟೇಪರಿಂಗ್ ಆಗಿ ಸರ್ಕಾರದ ಮೂಲಧನವನ್ನು ವಾಪಸ್ ಮಾಡಿ ಅದು ಸಂಪೂರ್ಣ ಮೆಂಬರ್ಗಳ ಸದಸ್ಯರ ಸಹಕಾರ ಸಂಘಗಳಾಗಿ ಮಾ ಮಾಡಿದ್ವಿ ಇನ್ನೊಂದು ನಮ್ಮ ಅದ್ಭುತ ಅಂತಂದರೆ ಅಮೂಲ್ ಅಮುಲ್ನಲ್ಲಿ ಸರ್ಕಾರದ ಬಂಡವಾಳ ಕೊಟ್ಟಿದ್ದಾರೆ ಆದರೆ ಅದು ಗ್ರ್ಯಾಂಟ್ ರೂಪದಲ್ಲಿ ಕೊಟ್ಟಿರೋದ್ರಿಂದ ವಾಪಸ್ ಮಾಡೋ ಪ್ರಸಕ್ತಿನೇ ಇಲ್ಲ ಅದು ಅವರು ಸರ್ಕಾರವನ್ನು ಮೊದಲಿಂದಲೂ ಆಚೆ ಇಟ್ಟು ಆದರೆ ಸರ್ಕಾರದಿಂದ ಎಷ್ಟು ತೊಗೋಬೇಕೋ ಅಷ್ಟೊಂದು ತೊಗೊಂಡು ಸಂತೋಷವಾಗಿದ್ದಾರೆ ಅದು ಅಮುಲ್ದು ಇನ್ನೊಂದು ಮಾದರಿ ಅದು ಅದು ಭಾಳ ಇಂಟ್ರೆಸ್ಟಿಂಗ್ ಆದ ಮಾದರಿ ಅದು ಇದ್ದಿದ್ದರಿಂದ ಆದಂಥ ಮಾದರಿ ಇದು ಯಾಕೆಂದರೆ ಅವರು ಅವ್ರು ಗುಡುಗಿದ್ರೆ ಎಲ್ಲರೂ ಇದ್ದರು ಅದರಿಂದ ಅದು ಆ ರೀತಿಯ ಒಂದು ನಾಯಕರು ಇರೋದು ಒಂದು ಅವಶ್ಯಕತೆ ಇರುತ್ತೆ ಅಂತ ಕಾಣ್ತು ಒಂದೊಂದು ಸರ್ತಿ ಆದರೆ ಸರ್ಕಾರದಿಂದ ಮುಕ್ತಿ ಈ ಸಹಕಾರ ಸಂಘಗಳಿಗೆ ಬಂದೇ ಇಲ್ಲ ಇದಲ್ಲದೆ ನಮಗೆ ಸಹಕಾರ ಕ್ಷೇತ್ರಕ್ಕೆ ವಿತ್ತೀಯ ಸಹಕಾರ ಕ್ಷೇತ್ರಕ್ಕೆ ಎರಡು ಮಹಾನ್ ಹೊಡೆತಗಳು ಬಿಡಿದ್ರು ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬ ಎಂಬತ್ತೊಂಬತ್ತರಲ್ಲಿ ಚೌಧರಿ ದೇವಿ ಲಾವಲ್ ಅವರು ಕೊಟ್ಟಿದ್ದು ಒಂದು ಮಾರಕವಾದಂಥ ಹೊಡೆತ ಏನು ಅಂತಂದರೆ ರಾಷ್ಟ್ರವ್ಯಾಪಿ ಸಾಲಮನ್ನಾ ಕಾರ್ಯಕ್ರಮವನ್ನು ಅವ್ರು ಮಾಡಿದ್ರು ಆ ಸಾಲಮನ್ನಾ ಕಾರ್ಯಕ್ರಮ ಹೇಗಿತ್ತು ಅಂತಂದರೆ ಆ ಎಂಬತ್ತೊಂಬತ್ತರ ಸಾಲಮನ್ನಾ ಕಾರ್ಯಕ್ರಮ ಹತ್ತು ಸಾವಿರ ರೂಪಾಯಿವರೆಗಿನ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತ ಅಷ್ಟೇ ಅವರು ಹೇಳಿದ್ದಿದ್ದು ಆದರೆ ಅನೌನ್ಸ್ ಮಾಡುವಾಗ ಸಾಲ ಮನ್ನಾ ಅಂತ ಅನೌನ್ಸ್ ಮಾಡಿದ್ರು ಅತ್ತೆ ಅಶ್ವತ್ಥಾಮಹತ ಕುಂಜರ ಅಂದಂಗೆ ಸಾಲಮನ್ನಾ ಅಂತ ಜೋರಾಗಿ ಹೇಳಿಬಿಟ್ಟು ಬರೀ ಹತ್ತು ಸಾವಿರ ರೂಪಾಯಿ ಅಂತ ಸೈಲೆಂಟಾಗಿ ಹೇಳಿದ್ರು ಸೊ ಸಾಲ ಕೊಡಬೇಕಾದವರು ಹತ್ತು ಸಾವಿರ ರೂಪಾಯಿ ಮೇಲಿದ್ದವರು ಯಾರೂ ತ ವಾಪಸ್ ಕೊಡಲಿಲ್ಲ ಈ ಸಹಕಾರ ಸಂಘಗಳಿಗೆ ಏನಾಯಿತು ಅಂತಂದರೆ ಅವರು ಅನೌನ್ಸ್ ಮಾಡೋದೇನು ಮಾಡಿಬಿಟ್ರು ಅದು ಸೆಂಟ್ರಲ್ ಗೌರ್ಮೆಂಟಿಂದ ಅನೌನ್ಸ್ ಮಾಡಿದ್ರು ಚೌಧರಿ ದೇವಿಲಾಲ್ ಅವರು ಅವರು ಅನೌನ್ಸ್ ಮಾಡಲಿಲ್ಲ ಆ್ಯಕ್ಚುಲಿ ಅವರು ಪ್ರಾಮಿಸ್ ಮಾಡಿದ್ದು ಅನೌನ್ಸ್ ಮಾಡಿದ್ದು ದಂಡ ದಂಡವತೆ ಅವರು ಯಾಕೆಂದರೆ ಅವರು ವಿತ್ತಮಂತ್ರಿಗಳಾಗಿದ್ದರು ಆಗಿನ ಕಾಲದಲ್ಲಿ ಕೇಂದ್ರ ಸರ್ಕಾರ ಈ ಸಾಲಮನ್ನಾ ಮಾಡಿದ್ರೆ ಅವರು ಕಾಂಪೆನ್ಸೇಷನ್ ಕೊಡೋಕ್ಕೆ ಸಾಧ್ಯ ಇರೋದು ಬ್ಯಾಂಕ್ಗಳಿಗೆ ಮಾತ್ರ ಸಹಕಾರ ಸಂಘಗಳಿಗೆ ಕೇಂದ್ರ ಸರ್ಕಾರ ಕಾಂಪನ್ಸೇಷನ್ ಕೊಡೋಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಸಹಕಾರ ಅನ್ನೋದು ಸ್ಟೇಟ್ ಸಬ್ಜೆಕ್ಟ್ ಅದು ಅಕಸ್ಮಾತ್ ಕಾಂಪೆನ್ಸೇಷನ್ ಕೊಡಬೇಕಾದರೂ ಅದು ರಾಜ್ಯದ ಮೂಲಕವೇ ಹೋಗಬೇಕಾಯ ಹೊರತು ಕೇಂದ್ರ ಡೈರೆಕ್ಟಾಗಿ ಸಹಕಾರ ಸಂಘಗಳಿಗೆ ಮನ್ನಾ ಮಾಡಿ ಅದರ ದುಡ್ಡು ಕೊಡೋ ಹಾಗಿಲ್ಲ ಸೊ ಅವರು ಬ್ಯಾಂಕ್ ಕೊಡಬೇಕಾದ್ದು ಕೊಟ್ಟರು ಆಗಿನ ಕಾಲದಲ್ಲಿ ಸಹಕಾರ ಸಂಘಗಳ ಸಾಲ ಹೆಚ್ಚಿತ್ತು ಬ್ಯಾಂಕ್ಗಳ ಸಾಲ ಕಮ್ಮಿ ಇತ್ತು ಅದರಿಂದ ಚ ತೇವಿಲಾಲ್ರು ಬಚಾವಾದರು ದಂಡವತೆಯನ್ನು ಬಚಾವಾದರು ಈ ಇಡೀ ಬರ್ಡನ್ನು ರಾಜ್ಯ ಸರ್ಕಾರದ ಮೇಲೆ ಬಂದು ಬಿತ್ತು ಯಾಕೆಂದ್ರೆ ಅವ್ರು ಹೇಳೋದು ನಾವು ಬ್ಯಾಂಕಿಗೆ ಮಾಡಿದ್ದೀವಿ ನೀವು ಸಹಕಾರ ಸಂಘಕ್ಕೆ ನೀವು ರಾಜ್ಯ ಸರ್ಕಾರಗಳು ಮಾಡಿ ಕೆಲವು ರಾಜ್ಯ ಸರ್ಕಾರಗಳು ಚೆನ್ನಾಗಿ ಮಾಡೋದು ಕೆಲವು ಮಾಡಲಿಲ್ಲ ಈ ಹತ್ತು ಸಾವಿರ ಈ ಫೈನ್ ಪ್ರಿಂಟು ಅದು ಇದು ಮಾಡಿ ಆಮೇಲೆ ಆ ಸಾಲ ಮನ್ನಾದ ದುಡ್ಡು ಸಹಕಾರ ಸಂಘಗಳು ಬರೋ ಅಷ್ಟೊತ್ತಿಗೆ ಯಾಕೆಂದರೆ ಅನೌನ್ಸ್ ದಿವಸದಿಂದ ಬಡ್ಡಿ ನಿಂತೋಯ್ತು ಸುಮಾರಷ್ಟು ಸಹಕಾರ ಸಂಘಗಳು ನೆಲ ಕಚ್ಚಿಬಿಟ್ಟಿದ್ವು ಅಷ್ಟೊತ್ತಾಗಲೇ ಸೊ ಅದು ಒಂದು ದೊಡ್ಡ ಪೆಟ್ಟು ಸಹಕಾರ ಕ್ಷೇತ್ರಕ್ಕೆ ವಿತ್ತೀಯ ಕ್ಷೇತ್ರದಲ್ಲಿ ಸಹಕಾರ ಕ್ಷೇತ್ರಕ್ಕೆ ಬಂತು ಆ ಪೆಟ್ಟಿಂದ ಸಹಕಾರ ಸಂಘಗಳು ಬಚಾವಾಗಿಲ್ಲ ಆ ಚೆನ್ನಾಗಿ ನಡೀತಾ ಇರೋ ಸಹ ಸಹಕಾರ ಸಂಘಗಳು ಸಾಲ ಮನ್ನಾದಿಂದ ಏನೂ ಪ್ರಯೋಜನ ಪಡೀದೇ ಇರುವಂಥ ಸಹಕಾರ ಸಂಘಗಳೇ ಚೆನ್ನಾಗಿ ನಡೀತಾಯೆ ಯಾಕೆಂದರೆ ಅವರು ಆಗಲೇ ಅಷ್ಟು ವಸೂಲು ಮಾಡಿದ್ರಿಂದ ಮನ್ನಾ ಮಾಡೋದಕ್ಕೆ ಏನೂ ಬ ಬಿಟ್ಟೇ ಇರಲಿಲ್ಲ ಆದ್ದರಿಂದ ಆ ಆ ಸಹಕಾರ ಸಂಘಗಳು ಚೆನ್ನಾಗಿ ನಡೀತಾಯೆ ಯಾಕೆಂದರೆ ಆ ಪೆಟ್ಟೇ ಬೀಳಲಿಲ್ಲ ಅವ್ರಿಗೆ ಮಿಕ್ಕವಕ್ಕೆಲ್ಲ ಜೋರಾಗಿ ಪೆಟ್ಟು ಈ ವೈದ್ಯನಾಥನ್ ಸಮಿತಿಯನ್ನು ಏರ್ಪಾಟ್ ಮಾಡಿದಾಗ ವೈದ್ಯನಾಥನ್ ಸಮಿತಿಯಲ್ಲಿ ನಾವು ಕೊಟ್ಟ ರೆಕಮೆಂಡೇಶನ್ಸ್ ಏನಪ್ಪಾ ಇತ್ತು ಅಂತಂದರೆ ಮೂರು ರೀತಿಯಾದಂಥ ನಷ್ಟಗಳನ್ನ ನಾವು ಕಂಡ್ಕೊಂಡಿದ್ವಿ ಒಂದು ನಷ್ಟ ಕೇಂದ್ರ ಸರ್ಕಾರದ ಈ ರೀತಿಯಾದಂಥ ಅನೌನ್ಸ್ಮೆಂಟ್ನಿಂದ ಸಂಘಗಳಿಗೆ ಸಂಘಗಳಿಗಾದ ನಷ್ಟ ಎರಡನೇದು ರಾಜ್ಯ ಸರ್ಕಾರಗಳು ನೀವು ಪಿ ಡಿ ಎಸ್ ಮಾಡಿ ಇನ್ಯಾವುದೋ ವ್ಯಾಪಾರ ಮಾಡಿ ಪಟಾಕಿ ಹಂಚಿ ಆಂಧ್ರ ಪ್ರದೇಶದಲ್ಲಿ ಪಟಾಕಿ ಮಾರೋ ಕೆಲಸವು ನೋಟ್ಬುಕ್ ಮಾರೋ ಕೆಲಸವು ಸಹಕಾರ ಸಂಘಗಳು ಕೊಟ್ಟಿದ್ದರು ಅದರಿಂದ ಆದ ನಷ್ಟಗಳು ಅಂದರೆ ಸ ಸರ್ಕಾರಗಳು ಸಹಕಾರ ಸಂಘಗಳ ಮೇಲೆ ಹೇರಿದ ವ್ಯಾಪಾರದಿಂದ ಸೀಮೆಣೆ ಮಾರಿ ಈ ಥರದ ಕೆಲವು ನಷ್ಟಗಳು ಎರಡನೇ ರೀತಿಯ ನಷ್ಟಗಳು ಮೂರನೇದು ಸಹಕಾರ ಸಂಘಗಳು ತಮ್ಮ ತಮ್ಮದೇ ಆದ ಇನೆಫಿಷನ್ಸಿಯಿಂದ ಆರ್ಜಿಸಿದ ನಷ್ಟಗಳು ಈ ರೀತಿಯಾದ ಮೂರು ಕ್ಲಾಸಿಫಿಕೇಷನ್ ಮಾಡಿ ನಾವು ಹೇಳಿದ್ವಿ ಈ ಎರಡರಲ್ಲಿ ಸರ್ಕಾರದ ಪಾಪ ಇದೆ ಅದಕ್ಷತೆಯಿಂದ ಆಗಿರೋ ನಷ್ಟ ಬಿಟ್ಬಿಡಿ ಅದು ಅದು ಅವರ ಹಣೆ ಬರ ಆದರೆ ನೀವು ಮನ್ನಾ ಮಾಡಿದ್ರಿಂದ ನೀವು ನಿಮ್ಮ ಇಂಟ್ರೆಸ್ಟ್ ವೈವರ್ ಇಂದ ಆದ ಪಾಪ ಇದು ನಿಮ್ಮಿಂದ ಆದ ಪಾಪ ಹಾಗೆ ರಾಜ್ಯ ಸರ್ಕಾರಗಳು ಸೀಮೆಣ್ಣ ವ್ಯಾಪಾರ ಮಾಡಿ ಪಟಾಕಿ ಮಾರಿ ಅಂತ ಆದ ಈ ಥರದ ವ್ಯಾಪಾರಗಳು ಹೇಳಿ ಮಾಡಿದ ಮಾ ವ್ಯಾಪ ವ್ಯಾಪಾರಗಳು ಅದು ರಾಜ್ಯ ಸರ್ಕಾರದ ಪಾಪಗಳು ಈ ಪಾಪಗಳನ್ನು ತೊಳ್ಕೊಳ್ಳೋದಕ್ಕೆ ಅದ ಆ ಆದಷ್ಟು ನಷ್ಟವನ್ನು ಸರ್ಕಾರ ತುಂಬಿಕೊಟ್ಟರೆ ಸಹಕಾರಿಗಳು ಪುನಶ್ಚೇತನಗೊಳ್ಳುತ್ತವೆ ಇದು ಒಂದು ಒಂದು ಬಾರಿಯ ಕ್ರಮವಾಗಿ ನೀವು ಈ ದುಡ್ಡನ್ನು ಕೊಟ್ಟುಬಿಟ್ರೆ ಕೊಟ್ಟು ಕಾನೂನಿನಲ್ಲಿ ಬದಲಾವಣೆ ಮಾಡಿ ಅವ್ರನ್ನ ಅವ್ರ ಹಣೆ ಬರಕ್ಕೆ ಬಿಟ್ಟುಬಿಡಿ ಅಂತ ಒಂದು ರೆಕಮೆಂಡೇಶನ್ ನಾವು ಕೊಟ್ಟಿದ್ದತ್ತು ಅಂದರೆ ಕಾನೂನಿನ ಬದಲಾವಣೆ ಹೆಂಗೆ ಮಾಡಬೇಕು ಅಂತಂದರೆ ವ್ಯಾಪಾರಿ ಸಂಸ್ಥೆಗಳು ಅನ್ನೋ ರೀತಿಯಲ್ಲಿ ನೋಡಿ ಕಂಪ್ನೀಸ್ ಆ್ಯಕ್ಟ್ ಹೇಗೆ ಕಂಪ್ನಿಗಳನ್ನ ನೋಡುತ್ತೋ ಹಾಗೆ ಕೋಪರೇಟಿವ್ ಸಸಿ ಆ್ಯಕ್ಟ್ ಕೋಪರೇಟಿವ್ಗಳನ್ನ ನೋಡಬೇಕು ಅಂದರೆ ಏನು ಈ ಕಂಪ್ನೀಸ್ ಆ್ಯಕ್ಟ್ ನಮಗೆ ಎಲ್ಲಿ ಯಾವ ರಿಜಿಸ್ಟರ್ ಆಫ್ ಕಂಪನಿ ಬಂದು ಯಾವುದಾದ್ರು ಕಂಪ್ನಿನ ಟೇಕ್ ಓವರ್ ಮಾಡಿದ ನಮ್ಮ ಉದಾಹರಣೆಗಳು ಎಲ್ಲಿವೆ ನೀವು ತೆಗೆದು ನೋಡಿದ್ರೆ ಕಳೆದ ಹದಿನೈದು ಇಪ್ಪತ್ತು ವರ್ಷದಲ್ಲಿ ರಿಜಿಸ್ಟ್ರಾರ್ ಆಫ್ ಕಂಪ್ನೀಸು ಒಂದು ಬೋರ್ಡನ್ನು ಏರ್ಪಾಟ್ ಮಾಡಿದ ದೊಡ್ಡ ಕಂಪನಿ ಒಂದು ಅಂತಂದರೆ ಸತ್ಯಂ ಸತ್ಯಂ ಸಂಸ್ಥೆಗೆ ಅವರು ಏರ್ಪಾಟ್ ಮಾಡಿದ್ರು ಬೋರ್ಡ್ ಅದ್ರ ಬಗ್ಗೆ ಯಾರಿಗೂ ಅಬ್ಜೆಕ್ಷನ್ ಇರಲಿಲ್ಲ ಸತ್ಯಂಗೂ ಅಬ್ಜೆಕ್ಷನ್ ಇರಲಿಲ್ಲ ಅಲ್ಲಿ ಶೇರ್ ಹೋಲ್ಡರ್ಗಳಿಗೂ ಅಬ್ಜೆಕ್ಷನ್ ಇರಲಿಲ್ಲ ಯಾಕೆಂದರೆ ಅದು ಅಷ್ಟು ಹದಗೆಟ್ಟು ಹೋಗಿತ್ತು ಅದರಿಂದ ಆ ಟೇಕ್ ಓವರ್ ಅವಶ್ಯಕವಾಗಿತ್ತು ಅಂದರೆ ಆ ಪರಿಸ್ಥಿತಿ ಅಂಥ ಪರಿಸ್ಥಿತಿ ಬಂದಾಗ ಮಾತ್ರ ಸರ್ಕಾರ ಪ್ರವೇಶಿಸಬೇಕು ಇಲ್ಲದೇ ಪ್ರವೇಶಿಸಬಾರದು ಅನ್ನೋ ಒಂದು ಉದ್ದೇಶದಿಂದ ಆ ರೆಕಮೆಂಡೇಶನ್ಸ್ ಕೊಟ್ವಿ ಒಪ್ಕೊಂಡ್ರು ಒಪ್ಕೊಂಡು ಬಜೆಟ್ನಲ್ಲೂ ಅನೌನ್ಸ್ ಮಾಡಿ ಅದಕ್ಕೆ ಬೇಕಾದಷ್ಟು ದುಡ್ಡನ್ನು ಒಂದು ಸೈಡಲ್ಲಿಟ್ಟು ಆ ಅನೌನ್ಸ್ಮೆಂಟ್ ಮಾಡಿ ಎಲ್ಲ ಮಾಡಿ ನಮ್ಮ ವಿತ್ತ ಏನು ಮಾಡಿದ್ರು ಅದು ಮಾಡಿದ ತಕ್ಷಣ ಮತ್ತೊಂದು ಸಾಲಮನ್ನಾ ಕಾರ್ಯಕ್ರಮವನ್ನು ಅನೌನ್ಸ್ ಮಾಡಿದ್ರು ಇದು ಎರಡನೇ ಮಾರಕವಾದ ಪೆಟ್ಟು ಇದು ಚಿದಂಬರಂ ಸಾಹೇಬರು ಮಾಡಿದ ಮಾರಕವಾದ ಪೆಟ್ಟು ಆದರೆ ಏನು ತಮಾಷೆ ಏನು ಅಂತಂದರೆ ಇದನ್ನು ನಾವು ಒಂದು ಮೀಡಿಯಾ ದೃಷ್ಟಿಯಿಂದ ನೋಡಿದ್ರೆ ಭಾಳ ಇಂಟ್ರೆಸ್ಟಿಂಗ್ ಐ ಥಿಂಕ್ ಅವರು ಇದನ್ನು ಅಪ್ರಿಷಿಯೇಟ್ ಮಾಡ್ಬೋದು ದೇವಿಲಾಲ್ರು ಮನ್ನಾ ಮಾಡಿದಾಗ ಹಳ್ಳಿ ಗಮರ ಮನ್ನಾ ಮಾಡಿದ ಬೇಜವಾಬ್ದಾರಿಯುತ ಕೆಲಸ ಅದು ಇದು ಅಂತ ಭಾಳಷ್ಟು ಟೀಕೆಗಳು ಬಂತು ಚಿದಂಬರಂ ಸಾಹೇಬರು ಮನ್ನಾ ಮಾಡಿದಾಗ ಬಡವರ ಜಾಬ್ನಲ್ಲಿ ದುಡ್ಡು ಇದ್ದಾರೆ ಇದರಿಂದ ಸ್ಪೆಂಡಿಂಗ್ ಜಾಸ್ತಿ ಆಗುತ್ತೆ ಎಕಾನಮಿಕ್ ಬೂಸ್ಟ್ ಆಗುತ್ತೆ ಅಂತ ಮೆಚ್ಕೊಂಡ್ರು ಅಂದರೆ ಹಾರ್ವರ್ಡ್ನಿಂದ ಬಂದರೆ ನಿಮಗೆ ಅದೇ ಕಾರ್ಯಕ್ರಮಕ್ಕೆ ಮೆಚ್ಚುಗೆ ಸಿಗುತ್ತೆ ನೀವು ಹಳ್ಳಿಯಿಂದ ಬಂದರೆ ಬೈಕದ ಬೈತಾರೆ ಜನ ಅಂತ ಇದು ಈ ಒಂದು ಪಿಂಕ್ ಪೇಪರ್ ಮೀಡಿಯಾದ ಒಂದು ರೀತಿಯಾದಂಥ ಒಂದು ಪಿ ಪಿ ನೀವು ನೋಡ್ಬೋದು ಅದು ಯಾರು ಹೇಳ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಆ ಸ್ಕೀಮ್ ಒಳ್ಳೇದೋ ಅಲ್ವೋ ಅನ್ನೋದನ್ನ ನಾವು ಡಿಸೈಡ್ ಮಾಡೋವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈ ಎರಡು ಮಹಾ ತೊಂದರೆಗಳು ಸಹಕಾರ ಸಂಘಗಳಿಗೆ ಬಂತು ಸೊ ಈ ವಿತ್ತೀಯ ಕ್ಷೇತ್ರದ ಸಹಕಾರ ಸಂಘಗಳಿಗೆ ಆದ್ದರಿಂದ ಈ ಎರಡು ಪ್ರಹಾರಗಳಿಂದ ತಪ್ಪಿಸಿ ಹೊರಬರುವ ಸಾಧ್ಯತೆ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ ಇನ್ನೊಂದು ವೈದ್ಯನಾಥನ ಸಮಿತಿ ಏರ್ಪಾಟ್ ಮಾಡ್ಬೋದು ಮಾಡಿದ್ರೆ ನಾನು ಹೋಗಿ ಕೂತ್ಕೋತೀನಿ ನಾನು ಯಾಕೆಂದರೆ ಚಾ ಕಾಫಿ ಕೊಡ್ತಾರೆ ಅಲ್ಲಿ ಇಲ್ಲಿ ಸುತ್ತಾಡೋಕ್ಕೆ ಸಿಗುತ್ತೆ ಜನರ ಜೊತೆ ಮಾತಾಡೋಕ್ಕೆ ಸಿಗುತ್ತೆ ಚೆನ್ನಾಗಿರುತ್ತೆ ಬಟ್ ಅದರಿಂದ ಆದದ್ದೇನೂ ಇಲ್ಲ ಅನ್ನೋ ಒಂದು ಡಿಸಪಾಯಿಂಟ್ಮೆಂಟ್ ನನಗಿದ್ದೇ ಇದೆ ಸಹಕಾರ ಮುಂದೆ ಏನು ಅಂತ ಈಗ ಎರಡು ಮೂರು ಮುಖ್ಯ ಬೆಳವಣಿಗೆಗಳು ಕಳೆದ ಎರಡು ಮೂರು ದಶಕಗಳ ಆಗಿವೆ ಆ ಬೆಳವಣಿಗೆಗಳು ಅದಕ್ಕೂ ಒಂದು ಏಟು ಬೀಳುವಂಥ ಒಂದು ಸಾಧ್ಯತೆ ಇದೆ ಅದನ್ನು ನಾವು ಸ್ವಲ್ಪ ಆ ಒಂದು ಎಚ್ಚರವನ್ನು ನಾನು ಇಲ್ಲಿ ದಾಖಲು ಮಾಡಿ ಮುಂದಕ್ಕೆ ಹೋಗ್ತೀನಿ ಒಂದೇನು ಅಂತಂದರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಆಂಧ್ರ ಪ್ರದೇಶ ಸರ್ಕಾರ ಮೊದಲನೇ ಬಾರಿಗೆ ಒಂದು ಹೊಸ ಸಹಕಾರಿ ಸಂಘದ ಕಾನೂನನ್ನು ಪಾಸ್ ಮಾಡ್ತು ಮ್ಯೂಚುಲಿ ಏಡೆಡ್ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ ಅಂತ ಇಲ್ಲಿ ಸೌಹಾರ್ದ ಆ್ಯಕ್ಟ್ ಅಂತ ನಾವು ಕರ್ನಾಟಕದಲ್ಲಿ ಕರಿತೀವಿ ಏನು ಅಂತಂದರೆ ಈ ಸಹಕಾರಿಗಳು ಭಾಳಷ್ಟು ವರ್ಷಗಳಿಂದ ಆಲ್ದೋಲ ಮಾಡಿದ್ರು ನಮಗೆ ಸಹಕಾರ ಸಂಸ್ಥೆಗಳ ಕಾನೂನೇ ದೊಡ್ಡ ಮುಳುವಾಗಿದೆ ಯಾಕೆಂತಂದರೆ ಸರ್ಕಾರ ಹೇಳುತ್ತೆ ನಮ್ಮದು ಬಂಡವಾಳ ಇದೆ ಬಂಡವಾಳ ಇದ್ರಿಂದ ಕಂಟ್ರೋಲ್ ಇದೆ ಕಂಟ್ರೋಲ್ ಇದು ಇರೋದರಿಂದ ನಾವು ನಮ್ಮ ವ್ಯಕ್ತಿನ ಅಪಾಯಿಂಟ್ ಮಾಡ್ತೀವಿ ಅಂತ ಸ್ವಾಯತ್ತತೆ ಎಲ್ಲಿಂದ ಬರುತ್ತೆ ಅಥವಾ ವ್ಯಾಪಾರಿ ಸಂಸ್ಥೆ ಆಗುತ್ತೆ ಅಂತ ಅದರಿಂದ ಮೂಲಭೂತ ತೊಂದರೆ ಕಾನೂನಿನಲ್ಲಿದೆ ಅಂತಂದು ಒಂದು ದೊಡ್ಡ ಚಳವಳಿ ಮಾಡಿದ್ರು ಅದಕ್ಕೆ ಕಾನೂನು ಬದಲಾವಣೆ ಆಗಬೇಕು ಅಂತ ಆಂಧ್ರ ಪ್ರದೇಶದಲ್ಲಿ ಆಗಿನ ಕಾಲದಲ್ಲಿ ಅದು ಒಂದು ಅದ್ಭುತವಾದಂಥ ಕಾನ್ಸ್ಟಲೇಷನ್ ಅದು ಅದು ದೈವ ನಿಯಮಕ್ಕೆ ಅಂತಲೇ ಹೇಳಬೇಕೇವು ನನ್ನ ದೇವ್ ದೇವ್ರು ನಮ್ಮದೇ ಇದ್ರು ಒಂದೊಂದು ಸತಿ ಈ ಥರ ಆದಾಗ ಬಹುಶಃ ದೇವರಿದ್ದಾನೆ ಅನ್ನೋ ಅಂತ ಒಂದು ಅನುಮಾನ ಬಂದ್ಬಿಡುತ್ತೆ ಈ ಎನ್ ಟಿ ರಾಮರಾವೇ ಮೊದಲನೇ ಸತಿ ಚೀಫ್ ಮಿನಿಸ್ಟರ್ ಆದಾಗ ಎಲ್ಲ ಕೋಆಪರೇಟಿವ್ ಸೊಸೈಟಿಗಳ್ನು ಟೇಕ್ ಓವರ್ ಮಾಡಿ ಇದೇ ಸಹಕಾರಿಗಳು ಹೋಗಿ ಆಂದೋಲನ ಮಾಡಿದರು ಅದು ವಾಪಸ್ ಬರಬೇಕು ಪ್ರಜಾಪ್ರಭುತ್ವದ ರಿಸ್ಟೋರೇಷನ್ ಆಗಬೇಕು ಅಂತ ಅದೇ ಎನ್ ಟಿ ರಾಮಾರಾವು ಸರಿ ಹೋಗ್ರಪ್ಪ ನಿಮ್ಗೆ ಇನ್ನೊಂದು ಕಾನೂನೇ ಮಾಡಿಕೊಡ್ತೀನಿ ಅಂತ ಒಂದು ಪ್ಯಾರಲ್ ಆ್ಯಕ್ಟ್ ಮಾಡಿಕೊಟ್ರು ಆಗಿನ ಕಾಲದಲ್ಲಿ ಆ ಎನ್ ಟಿ ರಾಮರಾವ್ ಇದ್ದಿದ್ದು ಜಯಪ್ರಕಾಶ್ ನಾರಾಯಣ್ ಅಂತ ಅನ್ನೋ ಒಬ್ಬ ಈಗ ರಾಜಕೀಯ ನಾಯಕರಾಗಿರುವಂಥ ಐ ಎ ಎಸ್ ಅಧಿಕಾರಿ ಲೋಕಸತ್ತಾ ಅನ್ನೋ ಒಂದು ಪತ್ ಪಕ್ಷವನ್ನು ನಡೆಸ್ತಾರೆ ಮತ್ತು ಭಲೆರಾವ್ ಅನ್ನೋರು ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಆಗಿದ್ದರು ಮತ್ತು ಈಗ ಮುಖ್ಯ ಚುನಾವಣಾಧಿಕಾರಿ ಆಗಿರುವ ವಿ ಎಸ್ ಸಂಪತ್ತವರು ಆಗ ಪ್ರಿನ್ಸಿಪಲ್ ಸೆಕ್ರೆಟರಿ ಕೋಆಪರೇಷನ್ ಈ ಎಲ್ಲರೂ ಸಹಕಾರ ಸಿದ್ಧಾಂತವನ್ನು ನಂಬ್ ನಂಬುವಂಥವ್ರೆ ಆದ್ದರಿಂದ ಅವರು ಅಷ್ಟೂ ಜನ ಸೇರಿ ಈ ಒಂದು ಆ್ಯಕ್ಟನ್ನು ಪಾಸ್ ಮಾಡಿಸೋರು ಅದು ಒಂದು ಮಾದರಿ ಆ್ಯಕ್ಟ್ ಆಯಿತು ಆಂಧ್ರ ಪ್ರದೇಶದ ಮ್ಯೂಚುಲೇಟೆಡ್ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ ಮಾದರಿಯಾಗಿ ಎಂಟು ಒಂಬತ್ತೋ ಹತ್ತು ರಾಜ್ಯಗಳಲ್ಲಿ ಜಾರ್ಖಂಡ್ ಮಧ್ಯಪ್ರದೇಶ ಬಿ ಬಿಹಾರ್ ಛತ್ತೀಸ್ಗಢ ಗೋವಾ ಜಮ್ಮು ಕಾಶ್ಮೀರ್ ಕರ್ನಾಟಕ ಈ ಅನೇಕ ರಾಜ್ಯಗಳಲ್ಲಿ ಅದನ್ನು ಇಲ್ಲಿ ನಮ್ಮಲ್ಲಿ ಸೌಹಾರ್ದ ಆ್ಯಕ್ಟ್ ಅಂತ ಕರಿತೀವಿ ಅದು ಆ ಸೌಹಾರ್ದ ಆ್ಯಕ್ಟಲ್ಲಿ ಏನಂತ ಏನಾಯಿತು ಅಂತಂದರೆ ಅವರು ಹೇಳಿದ್ರು ಈ ಸಹಕಾರಿ ಅನುದಾನ ಇಲ್ಲದೆ ಇರೋವಂಥ ಸಹಕಾರ ಸರ್ಕಾರಿ ಅನುದಾನ ಇಲ್ಲದೆ ಇರುವಂಥ ಸಹಕಾರ ಸಂಘಗಳಿಗೆ ನಾವು ಇಲ್ಲಿ ರಿಜಿಸ್ಟರ್ ಆಗೋಗ್ಬಿಡ್ತೀವಿ ನಾವು ನಿಮ್ಮನ್ನು ಯಾವ ಇಂಟರ್ಫಿಯರೆನ್ಸ್ ಇಲ್ಲದೂ ನೋಡ್ಕೋತೀವಿ ಅಂತ ಇದು ಚೆನ್ನಾಗೇ ನಡೀತಾ ಇತ್ತು ಈ ಒಂದು ಕಳೆದ ವರ್ಷ ಈ ಲೋಕಪಾಲ್ ಗಲಾಟೆ ನಡೀತಾ ಇದ್ದ ಪೀಕ್ನಲ್ಲಿ ಪಾರ್ಲಿಮೆಂಟ್ನಲ್ಲಿ ಒಬ್ಬರ ಜೊತೆ ಒಬ್ಬರು ಮಾತಾಡದಿರೋ ಅಂತ ಒಂದು ಪರಿಸ್ಥಿತಿ ಇದ್ದಾಗ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪಾಸ್ ಆಯಿತು ಯಾರ ಗಮನಕ್ಕೂ ಬರಲೇ ಇಲ್ಲ ಅದು ಶರದ್ ಪವಾರ್ ಇಟ್ಟರು ಪಾಸಾಗೋಗ್ತದೆ ಅದು ಎಲ್ಲಿಂದ ಪಾಸಾಯಿತು ಏನು ಚರ್ಚೆ ಆಯಿತು ಏನು ಗೊತ್ತಿಲ್ಲದೇ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪಾಸ್ ಮಾಡಿದ್ದರು ನೈಂಟಿ ಸೆವೆಂತ್ ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟ್ಯೂಷನ್ ಈ ನೈಂಟಿ ಸೆವೆಂತ್ ಅಮೆಂಡ್ಮೆಂಟ್ ಏನು ಮಾಡುತ್ತೆ ಅಂತಂದರೆ ಸಹಕಾರವನ್ನು ಎಸ್ಟ್ಯಾಬ್ಲಿಷ್ ಮಾಡೋದು ನಮ್ಮ ಹಕ್ಕು ಅಂತ ಒಂದು ಫಂಡಮೆಂಟಲ್ ರೈಟ್ ಆಗಿ ಒಂದು ಡಿಸೈಡ್ ಮಾಡಬಾರ್ದು ಒಂದು ಉತ್ತಮವಾದ ಇದು ಯಾಕೆಂದರೆ ಈಗ ಸಹಕಾರ ಸಂಘಗಳಿಗೆ ಒಂದು ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನು ಬಂದಿದೆ ಅಂದರೆ ಈಗ ನೀವು ಬಿಯಾಂಡ್ ಅ ಸರ್ಟನ್ ಲಿಮಿಟ್ ನಿಮ್ಮ ಮಾಡಿದ್ರೆ ಅದು ವಯೋಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಗಬಹುದು ಕಾನ್ಸ್ಟಿಟ್ಯೂಷನ್ ಅಮೆಮೆಂಟ್ ಏನು ಮಾಡಿದ್ರು ಆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡುವಾಗ ಅದರಲ್ಲಿ ಒಂದು ಶೆಡ್ಯೂಲ್ ನೈನ್ ಬಿ ಅಂತ ಒಂದು ಪುಟಾಣಿ ಶೆಡ್ಯೂಲ್ ತೋರಿಸಿ ಅದರಲ್ಲಿ ಏನೇನೋ ಬರೆದಿಟ್ರು ಏನೋ ಅವರ ಟರ್ಮ್ ಐದು ವರ್ಷ ಇರುತ್ತೆ ಹೀಗೆ ಎಲೆಕ್ಷನ್ ಆಗುತ್ತೆ ಅದಕ್ಕೊಂದು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಆಗುತ್ತೆ ಅದು ಮೊನ್ನೆ ಸಿದ್ದರಾಮಯ್ಯವರು ಎಲೆಕ್ಷನ್ ಕಮಿಷನ್ಗಾಗಿ ಒಂದಷ್ಟು ದುಡ್ಡನ್ನು ತಮ್ಮ ಬಜೆಟ್ನಲ್ಲಿ ಇದು ಕೋಆಪ್ರೇಟಿವ್ ಎಲೆಕ್ಷನ್ ಕಮಿಷನ್ಗೆ ಬೇರೆಯಾಗಿಟ್ಟಿದ್ದಾರೆ ಈ ತೊಂಬತ್ತೇಳನೇ ತಿದ್ದುಪಟ್ಟಿ ಒಂದು ಒಂದು ರೀತಿಯಲ್ಲಿ ಅದು ಸ್ವಾಗತಾರ್ಹವಾದ ತಿದ್ದುಪಡಿ ಯಾಕೆಂತಂದರೆ ಅದು ಒಂದು ರೈಟ್ ಟು ಫಾರ್ಮಿ ಕಾಪರ್ಟಿವ್ ಅಂದರೆ ಈಗ ನಾವು ಒಂದು ಕೋಪರೇಟಿವ್ನ ಸೆಟಪ್ ಮಾಡಬೇಕು ಅಂತ ರಿಜಿಸ್ಟರ್ ಮಾಡಲಿ ರಿಜಿಸ್ಟರ್ ಮಾಡಲಿಲ್ಲ ಅಂದರೆ ಇಟ್ಸ್ ವೈಲೇಟಿವ್ ಆದ ಕಾನ್ಸ್ಟಿಟ್ಯೂಷನ್ ಅಂತ ನಾವು ವಾಲಂಟರಿ ಅಸೋಸಿಯೇಷನ್ ಆಫ್ ಕೋಆಪರೇಟಿವ್ ಮಾಡ್ಬೋದು ಆದರೆ ಈ ಶೆಡ್ಯೂಲ್ ನೈನ್ ಬಿ ಇದೆಯಲ್ಲ ಅದು ಅದರಲ್ಲಿ ಭಾಳಷ್ಟು ಮೈಕ್ರೋ ಮ್ಯಾನೇಜ್ಮೆಂಟ್ ಆ ಕೋಆಪರಟಿವ್ ಆಕ್ಟ್ನಲ್ಲಿ ಏನೇನು ತೊಂದರೆಗಳಿದ್ದೋ ಅದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಲಿ ಹೋಗಿದೆ ಅದು ಗುಜರಾತ್ ಹೈಕೋರ್ಟ್ನಲ್ಲಿ ಎರಡು ತಿಂಗಳ ಹಿಂದೆ ಚಾಲೆಂಜ್ ಆಗಿ ಗುಜರಾತ್ ಹೈಕೋರ್ಟ್ ಅದನ್ನು ಸ್ಟ್ರೈಕ್ ಡೌನ್ ಮಾಡಿದೆ ದೇವ್ ಸೆಟ್ ದಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಇಸ್ ವ್ಯಾಲಿಡ್ ಬಟ್ ಶೆಡ್ಯೂಲ್ ನೈನ್ ಬಿ ಇಸ್ ನಾಟ್ ವ್ಯಾಲಿಡ್ ಅಂತ ಆದ್ದರಿಂದ ಈಗ ಸದ್ಯಕ್ಕೆ ಅದು ನಾಟ್ ವ್ಯಾಲಿಡ್ ಅದು ಕೇಂದ್ರ ಸರ್ಕಾರ ಮತ್ತೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋದರೆ ಅದು ಏನಾಗುತ್ತೋ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಗುಜರಾತ್ ಹೈಕೋರ್ಟ್ ರೂಲಿಂಗ್ ಪ್ರಕಾರ ಆ ಶೆಡ್ಯೂಲ್ ನೈನ್ ಸೆಕ್ಷನ್ ನೈನ್ ಬಿ ಇನ್ವ್ಯಾಲಿಡ್ ಆಗಿದೆ ಈಗಿರೋ ಪರಿಸ್ಥಿತಿ ಅದ್ಭುತವಾಗಿದೆ ಬಟ್ ಏನಾಗ್ತಾ ಇದೆ ಡೇಂಜರಸ್ ಟೆಂಡೆನ್ಸಿ ಏನಾಗ್ತಾ ಇದೆ ಅಂತಂದರೆ ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ನ ನೆಪವಾಗಿಟ್ಟುಕೊಂಡು ಒರಿಸ್ಸಾ ಸರ್ಕಾರ ಮತ್ತು ಮಧ್ಯಪ್ರದೇಶ ಸರ್ಕಾರ ಈ ಸೌಹಾರ್ದ ಆ್ಯಕ್ಟ್ಗಳನ್ನ ರದ್ದು ಮಾಡ್ತಾ ಇದೆ ರಿಪೀಲ್ ಮಾಡ್ತಾ ಇದೆ ಯಾಕೆಂತಂದರೆ ನಮಗೆ ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಂದಿದೆ ಅದರಲ್ಲಿ ಪ್ರೊಟೆಕ್ಷನ್ ಇದೆ ಆದ್ದರಿಂದ ನಿಮಗೆ ಪ್ಯಾರಲ್ ಆ್ಯಕ್ಟೇ ಬೇಕಾಗಿಲ್ಲ ಎಲ್ಲರೂ ಒಂದೇ ಆ್ಯಕ್ಟಿಗೆ ಬಂದುಬಿಡಿ ಅಂತ ಕರ್ನಾಟಕದಲ್ಲಿ ಅದು ಆಗಿಲ್ಲ ಬಟ್ ಒರಿಸ್ಸಾ ಮತ್ತು ಮಧ್ಯಪ್ರದೇಶ ಸರ್ಕಾರಗಳು ರಿಪೀಲ್ ಮಾಡ್ತವೆ ಸೊ ಈ ಒಂದು ಟೆಂಡೆನ್ಸಿ ಸ್ವಲ್ಪ ಡೇಂಜರಸ್ ಆದಂಥ ಟೆಂಡೆನ್ಸಿ ಎಲ್ಲೋ ಒಂದು ಕಡೆ ಹೋರಾಟ ಮಾಡಿ ಸ್ವಾತಂತ್ರ್ಯ ಬಂತು ನಾವು ನಮ್ಮ ಪಾಟಿಗೆ ನಾವು ವ್ಯಾಪಾರವನ್ನು ನಡೆಸ್ಕೊತೀವಿ ಸರ್ಕಾರದ ಪ್ರಮೇಯವಿಲ್ಲದೆ ನಡೆಸ್ಕೋತೀವಿ ಅನ್ನೋ ಅಷ್ಟೊತ್ತಿಗೆ ಏನೋ ಒಂದು ಕೊಕ್ಕಿ ತಂದು ಸರ್ಕಾರ ಇಡ್ತಾ ಇದೆ ಸರ್ಕಾರಗಳು ಇವೆ ಅದು ಒಂದು ಮತ್ತು ಭೂತ ಆಯಿತು ವರ್ತಮಾನ ಆಯಿತು ಸಹಕಾರ ಸಂಘದ ಭವಿಷ್ಯ ಅಂತ ಅಕ್ಷರ ಬರೆದು ಬಿಟ್ಟಿದ್ದಾರೆ ಅದರಿಂದ ಏನಾದರೂ ಅದ್ರ ಬಗ್ಗೆ ಒಂದು ಕೆಲವು ನಿಮಿಷ ಆದರೂ ಮಾ ಮಾತಾಡಬೇಕು ನಾನು ಒಂದು ಸೆಮಿನಾರ್ಗೆ ಇದ್ದೆ ಒಂದು ಹತ್ತದ್ನೈದು ವರ್ಷಗಳ ಕೆಳಗೆ ನಮ್ಮ ಅಪ್ಪ ಕೇಳಿದರೆ ಎಲ್ಲೋ ಹೋಗ್ತಾ ಇದೆಯಾ ಅಂತಂದರೆ ಫ್ಯೂಚರ್ ಆಫ್ ಕೋಆಪ್ರೇಟಿವ್ಸ್ ಮೇಲೆ ಒಂದು ವರ್ಕ್ಶಾಪ್ ಇದೆ ಅಲ್ಲಿ ಮಾತಾಡೋಕೆ ಹೋಗ್ತಾ ಇದ್ದೀನಿ ಅಂತ ಗಹ ಜೋರಾಗಿ ನಕರು ಏನು ಅಂತಂದೆ ಅಲ್ಲ ನೀನು ಅದರಲ್ಲಿ ಏನು ಇದು ಫ್ಯೂಚರ್ ಆಫ್ ಕೋಆಪ್ರೇಟಿವ್ಸ್ ಇಸ್ ಬ್ಲೀಕ್ ಐದು ಅಕ್ಷರ ಸಾಕು ಬಿ ಎಲ್ ಎ ಕೆ ಬ್ಲೀಕ್ ಅಂದರೆ ಸಹಕಾರ ಸಂಘಗಳಿಗೆ ಅವರು ಮೊದಲಿಂದಲೂ ನಮ್ಮ ಅಪ್ಪನಿಗೆ ನಾನು ಕಂಡ್ರೆ ಹಾಸ್ಯನೇ ಸಹಕಾರ ಸಂಘಗಳಿಗೆ ಯಾಕೆ ವಿಫಲವಾಗುತ್ತೆ ಅನ್ನೋದಕ್ಕೆ ಏನು ಟೀಸಿಸ್ ಮಾಡಬೇಕೇನೋ ಗೊತ್ತಿಲ್ವಾ ನಾನೇ ವಿಫಲ ಆಗುತ್ತೆ ಅಂತ ಭವಿಷ್ಯ ಕಟ್ಕೊಂಡು ನೀನು ಓಡಾಡ್ತಾ ನನಗೆ ಏನು ಅರ್ಥವಾಗಲ್ಲ ಏನು ಕೆಲಸ ಮಾಡ್ತೀವಿ ನೀನು ಅಂತ ಬೈದರು ಬಟ್ ಆ ಅದು ಆ ಒಂದು ಅಪ್ ಪೆಸಿಮಿಸಮ್ ನಮಗೆ ಬೇಡ ಅಂತ ಅನಿಸುತ್ತೆ ಯಾಕೆಂತಂದರೆ ಎಲ್ಲಿ ನಾವು ಬ್ಲೀಕ್ ಅಂದ್ಕೊಳ್ತೀವೋ ಅಲ್ಲೇ ಒಂದು ನಮಗೆ ಆಶಾದೀಪ ಕಾಣಿಸುತ್ತೆ ಆಂಧ್ರ ಪ್ರದೇಶದಲ್ಲಿ ಸಹಕಾರ ಸಂಘಗಳು ಮುಕ್ತಾಯವಾಯಿತು ಅನ್ನೋ ಅಷ್ಟೊತ್ತಿಗೆ ಎನ್ ಟಿ ಅವರು ಒಂದು ಹೊಸ ಕಾನೂನು ಕೊಟ್ಟರು ಸೊ ಹೀಗಾಗಿ ಏನಾದರೂ ಒಂದು ಆಗುತ್ತೆ ಆದ್ದರಿಂದ ಬ್ಲೀಕ್ ಅಂತ ಅನ್ಸೋದಿಲ್ಲ ಆದರೆ ನಾವು ಒಂದು ಎಚ್ಚರದಿಂದ ಇರಬೇಕು ಯಾಕೆಂತಂದರೆ ಸಹಕಾರ ಸಂಘಗಳು ಬೆಳೀತಾ 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 ಅವು ಮಾರುಕಟ್ಟೆಯ ಸೂತ್ರಗಳಿಗೆ ಒಗ್ಗಿಕೊಂಡು ಹೋಗ್ತಾ 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 ಇದ್ದಂಗೆ ಅವು ಮಾರುಕಟ್ಟೆಯ ರೂಪವನ್ನೇ ತಾಳ್ಬಿಡ್ತವೆ ಈಗ ನಾನು ಒಂದು ಮೂರು ಉದಾಹರಣೆ ಕೊಡ್ತೀನಿ ಎರಡು ಮೂರು ಡೈರಿಂಗ್ ಸೆಕ್ಟರಲ್ಲೇ ಮೂರು ಭಿನ್ನವಾದ ಉದಾಹರಣೆಗಳು ಆದರೂ ಮೂರೂ ಸಹಕಾರ ಸಂಘಗಳಿಗೆ ಸ್ವಲ್ಪ ಚಿಂತೆಯನ್ನು ಉಂಟು ಮಾಡುವ ಬೇರೆ ಬೇರೆ ರೀತಿಯಾದಂಥ ಚಿಂತೆಯನ್ನು ಉಂಟು ಮಾಡುವ ವಿಷಯಗಳು ಮೂರು ಮೂರನ್ನು ಇಟ್ಕೊಂಡು ತಾವು ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು ನಾನಿನ್ನ ಐದು ಐದು ನಿಮಿಷದಲ್ಲಿ ಮುಗಿಸ್ತೀನಿ ನಾನು ಒಂದು ಆಂಧ್ರ ಪ್ರದೇಶ ಡೈರಿ ಡೆವಲಪ್ಮೆಂಟ್ ಕೋಆಪರೇಟಿವ್ ಫೆಡರೇಷನ್ ಅಂತ ಇತ್ತು ವಿಜಯ ಅಂತ ಒಂದು ಬ್ರ್ಯಾಂಡನ್ನು ಮಾಡ್ತಾಯಿದ್ರು ಇವತ್ತು ನೀವು ನಂದಿನಿ ಅಂತ ಏನು ನೋಡ್ತಿರೋ ಕರ್ನಾಟಕದಲ್ಲಿ ಆ ಥರ ಒಂದು ಕಾಲದಲ್ಲಿ ವಿಜಯ ಅನ್ನೋ ಬ್ರ್ಯಾಂಡು ದೇಶದಲ್ಲಿ ಅಮುಲ್ ನಂತರ ಅತ್ಯಂತ ದೊಡ್ಡ ಎರಡನೇ ಮಹತ್ವದ ಆಗಿತ್ತು ಎ ಪಿ ಡೈರಿ ಬಹಳ ಚೆನ್ನಾಗಿ ಒಂದೊಂದು ಕಾಲದಲ್ಲಿ ನಡೀತಾ ಇತ್ತು ಮುಖ್ಯವಾಗಿ ಎ ಪಿ ಡೈರಿಯಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಡೈರಿಗಳಿದೆ ಚಿತ್ತೂರಿನಲ್ಲಿದ್ದಂಥ ಒಂದು ಡೈರಿ ಬಹಳ ಚೆನ್ನಾಗಿ ನಡೀತಾ ಇತ್ತು ಈಗ ನಮ್ಮ ಕರ್ನಾಟಕದಲ್ಲೇ ತಗೊಂಡ್ರೆ ಕೋಲಾರದ ಡೈರಿ ತುಂಬ ಚೆನ್ನಾಗಿ ನಡೀತಾ ಆ ಏರಿಯಾದಲ್ಲಿ ಹಾಲಿನ ಉತ್ಪಾದನೆ ತುಂಬ ಚೆನ್ನಾಗಿದೆ ಆದ್ದರಿಂದ ಜೊತೆಗೆ ಹಸುವಿನ ಹಾಲು ಬೇರೆ ಆ ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು ನಮ್ಮ ಆಂಧ್ರ ಪ್ರದೇಶದ ಆಗಿನ ಮಾಜಿ ಮುಖ್ಯಮಂತ್ರಿ ಅದಾದಮೇಲೆ ಒಂದು ಸರ್ತಿ ಮಾಜಿ ಆಗಿದ್ದರು ಮತ್ತೆ ಮುಖ್ಯಮಂತ್ರಿ ಈಗ ಮತ್ತೆ ಮಾಜಿ ಆಗಿದ್ದಾರೆ ಚಂದ್ರಬಾಬು ನಾಯ್ಡು ಅವರು ಅಲ್ಲಿ ಒಂದು ತಂದು ಹೆರಿಟೇಜ್ ಅಂತ ಒಂದು ತಮ್ಮ ಒಂದು ಖಾಸಗಿ ಡೈರಿಯನ್ನು ಅದೇ ಚಿತ್ತೂರಿನಲ್ಲಿ ಏರ್ಪಾಟು ಮಾಡಿದರು ಸಹಕಾರಿ ಸಂಘಗಳಿಗೆ ಎಲ್ಲೆಲ್ಲಿಂದ ನಮಗೆ ಸವಾಲುಗಳು ಬರ್ತವೆ ನೋಡಿ ಅದ್ಭುತವಾಗಿ ನಡೀತಾ ಇರೋ ಒಂದು ಮಿಲ್ಕ್ ಯೂನಿಯನ್ ಸೊಸೈಟಿಗಳಿವೆ ಮಿಲ್ಕ್ ರೂಟ್ ಇದೆ ಹಾಲನ್ನು ಸಂಗ್ರಹಿಸ್ತಾ ಇದ್ದಾರೆ ಅರ್ಧ ಹಾಲು ಸುಮಾರಷ್ಟು ಹಾಲು ಸಮೀಪ ಬೆ ಸಮೀಪದ ಬೆಂಗಳೂರಿಗೆ ಹೋಗುತ್ತೆ ಒಂದಷ್ಟು ಹಾಲು ಸಮೀಪದ ಚೆನ್ನೈಗೆ ಹೋಗುತ್ತೆ ಯಾಕೆಂದರೆ ಚಿತ್ತೂರಿಗೆ ನ್ಯಾಚುರಲ್ ಮಾರ್ಕೆಟ್ ಚೆನ್ನೈ ಮತ್ತು ಬೆಂಗಳೂರು ಮತ್ತೊಂದಷ್ಟು ಅಲ್ಲಿ ಮಾಡಿದ ತುಪ್ಪ ಬಿಡಿ ತಿರುಪತಿ ತಿಮ್ಮಪ್ಪನೇ ಲಡ್ಡುಗೆ ಹೋಗುತ್ತೆ ಅದ್ಭುತವಾದ ಒಂದು ಏರ್ಪಾಟ್ನಲ್ಲಿ ಈ ಸಂಸ್ಥೆ ಚೆನ್ನಾಗಿ ನಡೀತಾ ಇದೆ ಚೀಸು ಮಾಡ್ತಾ ಮಾಡ್ತಾಯಿದ್ದಾರೆ ಹೆರಿಟೇಜ್ ಬರುತ್ತೆ ಮೊದಲು ಏನು ಮಾಡ್ತಾರೆ ಚಿತ್ತೂರು ಡೈರಿಯ ಅಷ್ಟು ಪ್ರೊಕ್ಯೂರ್ಮೆಂಟ್ ಸ್ಟಾಫ್ನ ಅಂದರೆ ಯಾರು ಹಾಲು ಶೇಖರಿಸ್ತಾರೋ ಅಷ್ಟು ಸ್ಟಾಫ್ಗೆ ಹೆಚ್ಚು ಸಂಬಳ ಕೊಟ್ಟು ಹೆರಿಟೇಜ್ ಡೈರಿಯಲ್ಲಿ ನಿಯಾಮಕ ಮಾಡ್ಕೊತಾರೆ ಎರಡನೇದು ಆ ರೂಟ್ಗಳು ಮಿಲ್ಕ್ ರೂಟ್ ಏನಿದೆ ಇವ್ರಿಗೆ ಗೊತ್ತು ಅದರಿಂದ ಅದೇ ರೂಟಲ್ಲಿ ಅವರು ಅವರ ಹಾಲು ಕಲೆಕ್ಷನ್ನ ವ್ಯಾನ್ ನೋಡಿಸ್ತಾರೆ ಎರಡನೇದು ಮೂರನೇದು ಆ ಸೊಸೈಟಿಗಳಲ್ಲೇ ಹೋಗಿ ವ್ಯಾನ್ ಇದು ಕ್ಯಾನ್ ಇಡ್ತಾರೆ ಇದು 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 ಬೇಕಿದ್ರೆ ಇಲ್ಲ ಹಾಕಿ ಇಲ್ಲ ಎಲ್ಲ ಹಾಕಿ ಇಲ್ಲ ಹಾಕಿದ್ರೆ ಅಲ್ಲಿಗೆ ಹೋಗುತ್ತೆ ಅವರು ಹತ್ತು ಪೈಸೆ ಜಾಸ್ತಿ ಕೊಡ್ತಾರೆ ಇಲ್ಲ ಹಾಕಿದ್ರೆ ಡೈರಿಗೆ ಹೋಗುತ್ತೆ ಆಯಿತಾ ಹಾಕಿ ಈ ನಮ್ಮ ಸಹಕಾರ ಸಂಘಗಳಲ್ಲಿ ಲೋಕಲ್ ಸೇಲ್ ಮಾಡ್ಬೋದು ಅಂತ ಒಂದು ಇದಿದೆ ಆದ್ದರಿಂದ ಲೋಕಲ್ ಸೇಲ್ ಅಂತ ತೋರಿಸ್ಬಿಟ್ರೆ ಆಯಿತು ಅದಕ್ಕೆ ಒಂದು ಕಾನೂನುಬದ್ಧವಾದಂಥ ಒಂದು ಔಟ್ಲೆಟ್ ಇತ್ತು ಲೋಕಲ್ ಸೇಲ್ ಅಂತ ತೋರಿಸಿ ಇನ್ನೊಂದು ಸರ್ಕಾರದಲ್ಲಿ ಏನೋ ಪದವಿ ಮಾಡಿಸಿ ತಿರುಪತಿಯಿಂದ ಪೇಮೆಂಟ್ ನಿಲ್ಲಿಸ್ಬಿಟ್ರು ತುಪ್ಪ ಚೆನ್ನಾಗಿರಲಿಲ್ಲ ಕ್ವಾಲಿಟಿ ತಿಮ್ಮಪ್ಪನಿಗೆ ಇಷ್ಟ ಆಗಲಿಲ್ಲ ಅದನ್ನು ದುಡ್ಡು ಕೊಡೋಲ್ಲ ಅಂತ ಆಯಿತಾ ಫೆಡರೇಷನಿಂದ ಎರಡು ಇದು ಚೆನ್ನೈಗೆ ಬೆಂಗಳೂರಿಗೆ ನೀವು ಹಾಲು ಸರಬರಾಜು ಇದ್ದೀರಿ ಇದು ಆಂಧ್ರ ಪ್ರದೇಶದ ಡೈರಿ ಆಂಧ್ರ ಪ್ರದೇಶದಲ್ಲಿ ನಮಗೆ ಹಾಲು ಬೇಕಾಗಿರುವಾಗ ನೀವು ಚೆನ್ನೈಗೆ ಬೆಂಗಳೂರಿಗೆ ಇತರೆ ರಾಜ್ಯಕ್ಕೆ ಹೆಂಗೆ ಸರ್ ಹೈದರಾಬಾದಿಗೆ ಕಳಿಸಿ ಅಂತ ಅಂದರೆ ಮೂರು ಗಂಟೆ ಪ್ರಯಾಣ ಮಾಡುವ ಹಾಲ್ನ ನೀವು ಹತ್ತು ಗಂಟೆ ಪ್ರಯಾಣ ಮಾಡುವಂಥ ಒಂದು ಡಿಸ್ಟೆನ್ಸ್ಗೆ ಕಳಿಸಿದೀರ ಪೇಮೆಂಟು ಗೊತ್ತಿಲ್ಲ ಹದಿನೈದು ದಿವಸದಲ್ಲಿ ಈ ಡೈರಿ ರೈತರಿಗೆ ದುಡ್ಡು ಕೊಡಲಾರದಂಥ ಪರಿಸ್ಥಿತಿ ಬಂದ್ಬಿಡ್ತು ಯಾಕೆಂದರೆ ತಿರುಪತಿಯಿಂದ ಪೇಮೆಂಟ್ ನಿಂತೋಯ್ತು ಹೈದರಾಬಾದಿಂದ ಪೇಮೆಂಟ್ ನಿಂತೋಯಿತು ಬೆಂಗಳೂರು ಮದ್ರಾಸ್ ಮಾರ್ಕೆಟ್ಗಳಿಲ್ಲ ತುಪ್ಪ ತಿಮ್ಮಪ್ಪ ಇಲ್ಲ ಏನು ಮಾಡ್ತೀರ ಅದೇ ಸಮಯಕ್ಕೆ ಹೆರಿಟೇಜು ಬೆಳ್ಕೋತ ಬಂತು ಅಂದರೆ ಒಂದು ಸಹಕಾರ ಸಂಸ್ಥೆಯನ್ನು ಹದಿನೈದು ದಿವಸದಲ್ಲಿ ಹೇಗೆ ಇಳಿಸ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಒಟ್ಟಾರೆ ಏನು ಅಂತಂದರೆ ವರ್ಕಿಂಗ್ ಕ್ಯಾಪಿಟಲ್ನ ಚೋಕ್ ಮಾಡಿಬಿಟ್ಟು ರೈತರಿಗೆ ದುಡ್ಡು ಬರೆದಿರೋ ಮಾಡಿಬಿಟ್ರೆ ಆಯಿತು ಸರ್ಪಂಚರ್ ಫ್ಯಾ ಫ್ಯಾಟ್ ರೀಡಿಂಗ್ ಎಲ್ಲ ಅದ್ಭುತವಾಗಿರ್ತಾಯಿತ್ತು ಹಸೂನ್ ಹಾಲಾದರೂ ಸರ್ಪಂಚರ್ ಫ್ಯಾಟ್ ರೀಡಿಂಗ್ ಐದೂರು ಪರ್ಸೆಂಟು ಆರು ಪರ್ಸೆಂಟು ಬಂದ್ಬಿಡೋದು ಅಲ್ಲಿ ಯಾರಾದರೂ ಪ್ರಮುಖ ನಾಯಕರಿದ್ದರೆ ಅವರು ಫ್ಯಾಟ್ ರೀಡಿಂಗ್ ಅದ್ಭುತವಾಗಿ ಬರ್ತಾಯಿತ್ತು ಅವ್ರಿಗೆಲ್ಲ ಒಳ್ಳೆಯ ದುಡ್ಡು ಬರ್ತಾಯಿತ್ತು ಸೊ ಈ ಈ ರೀತಿಯಾದಂಥ ಒಂದು ಪಿತೂರಿ ನಡೆಸಿ ಆ ಒಂದು ಸಂಸ್ಥೆ ಕುಸಿತು ಅದು ಒಂದು ಒಂದು ರೀತಿಯಾದಂಥ ಡೇಂಜರ್ ನಮ್ಮ ಸಹಕಾರಕ್ಕೆ ಇದರಲ್ಲಿ ಸ್ವಲ್ಪ ಅಧಿಕಾರವೂ ಇದೆ ಸ್ವಲ್ಪ ವ್ಯಾಪಾರವೂ ಇದೆ ಬಟ್ ಈ ಅಧಿಕಾರ ಇಲ್ಲದೇ ಇದ್ದಿದ್ದರೂ ಈ ವ್ಯಾಪಾರಿ ಮನಸ್ತತ್ವದಿಂದ ಇದನ್ನು ಮಾಡ್ಬೋದಾಗಿತ್ತು ಅವರು ಚಂದ್ರಬಾಬು ನಾಯ್ಡು ಆಗದೇ ಇದ್ದಿದ್ರೂ ಇದೇ ಕೆಲವು ಸೂತ್ರಗಳನ್ನ ಹಿಡಿದು ಖಾಸಗಿ ವ್ಯಾಪಾರಿಗಳು ಇದೇ ಸ್ಟ್ರಾಟಜಿಯಿಂದ ಸಹ ಸಹಕಾರ ಸಂಘವನ್ನು ಕುಸಿಯಾಗಿ ಮಾಡ್ಬೋದಾಯಿತು ಎರಡನೇದು ನಮ್ಮ ನಂದಿನಿಗೆ ನಮ್ಮ ಯಡಿಯೂರಪ್ಪನವರು ಮಾಡಿದ ಸೇವೆ ಮತ್ತು ಆ ಸೇವೆಯನ್ನು ಸಿದ್ದರಾಮಯ್ಯನವರು ಮುಂದುವರಿಸ್ತಾ ಇರೋ ರೀತಿ ಏನು ಯಡಿಯೂರಪ್ಪನವರು ಎರಡು ರೂಪಾಯಿ ರೈತರಿಗೆ ಹೆಚ್ಚು ಬೆಲೆ ಕೊಡ್ತೀನಿ ಅಂತಂದರು ಸಿದ್ದರಾಮಯ್ಯನವರು ನಾಲ್ಕು ರೂಪಾಯಿ ಮಾಡಿದ್ರು ಹೋಗ್ಲಿ ಬಿಡಿ ಬರದೇ ಇರೋದೇ ಒಳ್ಳೇದು ಅಲ್ಲ ಅಲ್ಲ ನಿಮಗೆ ದುಡ್ಡು ಬರಬಾರ್ದು ನಾನು ಹೇಳ್ತಾ ಇರೋದು ಸಹಕಾರ ಸಂಘದ ದೃಷ್ಟಿಯಿಂದ ಈ ಎರಡು ರೂಪಾಯಿ ನಾಲ್ಕು ರೂಪಾಯಿ ಬಂತು ಅಂತಲೇ ಇಟ್ಕೊಳ್ಳೋಣ ಒಂದು ಒಂದು ಕ್ಷಣಕ್ಕೆ ಬಂದಿದೆ ಅಂತಲೇ ಅಂದ್ಕೊಡೋಣ ಏನು ಮಾಡ್ತಾಯಿದ್ದೀವಿ ನಾವು ಎರಡು ರೂಪಾಯಿ ರೈತರಿಗೆ ಕೊಡ್ತಾಯಿದ್ವಿ ಒಳ್ಳೆಯದು ಅದರಲ್ಲಿ ತಪ್ಪೇನಿಲ್ಲ ಆದರೆ ಆ್ಯಕ್ಚುಲಿ ಅದು ರೈತರಿಗೆ ಕೊಡ್ತಾ ಇದ್ದೀವ ನಾವು ಗ್ರಾಹಕರಿಗೆ ಕೊಡ್ತಾಯಿದ್ದೀವ ಅನ್ನೋ ಪ್ರಶ್ನೆ ಕೇಳಬೇಕು ಯಾಕೆಂತಂದರೆ ಹಾಲಿನ ಬೆಲೆ ಇವತ್ತಿನ ದಿನ ಕರ್ನಾಟಕದಲ್ಲಿ ದೇಶದಲ್ಲೇ ಅತಿ ಕಡಿಮೆ ಬೆಲೆಯಲ್ಲಿ ಹಾಲು ಮಾರಾಟ ಮಾಡ್ತಾರೆ ನಾನು ಗ್ರಾಹಕನಾಗೆ ಹೇಳ್ತಾ ಇದ್ದೀನಿ ಇಪ್ಪತ್ತೇಳು ಇಪ್ಪತ್ತೆಂಟು ರೂಪಾಯಿ ಒಂದು ಲೀಟ್ರಿಗೆ ಮಾರ್ತಾಯಿದೆ ದೇಶದಾದ್ಯಂತ ಮೂವತ್ತ್ನಾಲ್ಕು ಮೂವತ್ತೈದು ರೂಪಾಯಿ ಕಮ್ಮಿ ಲೀಟ್ರ್ ಎಲ್ಲೂ ಸಿಗ್ತಾ ಇಲ್ಲ ಹಾಲು ಈಗ ನಾವು ರೈತರಿಗೆ ಎರಡು ರೂಪಾಯಿ ಕೊಡೋದ್ರಿಂದ ಗ್ರಾಹಕರಿಗೆ ನಾವು ಕೊಡ್ತಾ ಇರೋ ಸ ಇದು ಸಬ್ಸಿಡಿ ಅದು ಯಾಕೆಂತಂದರೆ ಮಾ ಮುಕ್ತ ಮಾರುಕಟ್ಟೆ ಅವರು ಮೂವತ್ತ್ನಾಲ್ಕು ರೂಪಾಯಿಗೆ ಹಾಲು ಮಾರಾಟ ಮಾಡೋಹೋಗಿದರೆ ರೈತರಿಗೆ ಅವರೇ ಎರಡು ರೂಪಾಯಿ ಕೊಡ್ತಾರೆ ಸರ್ಕಾರ ಯಾಕೆ ಕೊಡಬೇಕು ಇದರಿಂದ ಏನಾಗುತ್ತೆ ನಾನು ಹಾಲು ಕೊಂಡ್ಕೊಳ್ಳೋಕ್ಕೆ ಸಾಧ್ಯ ಇರೋನ್ ನನ್ನಂತ ಅವನಿಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ ರೈ ರೈ ರೈತನಿಗೆ ದುಡ್ಡು ಹೋಗ್ತಾ ಇದೆ ಈ ಮಧ್ಯದಲ್ಲಿರೋ ಫೆಡರೇಷನ್ಗೆ ಏನಾಗ್ತಾ ಇದೆ ಅಂತಂದರೆ ಜಾಸ್ತಿ ದುಡ್ಡು ಕೊಡ್ತಾ ಕೊಡ್ತಾಯಿರೋದರಿಂದ ಎಲ್ಲ ಕಡೆ ಇದ್ದ ಹಾಲು ಬಂದು ಫೆಡರೇಷನ್ಗೆ ಬೀಳುತ್ತೆ ಐವತ್ತು ಲಕ್ಷ ಲೀಟ್ರ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಈಗ ಅವ್ರಿಗೆ ಅದನ್ನು ಪ್ರೋಸೆಸ್ ಮಾಡುವಂಥ ಕೆಪಾಸಿಟಿ ಇಲ್ಲ ಅವ್ರಿಗೆ ವರ್ಕಿಂಗ್ ಕ್ಯಾಪಿಟಲ್ ಕೊಡ್ತಾ ಇಲ್ಲ ಹೀಗಾಗಿ ಅವರು ದುಡ್ಡು ಕೊಡೋ ಪರಿಸ್ಥಿತಿಯಲ್ಲಿ ಕೆ ಎಮ್ ಎಫ್ ಇಲ್ಲ ಯಾಕೆಂತಂದರೆ ಅವ್ರು ವರ್ಕಿಂಗ್ ಅವ್ರಿಗೆ ಆಗಲೇ ಐವತ್ತು ಕೋಟಿ ನಷ್ಟ ನೋಡ್ತಾ ಇದ್ದಾರೆ ಸೊ ಹೀಗಾಗಿ ಇದರಿಂದ ಏನಾಗುತ್ತೆ ಅಂತಂದರೆ ನಾವು ಅಯ್ಯೋ ರೈತರಿಗೆ ಸಹಾಯ ಮಾಡ್ತಾ ಇದ್ದೀವಿ ಅಂತಂದು ಆ ರೈತರಿಗೆ ಸಹಾಯ ಮಾಡುವಂಥ ಒಂದು ಸಂಸ್ಥೆನೇ ನಾಶ ಮಾಡ್ತಾ ಇದ್ವಿ ಇದು ಕಿಲ್ಲಿಂಗ್ ವಿತ್ ಕೈಂಡ್ನೆಸ್ ಅಂತ ಇದು ಒಂದು ತಮ್ಮ ಉದಾರತೆಯಿಂದ ಕೊಲ್ಲುವುದು ಅಂತಂದರೆ ಇದೆ ಇದು ಕರ್ನಾಟಕದ ಒಂದು ಕತೆ ಈಗ ಇವತ್ತಿನ ದಿನ ನಂದಿನಿ ದೇಶದಲ್ಲಿ ಹಾಲಿನ ವಿಷಯಕ್ಕೆ ಆ ಮಿಲ್ಕ್ ಪ್ರಾಡಕ್ಟ್ಸ್ ವಿಷಯಕ್ಕೆ ಎರಡನೇ ಅತಿ ದೊಡ್ಡ ಬ್ರ್ಯಾಂಡು ಇಟ್ ಈಸ್ ದ ಸೆಕೆಂಡ್ ಬಿಗ್ಗೆಸ್ಟ್ ಡೈರಿ ಆಫ್ಟರ್ ಗುಜರಾತ್ ಲೋಕಲ್ ಕಲೆಕ್ಷನ್ನು ನಂದಿನಿದು ಗುಜರಾತಿನ ಲೋಕಲ್ ಕಲೆಕ್ಷನ್ ನೋಡಿದ್ರೆ ಹೆಚ್ಚು ಕಮ್ಮಿ ಬರೋಬರಿ ಬರೋಬರಿ ಆಗೋಗಿದೆ ಗುಜರಾತಿ ನಮ್ಮದಕ್ಕಿಂತ ಜಾಸ್ತಿ ಯಾಕಿದೆ ಅಂತಂದರೆ ಅವರು ಗುಜರಾತಿನಿಂದ ಆಚೆ ಕೂಡ ಮಿಲ್ಕ್ ಕಲೆಕ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಹಾಲನ್ನು ಕ ಶೇಖರಿಸಲಿಕ್ಕೆ ಶುರು ಮಾಡಿದ್ದಾರೆ ಆದ್ದರಿಂದ ಅವ್ರದ್ದು ಇನ್ನೂ ದೊಡ್ಡದಾಗಿ ಕಾಣಿಸ್ತಾ ಬಟ್ ನಾವು ಗುಜರಾತಿನ ಪ್ರೊಡಕ್ಷನ್ ಕರ್ನಾಟಕದ ಪ್ರೊಡಕ್ಷನ್ ತೊಗೊಂಡ್ರೆ ನಂದಿನಿ ಗುಜರಾತಕ್ಕೆ ಸಮನಾಗಿ ನಡೆಯುವ ಒಂದು ಸಾಧ್ಯತೆ ಇತ್ತು ಆ ಸಾಧ್ಯತೆ ಮುಂದಕ್ಕೆ ಕಾಣಿಸ್ತಾ ಇಲ್ಲ ಈ ಒಂದು ಔದಾರ್ಯದಿಂದ ಸರ್ಕಾರದ ಔದಾರ್ಯದಿಂದ ಮೂರನೇದು ಅಮುಲ್ ಅಮುಲ್ನಲ್ಲಿ ಏನಾಗ್ತಾಯಿದೆ ಅಂತಂದರೆ ಅಲ್ಲಿ ಕಳೆದ ಕುರಿಯನ್ ಬಿಟ್ಟಾಗ್ಲಿಂದಲೂ ಅಮುಲ್ ಅದ್ಭುತವಾಗಿ ಇದೆ ಅಂದರೆ ಎಷ್ಟು ಅದ್ಭುತವಾಗಿ ಬೆಳೀತಾಯಿದೆ ಅಂತಂದರೆ ಕುರಿಯನ್ನವರು ಕಳೆದ ಅವರ ಕಳೆದ ಕೊನೆಯ ನಾಲ್ಕೈದು ವರ್ಷದಲ್ಲಿ ತೀರಾ ಯೂಸ್ಲೆಸ್ ಆಗಿದ್ದರೇನೋ ಅನ್ನೋ ರೀತಿಯಲ್ಲಿ ಅವರ ಟರ್ನ್ ಓವರ್ ಜಾಸ್ತಿ ಆಗ್ತಾಯಿದೆ ಆದರೆ ಈ ಟರ್ನ್ ಓವರು ಸಹಕಾರದಿಂದ ಬರ್ತಾ ಇಲ್ಲ ಅದು ನಮಗೆ ಚಿಂತೆ ಉಂಟು ಮಾಡೋ ವಿಷಯ ಎಲ್ಲಿಂದ ಬರ್ತಾ ಇದೆ ಅಂತಂದರೆ ಅವರು ಬೇರೆ ರಾಜ್ಯಗಳಲ್ಲಿ ಹೋಗಿ ಹಾಲನ್ನು ಕೊಂಡುಕೊಂಡು ಅಲ್ಲೇ ಮಾರಾಟ ಮಾಡ್ತಾಯಿದ್ದಾರೆ ನಾನ್ ಮೆಂಬರ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ನಾನ್ ಮೆಂಬರ್ ಬಿಸ್ನೆಸ್ ಜಾಸ್ತಿ ಆದಷ್ಟಕ್ಕೂ ಮೆಂಬರ್ ಕಂಟ್ರೋಲ್ ಕಮ್ಮಿ ಆಗ್ತಾ ಹೋಗುತ್ತೆ ಯಾಕೆಂತಂದರೆ ದುಡ್ಡು ಬೇರೆ ಮೂಲದಿಂದ ಬರುತ್ತೆ ಸೊ ಗುಜರಾತಿನ ಒಂದು ಡೇಂಜರ್ ಏನು ಅಂತಂದರೆ ಅದರ ಬೆಳವಣಿಗೆನೇ ಅದರ ಡೇಂಜರ್ ಆಗಿಬಿಟ್ಟಿದೆ ಆದರೂ ಅದರ ಸಾಫಲ್ಯ ಸಾಫಲ್ಯತೆಯೇ ಅದರ ಮು ಮುಖ್ಯವಾದ ಮುಳು ಆಗ್ತಾಯಿದೆ ಯಾಕೆಂತಂದರೆ ಅದು ದೊಡ್ಡದಾಗಿ ಬೆಳೆದಷ್ಟಕ್ಕೂ ಅದು ಆ ಟೆಕ್ನೋಕ್ರಾಟ್ಸಲ್ಲಿ ಕೇಂದ್ರೀಕೃತವಾಗುತ್ತೆ ಮ್ಯಾನೇಜಿಂಗ್ ಡೈರೆಕ್ಟ್ರ್ ಮತ್ತು ಸ್ಟಾಫಲ್ಲಿ ಕೇಂದ್ರೀಕೃತವಾಗುತ್ತೆ ಅವರ ಪ್ರೊಸೆಸಿಂಗ್ ಫೆಸಿಲಿಟೀಸ್ ಮುಂಚೆ ಎಲ್ಲ ಯೂನಿಯನಲ್ಲಿ ಯೂನಿಯನ್ಗೆ ಫ್ಯಾಕ್ಟ್ರಿಗಳು ಕೊಡ್ತಾಯಿದ್ರು ಬಾನಸ್ಕಾಂಠ ಯೂನಿಯನ್ ಚೀಸ್ ಫ್ಯಾಕ್ಟ್ರಿ ಹಾಕುತ್ತೆ ಇನ್ಯಾವುದೋ ಪಾಲನ್ಪುರಲ್ಲಿ ನಾವು ಇದು ಸಾಬರ್ಕಾಂಟಲ್ಲಿ ನಾವು ಹಾಲಿನ ಪುಡಿ ಮಾಡ್ತೀವಿ ಆ ಚರ್ಚೆ ಇತ್ತು ನನಗೆ ಫ್ಯಾಕ್ಟ್ರಿ ಬೇಕಾ ನನಗೆ ಫ್ಯಾಕ್ಟ್ರಿ ಬೇಕಾ ಅಂತ ಸಹಕಾರಿಗಳ ಜೊತೆಗೆ ಫೆಡರೇಷನ್ನೇ ಫ್ಯಾಕ್ಟ್ರಿ ಹಾಕಿಬಿಟ್ರೆ ಆ ಚರ್ಚೆನೂ ನಡೆಯೋದಿಲ್ಲ ಸೊ ಎಲ್ಲ ಕೇಂದ್ರೀಕೃತವಾಗಿ ಅದು ಎಫಿಷಿಯಂಟ್ ಇದೆ ಬಟ್ ಅಲ್ಲಿ ಲೀಡರ್ಶಿಪ್ ಎಷ್ಟು ದಿನ ರೈತರ ಪರವಾಗಿರುತ್ತೋ ಅಷ್ಟು ದಿನ ಈ ವ್ಯವಸ್ಥೆ ನಡ್ಕೊಂಡು ಹೋಗ್ಬೋದು ಆದರೆ ಆ ಲೀಡರ್ಶಿಪ್ ಒಂದು ಕಾಂಪ್ರಮೈಸ್ ಮಾಡಿಕೊಂಡ್ರೆ ಈ ವಿಜಯ ಡೈರಿ ಕುಸಿದಂಗೆ ಅಮೂಲ್ ಕುಸಿಯೋ ಸಾಧ್ಯತೆ ಇದೆ ಆ ಬೆಳವಣಿಗೆನೇ ಅದಕ್ಕೆ ಮುಳುವಾಗಿದೆ ಇನ್ನೊಂದು ಸಣ್ಣ ವಿಚಾರ ಈ ಮಾರುಕಟ್ಟೆ ಮಾರುಕಟ್ಟೆ ಅಂತ ನಾವು ಮಾರುಕಟ್ಟೆ ಹಿಂದೆ ಓಡಿದಾಗ ಆಗುವಂಥ ಒಂದು ಡೇಂಜರು ಗುಜರಾತ್ ಮಾರುಕಟ್ಟೆ ಮಾರ್ಕೆಟ್ ಅಂತ ಓಡಿ ಅವರು ಎಕ್ಸ್ಪೋರ್ಟ್ ಮಾರ್ಕೆಟು ಅದು ಇದು ಅಂತ ಹ್ಯಾಸಪ್ ನಾಮು ಹೀಗಂತ ಹೇಳಿ ಕ್ವಾಲಿಟಿ ಪ್ಯಾರಾಮೀಟರ್ಸ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಕ್ವಾಲಿಟಿ ಪ್ಯಾರಾಮೀಟರ್ಸ್ ಜಾಸ್ತಿ ಮಾಡ್ದಂಗೆ ಹೈಜೀನ್ ಜಾಸ್ತಿ ಆಗ್ತಾ ಹೋಗಬೇಕಾಗತ್ತೆ ನಾವು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಹೈಜೀನ್ ಜಾಸ್ತಿ ಆಗಬೇಕು ಹೈಜೀನ್ ಜಾಸ್ತಿ ಆಗಬೇಕು ಅಂತಂದರೆ ಎಲ್ಲಿಂದ ಶುರು ಆಗಬೇಕು ಅದು ಹೈಜೀನು ನಮ್ಮ ಪ್ರಾಣಿ ಹಾಲು ಹಿಂಡೋ ಕಡೆಯಿಂದ ಅದು ಹೈಜೀನ್ ಶುರು ಆಗಬೇಕಾಗುತ್ತೆ ಪ್ರಾಣಿ ನಾವು ಹೇಗೆ ನೋಡ್ಕೋತೀವಿ ಹ್ಯಾ ಹಾಲು ಹಿಂಡ್ತೀವಿ ಅಲ್ಲೇ ಹೈಜೀನ್ ಶುರುವಾಗುತ್ತೆ ಬ್ಯಾಕ್ಟೀರಿಯಲ್ ಕೌಂಟು ಅದು ಅದು ಮಿಷಿನಲ್ಲಿ ಹಿಂಡಿದ್ರೆ ವಾಸಿ ಕೈಯಲ್ಲಿ ಹಿಂಡೋದಕ್ಕಿಂತ ಯಾಕಂದರೆ ಅಲ್ಲಿ ಹೈಜೀನ್ ಜಾಸ್ತಿ ಆಗುತ್ತೆ ಯಾಕಂದರೆ ನೀವು ಮಿಷಿನ ನೀವು ಫಿನೈಲ್ ಹಾಕಿ ತೊಳೆದು ಚೆನ್ನಾಗಿ ಆ್ಯಂಟಿಸೆಪ್ಟಿಕ್ ಮಾಡಿಬಿಟ್ಟು ಇಡ್ಬೋದು ಈ ಹೈಜೀನ್ ಹಿಂದೆ ಹೋದರೆ ನೀವು ಮಿಲ್ಕಿಂಗ್ ಮಿಷಿನ್ ಹಾಕ್ಬೇಕಂದ್ರೆ ನಿಮಗೆ ಐವತ್ತು ದನ ಇದ್ದು ಇಲ್ಲದೇ ಇದ್ದರೆ ಮಿಲ್ಕಿಂಗ್ ಕಿಟ್ಟಲ್ಲ ನೀವು ಪಾರ್ಲರ್ ಹಾಕ್ಬೇಕಂದ್ರೆ ಒಂದು ಐವತ್ತು ದನ ಇರಬೇಕು ಅಂದರೆ ನಾವು ಸಣ್ಣ ರೈತರಿಂದ ನಾವು ಮಾರುಕಟ್ಟೆ ಹತ್ರ ಹೋಗ್ತಾ 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 ದೊಡ್ಡ ರೈತರ ಕಡೆಗೆ ಹೋಗ್ತಾ ಹೋಗ್ತೀವಿ ಸಣ್ಣ ರೈತರು ಅವ್ರ ಕ್ವಾಲಿಟಿ ನಮಗೆ ಸರಿ ಹೋಗಲ್ಲ ಒಂಥರ ಅವ್ರನ್ನ ನಾವು ಕಡೆಗಣಿಸ್ತಾ ಹೋಗ್ತೀವಿ ಈ ಈ ಒಂದು ದಿಕ್ಕಿನಲ್ಲಿ ಅಮುಲ್ ಇದೆ ಅಂತ ಅಂದರೆ ಸಣ್ಣ ರೈತರಿಂದ ಈ ಈ ಸದ್ಯಕ್ಕೆ ಯಾವ ಸಣ್ಣ ರೈತರು ಅವ್ರು ಹೊರಗೆ ಹಾಕಿಲ್ಲ ಬಟ್ ಆ ಒಂದು ಐದು ವರ್ಷದಲ್ಲಿ ಆ ಸಾಧ್ಯತೆ ಇದೆ ಯು ಆರ್ ನಾಟ್ ವಾಯಬಲ್ ಈಗ ಇದು ಇದು ವರ್ಷಕ್ಕೆ ಇನ್ನೂರು ದಿನ ಹಾಲು ಸರಬರಾಜು ಮಾಡದೇ ಇದ್ದರೆ ಅಥವಾ ವರ್ಷಕ್ಕೆ ಇನ್ನೂರು ಲೀಟ್ರ್ ಸರಬರಾಜು ಇದ್ರೆ ಸ ಸದಸ್ಯತ್ವದ ಹಕ್ಕಿಲ್ಲ ಅಂತ ಒಂದು ಬೈಲ ಇದೆ ಅದನ್ನು ಅವರು ಇನ್ನೂರು ದಿನ ಇನ್ನೂರು ಲೀಟ್ರ್ನ ಇಪ್ಪತ್ತು ಸಾವಿರ ಲೀಟ್ರ್ ಮಾಡಿಬಿಟ್ರೆ ಆಗೋಯ್ತು ಬಯಲ ಬದಲಾಯಿಸ್ಬಿಡ್ಬೋದು ಎಷ್ಟೋ ಸದಸ್ಯರು ಹೊರಟೋಗ್ತಾರೆ ಈ ಮೂರು ರೀತಿಯಾದಂಥ ಡೇಂಜರು ಸಹಕಾರಕ್ಕಿದೆ ಅಂದರೆ ಸಹಕಾರ ಎಷ್ಟು ದಿನ ವಿಕೇಂದ್ರೀಕೃತವಾಗಿ ಪರಸ್ಪರತೆಯಲ್ಲಿ ನಡೆಯುತ್ತೋ ಅಷ್ಟು ದಿನ ಚೆನ್ನಾಗಿ ನಡೆಯುತ್ತೆ ಅದು ಬೆಳೆದು ದೊಡ್ಡದಾಗ್ತಾ ಇದ್ದಂಗೆ ಅದು ಮಾರುಕಟ್ಟೆಯ ಲಕ್ಷಣಗಳು ಅದಕ್ಕೆ ಬಂದ್ಬಿಟ್ಟು ಅದಕ್ಕೂ ಒಂದು ಮಲ್ಟಿನ್ಯಾಷನಲ್ಗೂ ವ್ಯತ್ಯಾಸ ಇಲ್ಲದೆ ಆಗೋಗ್ಬಿಡುತ್ತೆ ಆವಾಗ ಇನ್ನೇನು ಮಾಡಬೇಕಾಗತ್ತೆ ಎಪ್ಪತ್ತು ತೊಂಬತ್ತೇಳನೇ ಅಮೆಂಡ್ಮೆಂಟ್ ಇರೋದ್ರಿಂದ ಹೊಸ ಸಹಕಾರ ಸಂಘವನ್ನು ನಾವು ಅಮೂಲ್ ಪ್ರ ವಿರುದ್ಧವಾಗಿ ಅಲ್ಲೇ ಪ್ರತಿಭಟನಾತ್ಮಕವಾಗಿ ಶ ಬಹುಶಃ ಶುರು ಮಾಡಬೇಕಾಗುತ್ತೋ ಏನು ಅವರ ನೆರಳಿನಡಿಯಲ್ಲಿಯೇ ನಿಮ್ಮ ಸಹಕಾರ ಸಂಘ ನಮಗೆ ಸಹಕಾರ ಸೂತ್ರಗಳನ್ನ ಸಹಕಾರ ಸಿದ್ಧಾಂತವನ್ನು ಕೊಡ್ತಾ ಇಲ್ಲ ನಾವು ಹೊಸ ಸಹಕಾರ ಸಂಘವನ್ನು ಶುರು ಮಾಡ್ತಾ ಇದ್ದೀವಿ ಅಂತ ಹೇಳಬೇಕಾಗುತ್ತೋ ಏನು ಸೊ ಇದ್ರ ಈ ಮಾರುಕಟ್ಟೆ ಒಂದು ನಿಯಮಗಳು ಜಾಸ್ತಿ ಜಾಸ್ತಿ ಲಾಗು ಆಗ್ತಿದ್ದಂಗೆ ಎಫಿಷಿಯನ್ಸಿ ಜಾಸ್ತಿ ಆಗ್ತಿದ್ದಂಗೆ ನಾವು ನಮ್ಮ ಮೆಂಬರ್ಗಳನ್ನ ಮರಿತಾ ಹೋಗ್ತೀವಿ ಅನ್ನೋದನ್ನ ಒಂದು ನಾವು ನೆನಪು ಮಾಡ್ಕೋಬೇಕಾಗ್ತದೆ ನಾನು ಇಲ್ಲಿಗೆ ನನ್ನ ಮಾತುಗಳನ್ನ ನಿಲ್ಲಿಸ್ತೀನಿ ಏನಾದರೂ ಪ್ರಶ್ನೆಗಳಿದ್ರೆ ಖಂಡಿತ ಚರ್ಚೆ ಮಾಡುತ್ತೆ ನಮಸ್ಕಾರ